निरुपम प्रभा ज्योत्स्ना रुचिपूर्णास्य शोभिता पद्मनेत्री सुवर्णांगी मानस मंदिरा भजे ದ್ರಾಕ್ಷಿ ಕಟ್ ಮಾಡಿದ್ರೆ ಕ್ಲೈಮ್ಯಾಕ್ಟಿ ಸಕ್ಕರೆ ಪರವಾಗಿಲ್ವೇ ಬಹಳ ವಿಷಯ ತಿಳ್ಕೊಂಡಿರಾಗಿದೆ ನನಗೆ ಟಿಕೆಟ್ ಕೂಡ ಆಗಿದೆ ಕೊಟ್ಬಿಡ್ತೀನಿ ಇಲ್ಲ ಇಲ್ಲ ಸಿನಿಮಾ ಟಿಕೆಟ್ ಸರಿ ಭಟ್ರೆ ಟಿಫನ್ ರೆಡಿನಾ ರೆಡಿ ಸರ್ ಬೇಗ ಬೇಗ ತಗೊಂಬನ್ನಿ ತಗೊಳ್ಳಿ ಸರ್ ಇವತ್ತಿನ ಸ್ಪೆಷಲ್ ಏ ಬಾಲು ನೀನೇನು ಸಾಕ್ಷಾತ್ ನಾನೇ ನಿನ್ ತಮ್ಮ ಟೇಸ್ಟ್ ನೋಡು ಸರ್ ಇವತ್ತು ಇವ್ರೆ ನಳಪಾಕ ಇವ್ರು ಹೀಗೆ ಕಂಟಿನ್ಯೂ ಮಾಡಿದ್ರೆ ಭಟ್ರೆ ಡೋಂಟ್ ವರಿ ನಮ್ಮಿಬ್ಬರದು ಗುರು ಶಿಷ್ಯರ ಪರಂಪರೆ ಹೇಗಿದೆ ಅಣ್ಣ ವಾ ಫಸ್ಟ್ ಕ್ಲಾಸ್ ಆಗಿದೆ ನಿನ್ನ ನೀವ್ ಎಷ್ಟಲ್ಲಿ ಅಪ್ಪ ನೋಡ್ಬಿಟ್ರೆ ತುಂಬಾ ಸಂತೋಷ ಪಡ್ತಾರೆ What is this, I say? This is your son Balu, and this is his Kesari Bath. Lakshmi. Bande bande. Naan ready. Good morning, Mom. Good morning, Nina. Magan, how are you? Yedo Hey, take your vesha na. Monne noorade, thottad mali agide. Ivat adige padta. Naan en footpath al boot polish amartya. Daddy, nanag sukha santosha kodo yene kelsa adru. Na kandita maade martini. Nanige nimtra hanada selvalla. Shut up. Lo Harisha. Sorry, I am Balu. Ayyo. ನಿಮ್ಮಪ್ಪ ಈ ಊರ್ನಲ್ಲೇ ದೊಡ್ಡ ಡಾಕ್ಟರ್ ಈ ಊರ್ನಲ್ಲೇನು ಇಂಡಿಯಾದಲ್ಲೇ ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ಎಷ್ಟು ಮಾನ ಎಷ್ಟು ಮರ್ಯಾದೆ ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ ನೀನು ಡಾಕ್ಟರ್ ಆಗ್ಬೇಕು ಅಂತ ಎಷ್ಟು ಕನಸು ಕಾಣ್ತಿದ್ರು ವಂಶಕ್ಕೆ ಮಸಿ ಬಲಿಯಕ್ಕೆ ಹುಟ್ಟಿದಾನೆ ಇವನು ತಪ್ಪು ತಿಳ್ಕೊಂಡಿದ್ರೆ ಡ್ಯಾಡಿ ಈ ಮನೇಲಿ ವಿಪರೀತ ಹಣದಾಸೆಯಿಂದ ಕೆಲವರ ಮುಖಕ್ಕೆ ಮಸಿ ಬಳ್ಕೊತಾ ಇದಾರೆ ಅದನ್ನ ತೊಳಿಬೇಕಂತ ಹುಟ್ಟಿರೋ ವೀರಾನೇ ನಾನು ನಾನ್ ಸೆನ್ಸ್ ನೀನ್ ನಡೆಯ ಇವನ್ ಮಾತು ಕೇಳ್ತಾ ಕೂತ್ರೆ ನಮ್ಮ ಮೂಡ್ ಹಾಳಾಗತ್ತೆ ನಿನ್ನ ಹಾಸ್ಪಿಟಲ್ ಡ್ರಾಪ್ ಮಾಡಿ ನಾನು ನರ್ಸಿಂಗ್ ಹೋಮ್ ಹೋಗ್ಬೇಕು ಏ ಹರೀಶ ಡ್ಯಾಡಿ ನೀನ್ ಆದಷ್ಟು ಬೇಗ ಬಂದ್ಬಿಡು ಇವನ್ ಮಾತು ಕೇಳ್ತಾ ಕೂತ್ಕೋಬೇಡ ಕೆಲಸ ಕೆಟ್ಟೋಗುತ್ತೆ ಮಮತಾ ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ತಿದ್ದ ಹಾಗೆ ಎರಡು ಡೆಲಿವರಿ ಕೇಸ್ ಇದೆ ಅಟೆಂಡ್ ಮಾಡು ಅಂತ ಹೇಳು ಹಾಗೆ ಮಧ್ಯಾಹ್ನ ಒಂದು ಆಪರೇಷನ್ ಇದೆ ಅದನ್ನು ಮುಗಿಸ್ಬಿಡು ಅಂತ ಹೇಳು ಅಪ್ಪ ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಡನಪ್ಪ ಅವಳು ನಿನಗೆ ಅದಕ್ಕೆ ಆದ್ರೆ ನನಗೆ ಸೊಸೆ ಕಣೋ ಡೋಂಟ್ ಟಾಕ್ ಲೈಕ್ ಅನ್ ಇಡಿಯಟ್ ಮಾತಾಡ್ತಾನೆ ಒಂದೇ ಸಮ ಐಡಿಯಾ ಡಾಕ್ಟರ್ ಬ್ರದರ್ ನಾನು ಇಡಿಯಟ್ ನೋ ಯು ಆರ್ ಮೈ ಬ್ರೇವ್ ಬ್ರದರ್ ಐ ಸೇ ನಾನು ಈಗ ಹೇಳಿದ ತಪ್ಪ ನೆವರ್
ಅದ್ಗೇನ್ ಹೀಗ್ ದುಡಿಸೋದ್ ನ್ಯಾಯನ? ನ್ಯಾಯ ಅನ್ಯಾಯ ಕೇಳೋರು ಯಾರೋ ಈ ಮನೇಲಿ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ನೋಡು. ನೀನ್ ಮಾತ್ರ ನನ್ನ ಹಾಗೆ ಆಗ್ಬೇಡ. ಬಿ ಬ್ರೇವ್, ಬಿ ಹ್ಯಾಪಿ. ನನಗಿನ್ ಟೈಮ್ ಆಯ್ತು, ನಾ ಇನ್ ಬರ್ಲಾ? ಮಮತಾ, ನೈಟ್ ಡ್ಯೂಟಿ ಮುಗಿತಾ? ನಾ ಇನ್ ಬರ್ತೀನಿ. ಟೈಮ್ ಆಯ್ತಲ್ಲ ಮಮತಾ, ಬೇಗ ಸ್ನಾನ ಮಾಡಿ ಪುನಃ ನರ್ಸಿಂಗ್ ಹೋಮ್ ಹೊರಡ್ಬೇಕಂತೆ. ಎರಡು ಡೆಲಿವರಿ ಕೇಸು, ಒಂದು ಆಪರೇಷನ್ ಇದೆಯಂತೆ. ಎಲ್ಲ ಮುಗಿಸ್ಕೊಂಡು ನರ್ಸಿಂಗ್ ಹೋಮ್ ಬಂದ್ಬಿಡು, ನಾ ಇನ್ ಬರ್ತೀನಿ. ಓ ಅತ್ತಿಗೆ, ಬನ್ನಿ ಬನ್ನಿ. ಏನಪ್ಪ ನೀವು ಬನ್ನಿ, ಕೂತ್ಕೊಳ್ಳಿ. ರುಚಿ ನೋಡಿ. ವಂಡರ್ಫುಲ್, ತುಂಬಾ ರುಚಿಯಾಗಿದೆ. ಏನಿವತ್ತು ವಿಶೇಷ? ನಿಮ್ ಬರ್ತೀರಿ ಅದಕ್ಕೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಹೌದಲ್ಲ, ನಂಗೆ ಜ್ಞಾಪಕನೇ ಇರಲಿಲ್ಲ ಕಣೋ. ಈ ಮನೇಲಿ ಎಲ್ರೂ ಬಿಸಿ, ಹಣ ಸಂಪಾದನೆ ಮಾಡೋದಕ್ಕೆ ಮಾತ್ರ ಇಲ್ಲಿ ಪುರ್ಸತ್ತಿದೆ. ಆದ್ರೆ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಇಲ್ಲಿ ಯಾರಿಗೂ ಸಮಯನೇ ಇಲ್ಲ. ಥ್ಯಾಂಕ್ ಯು ಬಾಲು, ಥ್ಯಾಂಕ್ ಯು. ಅದಕ್ಕೆ ಯಾಕದಕ್ಕೆ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ ಕಣೋ. ನನಗೆಲ್ಲ ಗೊತ್ತು. ಅದಕ್ಕೆ ಈ ಮನೇಲಿ ನಿಮ್ನ ಮುದ್ದನ್ ಸೊಸೆ ಮಾಡ್ಕೊಳ್ಳೋ ಬದಲು ರಾತ್ರಿ ಹಗಲು ದುಡಿಯೋ ಡಾಕ್ಟರ್ ಮಾಡ್ಕೊಂಡಿದ್ದಾರೆ. ಬಾಲು, ನಿಮ್ ಪ್ರೀತಿಯಿಂದ ನನಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ? ಯಾವ ಜನ್ಮದಲ್ಲಿ ನನಗೆ ತಮ್ಮ ಆಗ್ಬಿಟ್ಟಿದ್ಯೋ ಏನೋ. ಈ ಜನ್ಮದಲ್ಲೂ ನಾನು ನಿಮ್ ತಮ್ಮನೇ. ನೋಡಿ ಅದಕ್ಕೆ, ಇವತ್ತು ನಿಮ್ ಹುಟ್ಟಿದಪ್ಪ, ನೀವು ಖುಷಿಯಾಗಿರ್ಬೇಕು. ಪ್ರಾಮಿಸ್ ಮೀ, ಪ್ರಾಮಿಸ್ ಮೀ. ಸ್ಮೈಲ್, ಸ್ಮೈಲ್, ಸ್ಮೈಲ್. ತಗೊಳ್ಳಿ ಅದಕ್ಕೆ. ಏನಾಯ್ತಮ್ಮ? ಆ ಎದುರು ಮನೆ ಜಾನಕಮ್ಮ ಕೊನೆಗೂ ಗೆದ್ದೇ ಬಿಟ್ಲು. ಒಂದ್ ವರ್ಷದಲ್ಲಿ ಮಾರುತಿ ಕಾರ್ ತಗೋತೀನಿ ಅಂದಿದ್ಲು, ತಗೊಂಡೇ ಬಿಟ್ಲು. ನಾವು ಇದೀವಿ ರಸ್ತೆಲ್ಲಿ ಬಡ್ಕೊಳಕ್ಕೆ. ನಮ್ಗೆ ಮನೆ ಇದೆಯಲ್ಲಮ್ಮ. ಮನೆ ಒಂದ್ ಇದ್ಬಿಟ್ರೆ ಸಾಕೇನೆ, ಕಾರು ಬಂಗ್ಲೆ ಎಲ್ಲ ಬೇಡ್ವೇನೆ. ನೋಡೆ, ಜೀವನದಲ್ಲಿ ಆಸೆ ಇರ್ಬೇಕು, ಹಾಗೆ ಧೈರ್ಯನೂ ಇರ್ಬೇಕು. ಆಗ ಮಾರುತಿ ಕಾರೇನು ಹಿಮಾಲಯ ಬೆಟ್ಟನೆ ತಂದು ನಮ್ಮನೆ ಬಚ್ಚಲ್ ಮನೆ ಬಕೆಟಲ್ಲಿ ಇಟ್ಕೋಬಹುದು. ಅಲ್ಲಮ್ಮ, ಬಚ್ಚಲ್ ಮನೆಗೆ ಹಿಮಾಲಯ ಬಂದ್ ಕೂತ್ರೆ ನಾವ್ ದಿನ ಸ್ನಾನಕ್ಕೆಲ್ಲಿ ಹೋಗೋದು? ಸಾಕ್ ಸುಮ್ನೆ ನಿನ್ ಕೊಂಕ್ ಮಾತು. ಅಪ್ಪನಂತೆ ಮಗಳು, ಆಸೆ ಆಸೆ ಅನ್ನೋದು ರಕ್ತದಲ್ಲಿ ಇರ್ಬೇಕು ಕಣೆ. ನಂಗ್ ಲೇಟ್ ಆಯ್ತು, ನಾ ಹೋಗ್ತೀನಿ. ಇಲ್ಲಡು, ಬೀಗದ್ಕಿನ ಪಕ್ಕದ ಮನೆಲಿ ಕೊಟ್ಟಿರ್ತೀನಿ. ನಾನು ಮಧ್ಯಾಹ್ನ ಸಿನಿಮಾಗ್ ಹೋಗ್ತಾ ಇದೀನಿ. ಸಿನಿಮಾದಲ್ಲಾದ್ರೂ ಒಂದೆರಡು ಗಂಟೆ ಕಾಲ ಕಾರು ಬಂಗ್ಲೆ ಸೀರೆಗಳು ನೋಡಿ ಮನ್ಸಿಗೆ ಸಮಾಧಾನ ತಂದ್ಕೋತೀನಿ. ಸರ್, ಈ ಡೂ ಮೇಲೆ ಒಂದು ಆರ್ಚ್ ಬರುತ್ತೆ. ಲೇ, ಏನೋ ಮಾತಾಡ್ತಿದ್ದೀರಾ? ಬೇಗ ಬೇಗ ಸಿಮೆಂಟ್ ಹಾಕಿ. ನೀವೇನ ಇಲ್ಲಿ ಕೂತಿದ್ರ ಸೋಂಬೇರಿಗಳ? ಹೇಳಿ ಮೇಲೆ. ಪಾಂಡು, ಸುಸ್ತಾಗಿರ್ಬೇಕು ಬಿಡು, ಒಂದ್ ಐದು ನಿಮಿಷ ರೆಸ್ಟ್ ತಗೊಳ್ಳಿ. ಸರ್, ಇವ್ರಿಗೆಲ್ಲ ಸಲಿಗೆ ಕೊಟ್ರೆ ಕೆಲ್ಸಾನೆ ಮಾಡಲ್ಲ. ನೀವು ನಮ್ಮೆಲ್ಲರಿಗೂ ದಣಿ, ನಿಮ್ಗ್ ಲಾಭ ಬಂದ್ರೆ ತಾನೆ ನಮ್ಗೂ ಸ್ವಲ್ಪ. ಏನಮ್ಮ ಸುಜಾತಾ, ನಡ್ಕೊಂಡ್ ಬಂದ್ಯಾ? ಅದು ಬಸ್ ನಲ್ಲಿ ಬರ್ಲಿಲ್ಲ? ಬಸ್ ದಾರಿಲೇ ಕೆಟ್ಟೋಯ್ತು. ಅಪ್ಪ, ಇವತ್ ನಿನ್ಗೆ ಇಷ್ಟವಾದ ಮಜ್ಜಿಗೆ ಹುಳಿ ಹುಳ್ತವೆ ಸಾಫ್ಟ್ ಚಪಾತಿ ನಾನೇ ಮಾಡ್ಕೊಂಡ್ ತಂದಿದ್ದೀನಿ. ಹೌದಾ ಸುಜಾತಾ, ಎಷ್ಟೊಂದು ತೊಂದರೆ ತಗೊಳ್ತೀಯಲ್ಲಮ್ಮ. ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾಡ್ತೀಯ, ಆಮೇಲೆ ಕಾಲೇಜಿಗೆ ಹೋಗ್ತೀಯ, ರಾತ್ರಿ ಎಲ್ಲ ಓದ್ತಾನೆ ಇರ್ತೀಯ. ಕೆಲಸ ಇದ್ದಷ್ಟು ಹೆಚ್ಚು ಓದ್ದಷ್ಟು ಸಂತೋಷ ಅಲ್ವೇನಪ್ಪ? ಸುಜಾತ, ನನಗೆ ಬೆಳಗ್ಗೆನೆ ಹೇಳಿದ್ರೆ ನನ್ನ ಸ್ಕೂಟರಲ್ಲೇ ಕರ್ಕೊಂಡ್ ಬಂದ್ಬಿಡ್ತಿದ್ದೆ. ಬೆಳಗ್ಗೆನೆ ದಾರಿ ಬಸ್ ಕೆಡತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲ ಪಾಂಡು. ಯಾಕಯ್ಯ ಸುಮ್ ಸುಮ್ನೆ ಅವಳನ್ನ ಮಾತಾಡ್ಸಕ್ ಹೋಗಿ ಅವಳಿಂದ ಪರಿಚಯಿಸ್ಕೋತೀಯ? ಸುಮ್ನೆ ಆಗೋದಿಲ್ಲ ನಿನಗೆ. ಅಪ್ಪ, ನನ್ ಟೈಮ್ ಆಯ್ತು, ನಾ ಹೋಗ್ತೀನಿ. ಈಗ್ಲಾದ್ರೂ ಬನ್ನಿ, ನನ್ ಸ್ಕೂಟರ್ನಲ್ಲಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇಲ್ಲೇ ಹತ್ರ ಇದೆ, ನಾನು ನಡ್ಕೊಂಡು ಹೋಗ್ತೀನಿ. ಅಪ್ಪ ಬಾಯ್ ಬಾಯ್. ಪರವಾಗಿಲ್ಲ ಕಣೆ, ನೀನ್ ಏನೋ ಅನ್ಕೊಂಡಿದ್ದೆ. ಪಾಪ, ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರಲ್ಲ ಅನ್ಕೊಂಡಿದ್ವಿ, ಈಗ ನೋಡಿದ್ರೆ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡ್ಬಿಟ್ಟೆ. ಹೋಗ್ಲಿ ಬಿಡು. ಏನ್ರೇ, ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ತಲೆ ಎತ್ ನೋಡು, ಅದೇನದೇಳು?
ಏನಿದ್ ಗಲಾಟೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ವಾಟ್ ಈಸ್ ದಿಸ್ ಸುಜಾತ? ಏನಿದೆಲ್ಲ? ನನಗೇನು ಗೊತ್ತಿಲ್ಲ ಸರ್. ನಾಚಿಗೇಡು, ಕಾಲೇಜ್ಗೆ ಕೆಟ್ಟ ಹೆಸರು ತಂದ್ಬಿಟ್ಟೆ. ನಾನು ನಿನ್ನ ಒಳ್ಳೆ ಸ್ಟೂಡೆಂಟ್ ಅನ್ಕೊಂಡಿದ್ದೆ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಶಟ್ ಅಪ್, ಬೆಂಕಿ ಇಲ್ದೆ ಹೋಗಿ ಆಡೋಲ್ಲ. ನಿನ್ನ ಪಾಪ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು ಮಳೆ ಬಿಸ್ತು ಲೆಕ್ಕಿಸ್ದೆ ಕಷ್ಟಪಟ್ಟು ನೀನು ಓದಿಸ್ತಾ ಇದ್ರೆ ನೀನಿಂತ ಛೇ, ಇಟ್ಸ್ ಅ ಶೇಮ್. ನಿನ್ನಂತ ಅವಳಿಗೆ ಸ್ಕಾಲರ್ಶಿಪ್, ಫ್ರೀಶಿಪ್. ನಿನ್ನ ಹೆಸರು ಬಾಲು ಜೊತೆಲಿ. ಅವನಪ್ಪ ಈ ಊರ್ಲೆ ದೊಡ್ಡ ಮನುಷ್ಯ, ದೊಡ್ಡ ಡಾಕ್ಟ್ರು, ಗೊತ್ತಾ ಸರ್? ಆ ಬಾಲು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಸರ್. ಅವರು ನನ್ನ ನೋಡೇ ಸುಳ್ಳು ಹೇಳ್ಬೇಡ. ನಾನು ಎಂಥ ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ, ನಾಳೆ ನಿನ್ನ ನೋಡಿ ಎಲ್ಲರೂ ಶುರು ಮಾಡ್ಕೋತಾರೆ. ನೋ, ಯು ಮಸ್ಟ್ ಬಿ ಪನಿಶ್ಡ್ ಸರ್. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ದೀನಿ. ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸಸ್. ನಂದೇನು ತಪ್ಪಿಲ್ಲ ಸರ್, ಪ್ಲೀಸ್ ಸರ್. ಸರ್ ನನ್ನ ಮಾತು ನೋ ಎಕ್ಸ್ಪ್ಲನೇಷನ್ ಸರ್, ಪ್ಲೀಸ್ ಗೆಟ್ ಔಟ್. ಬಂದ ಕಣ ನಮ್ಮ ಹೀರೋ. ಈಗಿರೋದು ಮಜ್ಜಾ. ಯಾಕ್ರ ಏನ್ ಸಮಾಚಾರ? ಸಮಾಚಾರನ ಹೇಳ್ತೀನಿ ಕೇಳು. ಸ್ನೇಹಿತರೆ, ಇದು ಕಾಲೇಜು ದರ್ಶನ ಬೆಂಗಳೂರು. ವಾರ್ತೆಗಳನ್ನು ಓದುತ್ತಿರುವುದು ವಾರ್ತಾಕುಮಾರ್, ಅಂದ್ರೆ ನಾನೇ. ಕುಡುಮಿಗಳ ಕಾಲೇಜು ಎಂದು ಪ್ರಖ್ಯಾತವಾಗಿರುವ ನಮ್ಮ ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ಪ್ರೇಮ ಪ್ರಕರಣವೊಂದು ನಡೆದಿದೆ. ಇದರ ಕಥಾನಾಯಕ ಕಥಾನಾಯಕಿಗಳ ಹೆಸರು ಈ ಗೋಡೆಗಳ ಮೇಲೆ ದೇವೀಭ್ಯಮಾನವಾಗಿ ರಾರಾಜಿಸುತ್ತಿದೆ. ಏನ್ರ ಇದು? ನದಿ ಮೂಲವಂ ಕಂಡವರಿಲ್ಲಂ, ಋಷಿ ಮೂಲವಂ ಅರಿತವರಿಲ್ಲಂ, ಪ್ರೇಮ ಮೂಲವಂ ತಿಳಿದವರಿಲ್ಲಂ, ಪ್ರೇಮಂ ಸತ್ಯಂ ಪ್ರೇಮಂ ನಿತ್ಯಂ ಹೀಗೆಂದಂ ಈ ಪ್ರೇಮ ಕುಮಾರಂ. ಯಾರೀ ಸುಜಾತ? ಯಾಕೆ ನಿಂಗ್ ಗೊತ್ತಿಲ್ವಾ? ಗೊತ್ತಿದೆ, ನಿಮ್ಮನ್ನ ಯಾಕೆ ಹೇಳ್ತಿದ್ದೆ? ನಾವ್ ಇವತ್ತೆ ಅವಳನ್ನ ನೋಡಿದ್ದು. ತೆಳ್ಳಿಗಿದ್ದಾಳೆ, ಬೆಳ್ಳಿಗಿದ್ದಾಳೆ, ಅವಳ ನಕ್ರೆ ಮುತ್ತುದ್ರುತ್ತೆ, ಅವಳತ್ರೆ ನೂರ್ ಪಿಟೀಲ್ ಕುಯ್ದಷ್ಟು ದುಃಖ ಆಗತ್ತಮ್ಮ. ನಿಂತ್ರೆ ಶ್ರೀದೇವಿ, ಕೂತ್ರೆ ರೇಖಾ, ಹುಡುಗಿ ಒಂಥರ ಸಿಂಪಲ್, ಅವಳ ನಕ್ರೆ ಡಿಂಪಲ್. ಹೇಗಿದೆ ಸುಜಾತ ಸ್ಯಾಂಪಲ್? ಶಟ್ ಅಪ್, ಎಲ್ಲ ಬ್ರೂಡ ಬಂಡಲ್. ಇಂತ ಒಂದ್ ಹುಡುಗಿ ಸೆಟ್ಅಪ್ ಆಗ್ತಿದೆ, ಅಪ್ಸೆಟ್ ಆಗ್ಬಿಡ್ವು. ಬರ್ದವ್ರು ಯಾರಂತ ಗೊತ್ತಾಗ್ಲಿ, ಬೆಂಡ್ ಎತ್ ಬಿಡ್ತೀನಿ. ನೀನ್ ಬೆಂಡ್ ಎತ್ತದಿರ್ಲಿ, ಪ್ರಿನ್ಸಿಪಾಲ್ ಆದ್ರೆ ಸುಜಾತನ ಸಸ್ಪೆಂಡ್ ಮಾಡ್ಬಿಟ್ರು. ವಾಟ್ ಸಸ್ಪೆಂಡ? ನೋ, ಇದು ತುಂಬಾ ಅನ್ಯಾಯ. ಇದು ನ್ಯೂಸೆನ್ಸ್ ಅಲ್ಲ ಸರ್, ನಮಗ್ ನ್ಯಾಯ ಬೇಕು. ತಪ್ಪು ಯಾರ್ದಂತ ವಿಚಾರಿಸ್ದೇನೆ, ಒಬ್ಬ ನಿರಪರಾಧಿ ಹುಡುಗ ಸಸ್ಪೆಂಡ್ ಮಾಡಿರೋದು ನಿಮ್ ತಪ್ಪು. ಆ ಹುಡುಗಿ ಯಾರಂತ ನನಗೆ ಗೊತ್ತೂ ಇಲ್ಲ, ಅವಳ ನೋಡು ಇಲ್ಲ. ಸ್ನೇಹಿತರೆ, ನಮ್ ಪ್ರಿನ್ಸಿಪಲ್ ಪ್ರಕಾರ ಆ ಹುಡುಗಿ ಮಾಡೋದು ತಪ್ಪು ಅಂತಾದ್ರೆ ಆ ಹುಡುಗಿ ಹೆಸರು ಜೊತೆ ನನ್ನ ಹೆಸರು ಇದೆ. ಅವ್ರ ಪ್ರಕಾರ ನಾನು ತಪ್ಪಿತಸ್ತಾನೆ, ನಮ್ ಪ್ರಿನ್ಸಿಪಲ್ ನನಗೂ ಶಿಕ್ಷೆ ಕೊಡ್ಲಿ. ಆದ್ರೆ ಅವ್ರು ಕೊಡಲ್ಲ, ಯಾಕಂದ್ರೆ ನಮ್ ತಂದೆ ಇವ್ರಿನ ದೊಡ್ಡ ಮನುಷ್ಯ, ಇವ್ರ ಬಾಲ್ಯ ಸ್ನೇಹಿತ, ಈ ಕಾಲೇಜಿನ ಕಮಿಟಿ ಚೇರ್ಮನ್. ಆ ಹುಡುಗಿಗಾದ ಅನ್ಯಾಯನ ನಾನ್ ಪ್ರತಿಭಟಿಸ್ತೇನೆ. ಶಟ್ ಅಪ್, ನಿನಗೆ ನ್ಯಾಯ ಬೇಕು ತಾನೆ? ಯು ಆರ್ ಆಲ್ಸೋ ಸಸ್ಪೆಂಡೆಡ್, ಗೆಟ್ ಔಟ್ ನೌ, ಗೆಟ್ ಇನ್ ಐ ಸೇ. ನೀವೇನ ಸುಜಾತ? ನಾನೇ ಬಾಲು. ಹೆದರ್ಕೋಬೇಡಿ, ಕಾಲೇಜಲ್ಲಿ ಇಂಥ ಕೀಟಲುಗಳು ನಡೀತಾನೆ ಇರುತ್ತೆ, ಅದಕ್ಕೆಲ್ಲ ನೀವು ಹೆದರ್ಕೋಬಾರದು, ಧೈರ್ಯವಾಗಿರಬೇಕು. ಯಾಕೆ, ಏನಾಯ್ತೆ? ಏ ಸುಜಾತ, ಏ ನಿಂತ್ಕೊಳೆ, ಯಾಕೆ ಅಳ್ತಾ ಇದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ಮಾತಾಡೆ. ಅಯ್ಯೋ ಸುಜಾತ, ಏನಾಯ್ತೆ? ಬಾಗಿಲು ತೆಗೆ, ತೆಗೆಯ ಬಾಗ್ಲು. ಇದೊಳ್ಳೆ ಕಥೆ ಆಯ್ತಲ್ಲ, ಮೊದ್ಲೇ ಪುಕ್ಲು, ಇವಳಿಗೋ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಇಷ್ಟು ಸೂಕ್ಷ್ಮ ಆದ್ರೆ ಹಾಗೆ ಎಲ್ಲ ನನ್ನ ಕರ್ಮ. ಬೆಂಕಿ ಇಲ್ದೆ ಹೋಗಿ ಆಡೋಲ್ಲ. ನಿನ್ನ ಪಾಪ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ಕೊಂಡು ಮಳೆ ಬಿಸ್ಲು ಲೆಕ್ಕಿಸ್ದೆ ಕಷ್ಟಪಟ್ಟು ನೀನು ಓದಿಸ್ತಾ ಇದ್ರೆ ನೀನಿಂತ
ನಿನ್ನಂತವಳಿಗೆ ಸ್ಕಾಲರ್ಶಿಪ್ ಫ್ರೀಶಿಪ್. ನಿನ್ನ ಹೆಸರು ಬಾಲು ಜೊತೆಲಿ, ಅವನಪ್ಪ ಈ ಊರ್ಲೇ ದೊಡ್ಡ ಮನುಷ್ಯ, ದೊಡ್ಡ ಡಾಕ್ಟರ್. ತಪ್ಪು ಯಾರ್ದಂತ ವಿಚಾರಿಸ್ತೇನೆ, ಒಬ್ಬ ನಿರ್ಪರಾಧಿ ಹುಡುಗ ಸಸ್ಪೆಂಡ್ ಮಾಡಿರೋದು ನಿಮ್ ತಪ್ಪು. ಆ ಹುಡುಗಿ ಯಾರಂತ ನನಗೆ ಗೊತ್ತು ಇಲ್ಲ, ಅವಳ ನೋಡೂ ಇಲ್ಲ. ನಮ್ ಪ್ರಿನ್ಸಿಪಲ್ ಪ್ರಕಾರ ಆ ಹುಡುಗಿ ಮಾಡೋದು ತಪ್ಪು ಅಂತಾದ್ರೆ ಆ ಹುಡುಗಿ ಹೆಸರು ಜೊತೆ ನನ್ನ ಹೆಸರು ಇದೆ, ಅವ್ರ ಪ್ರಕಾರ ನಾನು ತಪ್ಪಿತಸ್ತಾನೆ. ಸುಳ್ಳು ಹೇಳ್ಬೇಡ, ನಾನು ಎಂಥ ಸ್ಟ್ರಿಕ್ಟ್ ಅಂತ ಗೊತ್ತಲ್ಲ, ನಾಳೆ ನಿನ್ನ ನೋಡಿ ಎಲ್ಲರೂ ಶುರು ಮಾಡ್ಕೋತಾರೆ. ನೋ, ಯು ಮಸ್ಟ್ ಬಿ ಪನಿಶ್ಡ್. ನಿನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರಿ. ಹೌದು, ಗೋಡೆ ಮೇಲೆ ನಿಮ್ಮಿಬ್ರು ಹೆಸರು ನೋಡಿದಾಗ ನಿನ್ಗೇನ್ ಅನ್ನಿಸ್ತು? ಶಾಕ್, ಸಸ್ಪೆನ್ಸ್, ಸರ್ಪ್ರೈಸ್. ಆಮೇಲೆ ಟೋಟಲ್ ಸಿಂಪತಿ, ಅನುಕಂಪ. ಯಾರ ಮೇಲೆ? ಆ ಸುಜಾತನ್ ಮೇಲೆ. ಯಾಕೆ? ಅನ್ಯಾಯವಾಗ ಆ ಹುಡುಗಿನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರಲ್ಲ, ಅಯ್ಯೋ ಪಾಪ ಅನ್ಸ್ತು. ಹಾ, ಹುಡುಗಿ ಹೇಗಿದ್ದಾಳೆ? ತುಂಬಾ ಇನ್ನೋಸೆಂಟ್. ಅದಕ್ಕೆ ನಿನ್ಗೆ ಹೇಗಪ್ಪ ಗೊತ್ತಾಯ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಕಣ್ಣಲ್ಲಿ ಹೆದರಿಕೆ ಇತ್ತು, ತುಟಿಲಿ ನಡುಕ ಇತ್ತು, ಕೆನ್ನೆ ಕೆಂಪಗಾಗೋಗಿತ್ತು. ಪರವಾಗಿಲ್ವೇ, ಹುಡುಗಿನ ಚೆನ್ನಾಗಿ ಹತ್ತಿರದಿಂದ ಗಮನಿಸಿದೀರಾ? ಇದೇನದಕ್ಕೆ ನೀವ್ ಹೀಗೆ ಹೇಳ್ತಿದ್ದೀರಾ? ಕಣ್ಣು, ಕೆನ್ನೆ, ತುಟಿ ಎಲ್ಲ ಗಮನಿಸಿದ್ಯಾ ಅಂದ್ಮೇಲೆ ಏನೋ ಹೆಚ್ಚು ಕಡಿಮೆ ಆದಾಗಿದೆ. ಅದೆಲ್ಲ ಏನಿಲ್ಲ, ಅದಕ್ಕೆ ಒಂಥರ ಸಂಕಟ ಅಷ್ಟೇ. ಸಂಕಟನಾ? ಹಾಗಾದ್ರೆ ಮುಗೀತು ಬಿಡು. ಏನ್ ಮುಗೀತು? ಮುಗೀತು ಅಂತಂದ್ರೆ ಈಗ ಶುರುವಾಯ್ತು ಅಂತ. ಮುಗೀತು, ಶುರುವಾಯ್ತು, ಮುಗೀತು, ಶುರುವಾಯ್ತು. ಏನು ಅರ್ಥ ಆಗ್ಲಿಲ್ವೇ? ಹೌದಪ್ಪ, ಅರ್ಥ ಆಗ್ಬೇಕು ಅಂತಂದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನೋಡು. ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು. ಏನು ಅರ್ಥ ಆಗ್ಲಿಲ್ವೇ ಅದ್ಗೆ? ನಾ ಹೇಳಿದ ಹಾಗೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು. ಎದೆ ಮೇಲೆ ಕೈ ಇಟ್ಕೋ, ಕಣ್ಣು ಮುಚ್ಕೋ. ಮುಚ್ಚಿದೆ, ಯೋಚನೆ ಮಾಡು. ಮಾಡ್ತಾ ಇದ್ದೇನೆ. ಮಾಡು. ಏನ್ ಕಾಣ್ತು? ಆಲೂಗಡ್ಡೆ ಬೋಂಡ, ಹುಯಿ ಗಡುಬು, ಪುರಿ ಉಂಡೆ. ಸಾಕ್ ಸಾಕ್ ಸಾಕು, ಇನ್ಮೇಲೆ ಏನೇ ಯೋಚನೆ ಮಾಡ್ಬೇಡ. ನಾನೇನ್ ಹೇಳ್ದೆ ಇವ್ರಿಗೆ? ಎದೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಬೇಕು. ಸ್ವಲ್ಪ ಎಚ್ಚರ ಮಾಡ್ಕೊಳೆ ಸುಜಾತಾ. ಏ ಸುಜಾತಾ, ಸುಜಾತಾ ಏನಾಗ್ತಿದ್ಯಮ್ಮ? ನಾನು ಕಾಲೇಜ್ಗೆ ಹೋಗೋದಿಲ್ಲ, ಅಮ್ಮನ ಮಾಡ್ತಾರೆ. ನಿಂದೇನು ತಪ್ಪಿಲ್ಲ ಅಂತ ಪ್ರಿನ್ಸಿಪಲ್ ಎಕ್ಸ್ಕ್ಯೂಸ್ ಮಾಡಿದಾರ ಕಣೆ, ಇನ್ಮೇಲೆ ನೀನ್ ಕಾಲೇಜಿಗೆ ಬರ್ಬೋದು. ಹೀಗೆ ಹೆದರ್ಕೊಂಡ್ರೆ ಹೇಗೆ? ಏನೋ ಆಗಲ್ಲ, ರಾತ್ರಿಯಿಂದ ಹೀಗೆ ನರಳ್ತಿದ್ದಾಳೆ, ಏನೇನೋ ಬಡಬಡಿಸ್ತಿದ್ದಾಳೆ. ಓ, ನಿಮ್ಗಿನ್ ಕೆಲ್ಸಕ್ಕೆ ಲೇಟ್ ಆಯ್ತು, ನೀವಿನ್ ಹೊರಡಿ, ನಾನ್ ನೋಡ್ಕೋತೀನಿ. ಸರಿ, ಹಾಗೆ ಹೋಗುವಾಗ ಡಾಕ್ಟರ್ ಹೇಳೋಗ್ತೀನಿ. ಜೋಪಾನ. ಸರಿ ಸುಜಾತಾ, ಸುಜಾತಾ ಸಸ್ಪೆಂಡ್ ಮಾಡ್ಬೇಡಿ ಪ್ಲೀಸ್. ಮೈ ಡಿಯರ್ ಫ್ರೆಂಡ್ಸ್, ಕೇಳಿ ಕೇಳಿ ಎಲ್ಲ ಕೇಳಿ, ಸ್ಪೆಷಲ್ ನ್ಯೂಸ್ ಬುಲೆಟಿನ್, ವಿಶೇಷ ವಾರ್ತೆ, ಬಾಲು ಸುಜಾತಾ ಇವರ ಪ್ರೇಮ ಕಾವ್ಯ. ನೋ ಪ್ರೇಮ್, ಮೊದಲಿಗೆ ಹೇಳಿದಿನಿ, ಮತ್ತೆ ಆ ವಿಷಯ ಎತ್ತಿದ್ರೆ ನಿನ್ ಕೈ ಕಾಲು ಮಾಡ್ಬಿಡ್ತೀನಿ. ಅಯ್ಯೋ, ನನ್ ಯಾಕೆ ಹೆದರ್ಸ್ತೀಯೋ? ಪೇಪರ್ ಬಂದಿರೋದು ಓದ್ತಾ ಇದ್ದೀನಿ. ಓ, ಇವ್ರ ಪ್ರೇಮ ಪ್ರಸಂಗ ಆಗ್ಲೇ ಪೇಪರ್ ನಲ್ಲಿ ಬಂದಾಯ್ತಾ? ಮುಂದೆ ಏನ್ ಬರ್ದಿದೆ ಅಂತ ಓದಮ್ಮ. ಆಮೇಲೆ ಮುಂದೆ ಓದಿದ್ರೆ ನಾಲ್ಕೆ ಕತ್ತರಿಸ್ಬಿಡ್ತೀನಿ. ಯಾಕೆ ಓದ್ಬಾರ್ದು? ಈ ಪೇಪರ್ ಒಂದೂವರೆ ರೂಪಾಯಿ ಕೊಡ್ತೀನಿ ಗೊತ್ತಾ? ಓದ್ತೀಯ ನೀನು? ಅದ್ ಹೇಗ್ ಓದ್ತೀಯ ನಾನು ನೋಡ್ತೀನಿ. ಸ್ವಲ್ಪ ಪೂರ್ತಿ ಓದ್ಬಿಡ್ತೀನಿ ಇರಮ್ಮ. ನೋಡಿ ನೋಡಿ ನೋಡಿ, ಆನಂದಿಸಲು ತಪ್ಪದೆ ಹಿಂದೆ ನೋಡಿ, ಕನ್ನಡ ಚಲನಚಿತ್ರ ಮೀಡಿದ ಶ್ರುತಿ, ಜನಪ್ರಿಯ ಮೂರನೇ ವಾರ. ಹೌದು ಕಣ್ರೋ, ಅಂದ್ರೆ ಸುಜಾತಾ ಬಾಲು ಇಬ್ಬರದು ಪಿಕ್ಚರ್ ಹೀರೋ ಹೀರೋಯಿನ್ ಹೆಸರ? ಹಾಗಾದ್ರೆ ಗೋಡೆ ಮೇಲೆ ಬರ್ದಿರೋ ಹೆಸರು ಅದು? ಸಿನಿಮಾನೇ ಸ್ಫೂರ್ತಿ. ಗುಡ್, ವೆರಿ ಗುಡ್. ಅಲ್ರೋ,
ಇವನ್ ಕಾಲೇಜ್ ಗೋಡೆ ಮೇಲೆ ಹೆಸರು ಬರೆದಿದ್ದಕ್ಕೆ ಸಸ್ಪೆಂಡ್ ಮಾಡಿ ಅಂತ ಪ್ರಿನ್ಸಿಪಲ್ ಹತ್ರ ಕೇಳ್ದ. ಈಗ ನ್ಯೂಸ್ ಪೇಪರ್ ಅಲ್ಲೂ ಬಂದ್ಬಿಟ್ಟಿದೆ, ಸೀದಾ ಮೇಯರ್ ಹತ್ರ ಹೋಗ್ತಾನೆ, ಸ್ವಾಮಿ ನನ್ನನ್ನ ಈ ಊರಿಂದನೆ ಗಡಿಪಾರ್ ಮಾಡಿ ಅಂತ ಕೇಳ್ಕೊತಾನೆ. ದಯವಿಟ್ಟು ಸ್ವಲ್ಪ ಸುಮ್ನೆ ಇರ್ತೀರಾ, ನಿಮ್ಗೆಲ್ಲ ಇಲ್ಲಿ ತಮಾಷೆ. ಮತ್ತೊಬ್ರಿಗೆ ಪ್ಯಾಂಟ್ಸ್ ಅಂತ ಜ್ವರ. ಹಿಂಗ್ಯಾರ್ಗೆ? ಸುಜಾತಾಗೆ. ನಿನ್ನೆಯಿಂದ ಅವಳಿಗೆ ಹೈ ಫೀವರ್, ನರಳ್ತಾ ಇದ್ದಾಳೆ. ನಿಮ್ ಹುಡುಗಾಡ್ದಿಂದ ಅವಳಿಗೆ ಇನ್ನೂ ಏನೇನ್ ಅನಾಹುತ ಕಾದಿದ್ಯೋ ಆ ದೇವರಿಗೆ ಗೊತ್ತು. ಓ ಡಾಕ್ಟ್ರು, ಬನ್ನಿ 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 ಬನ್ನಿ. ಡಾಕ್ಟ್ರ್ ಇನ್ನು ಯಾಕಪ್ಪ ಬರ್ಲಿಲ್ಲ ಅಂತ ಚಡ್ಪಡಿಸ್ತಾ ಇದ್ದೆ, ಸದ್ಯ ಬಂದ್ಬಿಟ್ರಲ್ಲ, ಬನ್ನಿ ಹೋಗೋಣ. ಈ ಕಾರ್ ನಿಮ್ದೇನಾ? ಹೌದು. ಯಾಕೆ ಸುಮ್ನೆ ಕೇಳ್ದೆ? ನಿಮ್ಗೆ ಕಾರ್ ಕಂಡ್ರೆ ತುಂಬಾ ಇಷ್ಟನಾ? ಅಲ್ಲ, ಅಮಿತಾಬ್ ಬಚ್ಚನ್ ಹೊಸ ಪಿಕ್ಚರ್ ನಲ್ಲಿ ಇದೇ ತರಹ ಕಾರ್ ಇದೆ, ಅದಕ್ಕೋಸ್ಕರ. ಈ ಕಾರ್ ನೋಡಿದ್ರೆ ನಮ್ಗ ತರ ಜ್ವರ ಬಂದಾಗ್ಬಿಡುತ್ತೆ. ಜ್ವರ ಬಂದ್ರು ನಿಮ್ಗೇನಾ? ಅಲ್ಲ, ನನ್ ಮಗಳ ಸುಜಾತಂಗೆ. ಬನ್ನಿ ಬನ್ನಿ. ಸುಜಾತಾ, ಸುಜಾತಾ, ಯಾರ್ ಬಂದಿದ್ದಾರೆ ನೋಡಿ? ಡಾಕ್ಟರ್ ಬಂದಿದ್ದಾರೆ. ಇನ್ನೇನೇ ಯೋಚನೆ ಇಲ್ಲ, ಎಲ್ಲ ವಾಸಿ ಆಗ್ಬಿಡುತ್ತೆ ಬೇಗ. ಏನೂ ಆಗಿಲ್ಲ, ಹೆದರ್ಕೊಂಡಿದ್ದಾಳೆ ಅಷ್ಟೇ. ಸುಜಾತ ಕಣ್ತೆಗೆಯಮ್ಮ. ಬಾಲು ಕೇಳಿದ್ರ? ಕೇಳಿದ್ರ? ಈಗಲೂ ಅದೇ ಹೆಸರು. ಆ ಹಾಳಾದ ಬಾಲು ಇಂದ ಇಷ್ಟೆಲ್ಲ ಪದ್ಧತಿ ಆಗಿರೋದು. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನ ಅಂತವನಾಗಿದ್ರೆ ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದ? ನಿಮ್ಮನ್ ಕರ್ಕೊಂಡ್ ಬಂದಿರೋದು ಇವ್ರಲ್ವೇ? ಇವನೇ ಬಾಲು. ನನ್ ಮೈದ್ನ. ಹೌದಾ? ಕಾಲೇಜ್ಗೆ ಹೋಗಿದ್ನಂತೆ. ವಿಷಯ ತಿಳಿದು ಮನ್ಸ್ ತಡಿಲಾರ್ದೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ. ಹೌದಾ? ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ತುಂಬಾ ದೊಡ್ಡ ಮನುಷ್ಯನ ಹುಡುಗನಂತಲ್ಲಪ್ಪ ನೀನು. ಎಷ್ಟು ಸರಳವಾಗಿರೋದು ಅಂತಂದ್ರೆ, ಏನೇ ಸುಜಾತ, ಎಷ್ಟು ಒಳ್ಳೆ ಹುಡುಗ ಬಾಲು. ಇಂಥದಕ್ಕೆಲ್ಲ ಸಂತೋಷ ಪಡೋದ್ ಬಿಟ್ಟು ಜ್ವರ ಬರ್ಸ್ಕೋತಾರ ಯಾರಾದ್ರು? ಸ್ವಲ್ಪ ಬಿಸಿನೀರ್ ತಂದ್ಕೊಡ್ತೀರಾ? ಯಾಕೆ, ನಿಮಗೆ ಮೈಲ್ ಸರಿ ಇಲ್ವಾ? ಅಯ್ಯೋ, ಇಂಜೆಕ್ಷನ್ ಕೊಡ್ಬೇಕಲ್ಲಮ್ಮ. ಅಯ್ಯೋ, ನಾನೊಂದು ಬೆದ್ದು ತಂದ್ಕೊಡ್ತೀನಿ. ಏ ಬಾಲು, ನೀ ಹೇಳಿದ್ ನಿಜ ಕಣೋ. ಈ ಹುಡುಗಿ ತುಂಬಾ ಇನ್ನಸೆಂಟ್. ನೀ ಹೇಳ್ದಾಗೆ ಕಣ್ಣು, ನೀ ಹೇಳ್ದಾಗೆ ಮೂಗು, ನೀ ಹೇಳ್ದಾಗೆ ತುಟಿ, ಎಲ್ಲ ನೀನ್ ಹೇಳ್ದಾಗೆ. ರಿಯಲಿ, ನೀನು ಸುಜಾತ ಒಳ್ಳೆ ಜೋಡಿ ಆಗ್ತೀರಾ. ವೇಟ್ ಫಾರ್ ಈಚ್ ಅದರ್. ಏನದಕ್ಕೆ ನೀವು ಹೀಗೆ ಹೇಳ್ತಿದ್ದೀರಾ? ಹಾ, ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ದಿ ಬೆಸ್ಟ್ ಇಂಪ್ರೆಷನ್. ನಿಮ್ಮಿಬ್ರು ನೋಡಿದ ತಕ್ಷಣ ನನಗೇನೋ ಹಾಗನ್ನಿಸ್ತು. ನಿನಗೇನಿಸ್ತು ಹೇಳು. ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು. ಅದೇನೋ ಸಂತೋಷ, ಹಿಂದೇನೋ ಉಲ್ಲಾಸ. ಆ ಸೂರ್ಯ ಚಂದ್ರ ನಕ್ಷತ್ರ ಮಾಲೆ ಬಂದಂತೆ ಬಂದೆ ನೀನು. ಈ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು. ಅದೇನೋ ಸಹಾಡಿಗೆ ಇಂದು ಶ್ರುತಿ ಸೇರಿದೆ. ಈ ಜೀವನ
ಮುಂದೆ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿ ಇಡುವೆ ಒಲವೆ ಸಾಕ್ಷಿ ಗೆಳತಿ ಕೇಳು ಜೊತೆಗೆ ನಾನೆಂದು ಬರುವೆ ಚೈತ್ರದಲ್ಲಿ ಆ ಬಣ್ಣದಲ್ಲಿ ಎಲ್ಲೆಲ್ಲೂ ಕಂಡೆ ನೀನು ಅದೇನೋ ಸಂತೋಷ ಇಂದೇಕೋ ಉಲ್ಲಾಸ ಹೀಗೇನಾ ಇವಳು ಏನ್ ಮಾಡಿ ಇವಳು ಹೆದರ್ಕೆನ ಹೋಗ್ಸೋದು ಎಕ್ಸ್ಕ್ಯೂಸ್ ಮೀ
ನಿಮ್ಮತ್ರ ಎಕ್ಸ್ಟ್ರಾ ಟಿಕೆಟ್ ಇದೆಯಾ? ಹಾಯ್ ಪ್ರಿಯಾ. ಹಾಯ್ ರೋಸಿ. ಯಸ್ ಇಸ್ ರೋಸಿನೇ. ಹೌ ಯು ಡಾರ್ಲಿಂಗ್. ಎಷ್ಟು ವರ್ಷ ಆಯ್ತು ನಿನ್ ನೋಡಿ. ಇವತ್ತು ನಿನ್ ನೋಡಿದ್ದು ಐ ಆಮ್ ಹ್ಯಾಪಿ ಹ್ಯಾಪಿ. ವಾವ್, ಹೂ ಇಸ್ ದಿಸ್ ಸ್ವೀಟ್ ಬ್ಯೂಟಿಯಾ? ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುಜಾತಾ, ನನ್ನ ಕ್ಲಾಸ್ಮೇಟ್. ಸುಜಾತಾ, ಹೌ ಸ್ವೀಟ್, ಹೌ ಕ್ಯೂಟ್, ವಾವ್, ವಾಟ್ ಎ ಬ್ಯೂಟಿ. ನಿನ್ ಮುಖ ನೋಡ್ತಿದ್ರೆ ನನಗೆ ಎಲ್ಲಿ ಕೈ ತೋರಿಸು. ಕಮ್ ಆನ್ ಯಾ ಪ್ರಿಯಾ. ವಾವ್, ಎಷ್ಟು ನೈಸ್ ಆಗಿದೆ. ಹೌದು ಕಣಿ, ಮುಖ ನೋಡಿ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ತಾಳೆ, ಕೈ ನೋಡಿ ಭವಿಷ್ಯ ಹೇಳ್ತಾಳೆ. ಯಾ, ಐ ಕ್ಯಾನ್ ರೀಡ್ ಯುವರ್ ಫೇಸ್, ಯುವರ್ ನೋಸ್, ಯುವರ್ ಲಿಪ್ಸ್. ಏ ಪ್ರಿಯಾ, ಯು ಗೋಯಾ? ನಾ ಇವಳ ಒಪ್ಪಳತ್ರ ಏನೋ ಹೇಳ್ಬೇಕು. ಓಕೆ ಓಕೆ. ಹೇ ಬೀಡ ಅವಳ, ಕಮ್ ಯಾ. ವಾಟ್ ಎ ಲಕ್ಕಿ ಹ್ಯಾಂಡ್ ಐ ಸೇ. ಸಾವಿರದಲ್ಲು ಲಕ್ಷದಲ್ಲು ಈ ತರ ಒಂದ್ ಕೈ ಇರುತ್ತೆ. ಆಹಾ, ಏನ್ ಕೈ, ಅದೃಷ್ಟ ರೇಖೆ ಹೇಗೊಂದಿದೆ. ಐ ಮೀನ್ ಕೈಲಿ. ಆಹಾ, ಪ್ರೇಮ ರೇಖೆ, ಐ ಮೀನ್ ಲೈನ್ ಆಫ್ ರೊಮ್ಯಾನ್ಸ್. ಈಗಾಗ್ಲೇ ಒಬ್ಬ ಮನ್ ಸೋತಿರೋ ಆಗಿದೆ. ನನಗ್ ಗೊತ್ತಿಲ್ಲಪ್ಪ. ಛೀ, ನೋಡಿ, ನಿನ್ ಗೊತ್ತಿದೆ ಆದ್ರೆ ಹೇಳಲ್ಲ ಅಲ್ಲ. ನಿನ್ ಮನ್ಸು ಅವನ್ ಕಡೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ವಾಳ್ತಿರೋ ಹಾಗಿದೆಯಲ್ಲ. ನಾನ್ ಹೇಳ್ತಿಲ್ಲಮ್ಮ, ಲೈನ್ ಹೇಳ್ತಿದೆ, ನಿನ್ ಮುಖ ಹೇಳ್ತಿದೆ, ನಿನ್ ಕಣ್ ಹೇಳ್ತಿದೆ. ಅವನು ನಿನ್ ಹತ್ರ ಬರ್ತಿದ್ದಾನೆ, ಆದ್ರೆ ನೀನು ಸಂಕೋಚದಿಂದ ನಾಚಿಕೆಯಿಂದ ತುದೂರ ಹೋಗ್ತಿದ್ಯಾ, ತುದೂರ ಹೋಗ್ತಿದ್ಯಾ. ಯಾಕೆ ಯಾಕೆ ಸುಜಾತ? ಹೇಳೋಕೆ ನಾಚಿಕೆ ಭಯ ಅಲ್ಲ. ಹ್ಮ್, ಮನ್ಸ್ ಮಾಡು, ಧೈರ್ಯ ತಗೋ, ಹೇಳ್ಬಿಡು. ನಾನು ಲವ್ ವಾಟ್ ಯಾ ನಥಿಂಗ್. ನೀವ್ ಹೇಳಿದ್ದೆಲ್ಲ ನಿಜ, ಆದ್ರೆ ನಂಗೆ ಅವ್ರ ಹತ್ರ ಹೇಳೋಕ್ ಧೈರ್ಯನೇ ಇಲ್ಲ. ಏನ್ ಮಾಡ್ಲಿ? ಈಗ ಅವನ್ ಮುಂದೆ ಹೇಳ್ಬಿಟ್ಟಲ್ಲ, ಏನ್ ಮಾಡ್ತೀಯ? ನೋನು, ನಾ ಹೇಳಿದ್ ನಿಮ್ ಮುಂದೆ. ನಾನೇ ರೋಸಿ, ನಾನೇ ಬಾಲು. ಸುಜಾತಕ್ಕ, ಸುಜಾತಕ್ಕ, ಸುಜಾತಕ್ಕ ಬಂದೆ. ಏನು ನಿಮ್ಗೆ ಫೋನ್ ಬಂದಿದೆ? ಫೋನು ನನಗ? ಹ್ಮ್, ಬೇಗ ಬನ್ನಿ, ಹೋಗೋಣ. ಏ ಹೇಳಿ ಬೇಡ್ವೋ. ಹಲೋ ಹಲೋ ಹಲೋ, ಯಾರು ಇನ್ಯಾರು? ಐ ಕ್ಯಾನ್ ರೀಡ್ ಯುವರ್ ನೋಸ್, ಫೇಸ್, ಲಿಪ್ಸ್. ಯಾರಮ್ಮ, ನಿಮ್ ತಂದೆನಾ? ಸ್ವಲ್ಪ ಕೊಡಮ್ಮ, ಇಲ್ಲಿ ಮಾತಾಡ್ಬೇಕು. ಅಲ್ಲ ಅಲ್ಲ, ನನ್ನ ಫ್ರೆಂಡ್ ರೋಸಿ ಅಂತ. ಹೌದಾ? ಓಹೋ. ಹಲೋ ರೋಸಿ. ನೀ ಏನೇ ಹೇಳೋ, ಈ ಗ್ರೀನ್ ಸಾರಿ ನಿನ್ಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಫೋನ್ನಲ್ಲಿ ಮಾತಾಡ್ತಾ ಇದೀಯಾ? ನಾನು ಸೀರೆ ಚೇಂಜ್ ಮಾಡಿದ್ ನಿಂಗೆ ಹೇಗ್ ಗೊತ್ತು? ನೋಡೋ, ನನಗೊಂಥರ ದಿವ್ಯ ದೃಷ್ಟಿ ಇದೆ, ಫೋನಲ್ಲೇ ಎಲ್ಲ ಕಾಣುತ್ತೆ. ಏನು ಈಗ ನೀ ತಲೆಯಲ್ಲಿ ಆಡಿಸ್ತಿದ್ಯಾ? ಕರೆಕ್ಟಾ? ಸುಜಾತಾ, ನೀ ಏನೋ ಕಳ್ಕೊಂಡಿದ್ಯಾ, ಅದು ನನ್ನ ಹತ್ರ ಇದೆ. ಏನು? ದುಷ್ಯಂತ ಕೊಟ್ಟಿದ್ದು, ಶಕುಂತಲೆ ಕಳ್ಕೊಂಡಿದ್ದು. ನನಗೆ ಗೊತ್ತಿಲ್ಲ. ಫೋನ್ನ ಬಲ್ಗೈ ಟ್ರಾನ್ಸ್ಫರ್ ಮಾಡಿ, ಎಡ್ಗೈ ನೋಡ್ಕೊ. ಅಯ್ಯಯ್ಯೋ, ನನ್ನ ಉಂಗ್ರ. ಅದೇ, ನನ್ನ ಹತ್ರ ಇದೆ. ಅಯ್ಯಯ್ಯೋ, ಇದನ್ನೇನೋ ವಾಪಸ್ ಕೊಟ್ಬಿಡ್ತೀನಿ, ಆದ್ರೆ ನಾನೊಂದು ಕಳ್ಕೊಂಡ್ಬಿಟ್ಟಿದ್ದೀನಿ, ಅದು ನಿನ್ನ ಹತ್ರ ಇದೆ. ನನ್ನ ಹತ್ರನಾ? ಏನದು? ನನ್ನ ಹೃದಯ. ಅದು ನನ್ಗೆ ವಾಪಸ್ ಬೇಡ, ನಿನ್ನ ಹತ್ರನೇ ಇರ್ಲಿ. ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ, ಫೋನ್ ಇಡ್ಲ? ಹಿಂದಿನ ಮುದಿಯಾ ತಾನೇ, ಡೋಂಟ್ ಕೇರ್ ಫಾರ್ ಹಿಮ್. ಇದೆಲ್ಲ ನಿನ್ಗೆ ಹ್ಯಾಂಗ್ ಕಾಣಿಸ್ತಾ ಇದೆ? ಸ್ವಲ್ಪ ತಿರುಗಿ ನೋಡು. ಈಗ ಎದುರುಗಡೆ ನೋಡು. ಉಂಗ್ರ ಬೇಕಾದ್ರೆ ಓಡ್ಬಾ.
ವಿಜಯನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜಯನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜಯನಂತೆ ಅದಕ್ಕೋಸ್ಕರ ರೀಸೆಂಟ್ ಆಗಿ ಮಿಷನರೀಸ್ ನೆಲ್ಲ ಓವರ್ ಹಾಲ್ ಮಾಡಿಸಿದ್ದೀವಿ ಸರ್. ಆಯ್ಸಿ ನಡೀರಿ ಹೋಗೋಣ ನೋಡಿ, ಪ್ಯಾಕಿಂಗ್ ಎಲ್ಲ ಸರಿಯಾಗಿರಬೇಕು. ಸರಿ ಸರ್, ಬಿ ಕೇರ್ಫುಲ್. ಎಕ್ಸ್ಪೋರ್ಟ್ ಆರ್ಡರ್ಸು ತುಂಬ ಬರ್ತಾ ಇದೆ. ಹಾಂ, ಡಬಲ್ ಶಿಫ್ಟ್ ಕೆಲಸ ಮಾಡಿಸಿ. ಓಕೆ ಸರ್. ವಿಶ್ವದಾಸ್ ಸರ್, ನಮ್ಮ ಹೊಸ ಪ್ರಾಜೆಕ್ಟ್ನ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 15 ಕೋಟಿ ಸರ್. ವೆರಿ ಗುಡ್. ರಾ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಡಿ, ಈ ಕೆಲಸ ಮುಗಿಯೋವರೆಗೂ ಬೇರೆ ಯಾವ ಕೆಲಸನೂ ಒಪ್ಕೋಬೇಡಿ. ಓಕೆ ಸರ್. ಹಲೋ ಸರ್, ಇಟ್ಸ್ 445. ಯೆಸ್ ಸರ್. ಓಕೆ, ವಿಲ್ ಮೀಟ್ ಅಗೇನ್ ಆನ್ ಮಂಡೇ. ಓಕೆ ಸರ್.
ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಲ್ಲ ನೀವಿಬ್ರು. ನಾವು ಯಾವತ್ ಲೇಟ್ ಆಗಿ ಬಂದಿದ್ದೀವಿ ಹೇಳು. ಲೇಟ್ ಆಗಿ ಬಂದ್ರೆ ನೀವು ಸುಮ್ಮನೆ ಇರ್ತೀಯ? ನಡಿ ನಡಿ ಗಿರಿ, ಮಾಮೂಲ ಕೊಡೋ ಡ್ರಿಂಕ್ಸ್ ತಾನೇಪ್ಪ. ಶೋರ್, ಇವೆಲ್ಲ ಬೇರೆ ಕೊಟ್ಬಿಡ್ತೀಯ ಅಂತ ಯೋಚನೆ ಮಾಡ್ತಿದ್ದ. ಹೋದ ತಿಂಗಳು ಎರಡನೇ ಶನಿವಾರ ಇದೇ ತರ ಮೀಟಿಂಗ್ ಮಾಡಿದ್ರಲ್ವಾ? ಅಯ್ಯೋ ಮಂಕೆ, ತಿಂಗಳಲ್ವೋ? 22 ವರ್ಷದಿಂದ ಅವ್ರ ದೋಸ್ತಿಗಳು, ಸ್ಕೂಲು ಕಾಲೇಜ್ನಲ್ಲಿ ಒಟ್ಟಿಗೆ ಓದೋರು. ವೆರಿ ಗುಡ್, ಇಷ್ಟೊಂದು ವೈಟ್ ಮಾಡಿದ್ಕೆ ಸರಿಯಾದ ಸರ್ಪ್ರೈಸ್ ಕೊಟ್ಟೆ ನೀನು. ಶೈಲಾ, ನೀನಾ ಯಾವಾಗ ಬಂದೆ ಬಾಂಬೆಯಿಂದ? ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಕಣ. ಬಾಲು, ನಿನ್ನ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ನನ್ನ ಯಾಕೆ ಹುಡ್ಕೋಕೋದೆ? ನಾ ಏನ್ ಕಳ್ದೋಗಿಲ್ವಲ್ಲ? ಬಾಲು, ನಿನ್ನ ಬಿಟ್ಟು ಬಾಂಬೆಲಿ ಇದ್ದಾಗ ಲೈಫ್ ಬೋರೋ ಬೋರು ಬಾಲು. ಅಬ್ಬಾ, ಇನ್ನೊಂದ್ ತಿಂಗಳು ನಿನ್ ಕಡೆ ಇರಲ್ಲ ಅನ್ಕೊಂಡಿದ್ದೆ. ಛೇ, ನನ್ನನ್ನ ಹೇಗ್ ರೇಗಿಸ್ತೀಯ ನೋಡು. ನಂಗ ಅದೇ ಇಷ್ಟ, ನೀನ್ ಏನ್ ಮಾಡಿದ್ರು ನಂಗೆ ಇಷ್ಟ. ನಾ ಏನ್ ಮಾಡಿದ್ರು ಇಷ್ಟನಾ? ಹಾ, ಈಗ ನಿನ್ನ ಬಿಡೋರು ಯಾರು? ಬಾ, ಮನೆಗೆ ಹೋಗೋಣ. ಇಲ್ಲ, ನಾನು ನನ್ನ ಫ್ರೆಂಡ್ ಗೋಸ್ಕರ ವೈಟ್ ಮಾಡ್ತಿದ್ದೀನಿ, ನೀ ಹೋಗು. ನಾನ್ ಬಂದಾಯ್ತಲ್ಲ, ಇನ್ ಯಾರನ್ನ ಮೀಟ್ ಮಾಡ್ಬೇಕು? ಬಾರ ಹೋಗೋಣ. ಗಿರಿ, ತಗೋಪ್ಪ ಈ ತಿಂಗಳ ನಿನ್ ಚೆಕ್. ಸಂಪತ್ತು, ಹಣದ ವಿಷಯದಲ್ಲಿ ನೀನು ಬಹಳ ಪರ್ಫೆಕ್ಟ್, ಕರೆಕ್ಟ್ ಆಗಿ ಕೊಟ್ಬಿಡ್ತೀಯ. ನಿನ್ ಹಾಸ್ಪಿಟಲ್ ಬಿಸ್ನೆಸ್ ಹೇಗಿದೆ? ಚೆನ್ನಾಗಿದೆ. ನಿನಗೆ ಎಷ್ಟು ಹಣ ಬೇಕಾದ್ರೂ ಕೇಳು, ಏನು ಸಂಕೋಚ ಪಟ್ಕೋಬೇಡ. ನೀನಿರುವಾಗ ನನಗೇನೆಯ ಯೋಚನೆ? ಯೋಚನೆ ಇರೋದು ಇವಂದೇ ನೋಡು. ಅಯ್ಯ, ನೀನು ಒಂದು ಬಿಸ್ನೆಸ್ ಮಾಡು. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಅಯ್ಯ, ನನಗೆ ಯಾಕೆ ಹಣ ಕಾಸಿನ ವಿಚಾರ? ನಿನಗೊಂದು ಗುಡ್ ನ್ಯೂಸ್ ಕಣ್ಯ, ಇನ್ಮೇಲೆ ನೀನು ನನ್ನ ಹತ್ರ ಹಣ ತಗೊಳೋದು ಬೇಡ, ಅದನ್ನ ತೀರಿಸೋದು ಬೇಡ. ಬೆಂಗಳೂರಿನಲ್ಲಿ 4 ದಿಕ್ಕಿನಲ್ಲಿ 4 ನರ್ಸಿಂಗ್ ಹೋಮ್ ಓಪನ್ ಮಾಡ್ಬಿಡಯ್ಯ. ಈ ಮೆಡಿನೋವಾ ಅಪೋಲೋ ತರ ಕೆಲಸ ನಿಂದು, ಇನ್ವೆಸ್ಟ್ಮೆಂಟ್ ನಂದು. ಎಷ್ಟು ದುಡ್ಡಾದ್ರೂ ಸರಿ, ಈ ಪ್ರಾಜೆಕ್ಟ್ ನನ್ನ ಮಗಳಿಗೂ ನಿನ್ನ ಮಗನಿಗೂ ಕೊಟ್ಬಿಡೋಣ. ನಮ್ಮಿಬ್ರು ಆಸೆ, ಅವರಿಬ್ರಿಗೂ ಮದುವೆ ಮಾಡ್ಬಿಟ್ರೆ ನಮ್ಮಿಬ್ರು ಐಶ್ವರ್ಯ ಅವ್ರಿಗೆ ಸೇರುತ್ತೆ. ಏನಂತೀಯ? ಇಬ್ರು ವ್ಯಾಪಾರ ಮಾಡಿ ಹಣ ಮಾಡೋದ್ ನೋಡಿ, ಮಕ್ಕಳ ಮದುವೆ ವಿಷಯ ಈಗ ಯಾಕೆ? ಡ್ಯಾಡಿ. ಹಾಯ್. ಹಾಯ್. ಹಲೋ ಅಂಕಲ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ಸರ್? ಪರವಾಗಿಲ್ಲ ಅಯ್ಯ, ನನ್ನ ಮಗ ಬಹಳ ಸ್ಪೋರ್ಟಿವ್. ನಿಮ್ಮಿಬ್ರು ವಿಷಯನೇ ಮಾತಾಡ್ತಿದ್ವ ಅಯ್ಯ. ಇವನೇ ಸಿಕ್ಕಂತ ಮನೆಗೆ ದಾರಿಲಿ ಅಂತ ಅಕಸ್ಮಾತ್. ಭದ್ರವಾಗಿ ಹಿಡ್ಕೊಂಡ್ಬಿಡು, ಬಿಡ್ಲೇಬೇಡ. ಏನು ಯೋಚನೆ ಇಲ್ಲ, ನನ್ನ ಮಗಳದು ಕಪಿಮುಷ್ಟಿ. ನಾನ್ ಬಿಡ್ತೀನ? ಕಮಾನ್ ಬಾಲು, ಬಾಂಬೆಯಿಂದ ಏನೇ ತಂದಿದ್ದೀನಿ ತೋರಿಸ್ತೀನಿ. ಕಮಾನ್ ಬಾಲು, ಕಮಾನ್. ಏಯ್, ಹೇಗಿದೆ ಜೋಡಿ? ಮೇಡ್ ಫಾರ್ ಈಚ್ ಅದರ್. ಬಾ ಬಾಲು. ಏಯ್, ನಿನ್ಗೋಸ್ಕರ ಏನೇನ್ ತಂದಿದ್ದೀನಿ ನೋಡು. ಇದು ಇಂಟಿಮೇಟ್ ಸೆಂಟ್. ಸಾಕು. ಹೇಗಿದೆ ವಾಸನೆ? ಎಂ ಜಿ ರೋಡ್ ನಲ್ಲಿ ಅರ್ಧ ಜನ ಉಸಿರಾಡೋ ಬದಲು ಇದನ್ನೇ ಉಸಿರಾಡೋದು. ಇದು ಬ್ರೂಟ್, ಹೆಸರಲ್ಲಿ ನಿಂತರನೇ ಒರಟು, ಆದ್ರೂ ಹಿತ. ನಾ ಈ ಚೀಸ್ಗೆ ಬೇರೆ ಟೈಪ್ ಆಗ್ತಿದ್ದೀನಿ ಶೈಲಾ. ಏನೋ ಹಾಗಂದ್ರೆ ಈ ಒರಟು ಗಿರಟೆಲ್ಲ ಕರ್ಗೋಗಿ ತುಂಬಾ ಸಾಫ್ಟ್ ಆಗ್ತಿದೆ. ರಿಯಲಿ? ಎಂಥ ಒಳ್ಳೆ ಬದಲಾವಣೆ ಬಾಲು. ನಾನು ಊರ್ನಲ್ಲಿ ಇಲ್ದೇ ಇರೋವಾಗ ನೀನ್ ನನ್ನ ಜ್ಞಾಪಿಸ್ಕೊಂಡ್ಯಾ ಬಾಲು? ಬಾಲು, ಬಾಲು, ನಾಳೆ ನಮ್ ಪೂಲ್ ಸೈಡ್ ಪಾರ್ಟಿಗೆ ನೀನ್ ಬರ್ಲೇಬೇಕು ಬಾಲು. ಟ್ರೈ ಮಾಡ್ತೀನಿ. ಟ್ರೈ ಅಂತ ಹೇಳ್ಬಾರ್ದು, ನೀನ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೇನೆ ನಾನು ನಿನ್ನ ಬಿಡೋದು. ಓಕೆ, ಐ ಪ್ರಾಮಿಸ್. ನಿನ್ನ ಯಾಕೋ ಇಷ್ಟ ಬೇಗ ಒಪ್ಕೊಂಡ್ಬಿಟ್ಟೆ. ನಂಗೆ ನಿನ್ನ ಇಡೀ ದಿನ ಅಪ್ಕೊಂಡಿರ್ಬೇಕು ಅಂತ ಆಸೆ. ಯಾಕೆ ಒಪ್ಕೊಂಡ? ಈಕಡೆ ಬಾ, ಹೇಳ್ತೀನಿ. ಅದಕ್ಕೆ ಬಾಲು. ಹಲೋ, ಯಾಕೆ ಒಬ್ಬರೇ ನಿಂತಿದ್ರಿ? ನಿಮಗೆ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಶೈಲಾ ಬೇಜಾರು ಮಾಡ್ಕೊತಾಳೆ. ಕಮಾನ್. ಓ, ಬಾಲು ನೋಡ್ತಾ ಇದ್ರಾ? ಬರ್ತಾನೆ ಬನ್ನಿ. ಹುಡುಗಿಯರ್ ಸಿಕ್ಬಿಟ್ರೆ ಅವನ್ ಪ್ರಪಂಚನೇ ಮರೆತು ಬಿಡ್ತಾನೆ. ಅವನೊಂಥರ ರಣಹದ್ದು, ಒಳ್ಳೊಳ್ಳೆ ಕೋಳಿಗಳನ್ನೇ ಹುಡುಕ್ತಾ ಇರ್ತಾನೆ.
ಬೈ ದ ಬೈ, ಮೈ ನೇಮ್ ಇಸ್ ಪ್ರಕಾಶ್, ಯುವರ್ ನೇಮ್? ಸುಜಾತಾ. ಓ ಫ್ಯಾಂಟಾಸ್ಟಿಕ್, ಬಾಂಬಟ್ ಆಗಿದೆ. ಇದೆಲ್ಲ ನಿಮ್ಗೆ ಹೊಸ್ತು ಅಂತ ಕಾಣಿಸುತ್ತೆ, ಇದು ಫ್ರೆಂಡ್ಲಿ ಪಾರ್ಟಿ. ಇಂಥ ಫ್ರೆಂಡ್ಲಿ ಪಾರ್ಟಿಗಳಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ನೋಡಿ, ಈಗ ನಿಮ್ ಪರಿಚಯ ನನಗಿರ್ಲಿಲ್ಲ, ನನ್ ಪರಿಚಯ ನಿಮ್ಗಿರ್ಲಿಲ್ಲ, ಈಗ ನಾವಿಬ್ರು ಕ್ಲೋಸ್ ಆಗಿ ಫ್ರೆಂಡ್ ಆಗಿದೀವಲ್ಲ, ಲೈಫ್ ಅಲ್ಲಿ ಇನ್ನೇನಿದೆ? ಕಮಾನ್ ಎಂಜಾಯ್, ಕಮಾನ್ ಯಾರ್, ಕಮಾನ್ ಯಾರ್. ಐ ಆಮ್ ಸಾರಿ ಸುಜಾತಾ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಪ್ಲೀಸ್, ಕಮಾನ್ ಕಮಾನ್ ಕಮಾನ್, ಐ ಆಮ್ ಸಾರಿ, ಐ ಆಮ್ ಸಾರಿ ಸುಜಾತಾ, ಡೋಂಟ್ ಮಿಸ್ಟೇಕ್ ಮೀ. ನೋಡಿ, ಅಲ್ಲಿ ಕೆಲವು ಡ್ರೆಸ್ಗಳಿದೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. ಬ್ಯೂಟಿ, ದೇವ್ರು ಕೊಟ್ಟಿರೋ ಸೌಂದರ್ಯನ ಮುಚ್ಚಿಟ್ಕೋಬಾರ್ದು, ಎಲ್ರು ನೋಡಿ ಆನಂದ ಪಡ್ಬೇಕು. ಯು ರಾಸ್ಕಲ್, ಇಲ್ಲಿ ನೀನ್ ಕೂಗಾಡಿದ್ರೆ ಯಾರಿಗೂ ಕೇಳಿಸಲ್ಲ. ನಿನ್ ಬಾಲು ಅಲ್ಲಿ ಶೈಲಾ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ, ಇಲ್ಲಿ ನಾನು ನೀನು ಇಬ್ರು ಎಂಜಾಯ್ ಮಾಡೋಣ. ಬಾಲು, ಯಾಕೆ ಹೀಗೆ ಚಡ್ಪಡಿಸ್ತಾ ಇದೀಯಾ? ಇಲ್ಲೇ ಎಲ್ಲೋ ಇರ್ಬೇಕು. ಕಮಾನ್ ಬಾಲು. ಹೇಗ್ ಬಿಹೇವ್ ಮಾಡೋದು ಗೊತ್ತಿಲ್ಲ ನನಗೆ. ನಿನ್ನಂಥ ಲೋ ಕ್ಲಾಸ್ ಹುಡುಗಿರೇ ಹೀಗೆ, ಇಂಥ ಮಜಾ ಯಾವತ್ತು ನೋಡಿರಲ್ಲ. ಹಣ ಇರೋ ಹುಡುಗನ ಬಲೆಗೆ ಹಾಕೊಂಡು ಇಲ್ಲಿಗೆಲ್ಲ ಬಂದ್ಬಿಡೋದು. ಬಾಲು ಯಾರು ಅಂತ ಗೊತ್ತಾ? ನಾನು ಅವನು ಮದುವೆ ಆಗ್ತೀವಿ. ಬಾಲು ಲಕ್ಷಾಧಿಪತಿ ಮಗ, ನಿನ್ನಂತ ತಿರ್ಪೆ ಹುಡುಗಿರ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವನಿಗೊಂಥರ ಶೋಕಿ. ದುಡ್ಡುಗೋಸ್ಕರ ತಾನೆ ನಿನ್ ಬಾಲು ಜೋತ್ ಬಿದ್ದಿರೋದು. ಎಷ್ಟು ಬೇಕೆ ನಿನ್ ಹಣ? ಸುಜಾತಾ ಅಲ್ಲಿ ಆಗ್ಲೇ ಹೊರಟೋದ್ಲಲ್ಲ. ಬಾಲು, ಬಾಲು, ಹುಡುಗಿರೇ ಹೀಗೆ, ಇಂಥ ಮಜಾ ಯಾವತ್ತು ನೋಡಿರಲ್ಲ. ಹಣ ಇರೋ ಹುಡುಗನ ಬಲೆಗೆ ಹಾಕೊಂಡು ಇಲ್ಲಿಗೆಲ್ಲ ಬಂದ್ಬಿಡೋದು. ಬಾಲು ಯಾರು ಅಂತ ಗೊತ್ತಾ? ನಾನು ಅವನು ಮದುವೆ ಆಗ್ತೀವಿ. ಬಾಲು ಲಕ್ಷಾಧಿಪತಿ ಮಗ, ನಿನ್ನಂತ ತಿರ್ಪೆ ಹುಡುಗಿರ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವನಿಗೊಂಥರ ಶೋಕಿ. Thank you.
ಸುಜಾತ ಏನಾಯ್ತು? ಏನಾದ್ರೂ ಮಾತಾಡು ನೋಡು. ನನ್ನ ಬೈಬೇಕು ಅನಿಸ್ತರೆ ಬೈದ್ ಬಿಡು. ಸುಜಾತ ಪ್ಲೀಸ್. ಸುಜಾತ ಸುಜಾತ ಸ್ವಲ್ಪ ನಿಂತ್ಕೊಳೆ. ಏನಾಯ್ತು ನಿನ್ಗೆ? ಯಾಕೆ ಹೀಗಿದೀಯಾ? ಏನಾಯ್ತು ನಿಮ್ ಪ್ರೇಮ ಕಥನ? ಕಥನ ಅಲ್ಲ, ಮುಕ್ತಾಯ, ದಿ ಎಂಡ್. ಏನೋ ಆಗಿದೆ ಸುಜಾತ ಪ್ಲೀಸ್ ನನ್ ಮಾತು. ಏನಮ್ಮ ಎಲ್ಲಿವರೆಗೂ ಬಂತ ನಿನ್ ಲವ್ ಸ್ಟೋರಿ? ವೆನ್ ಆರ್ ಯು ಗೋಯಿಂಗ್ ಟು ಮ್ಯಾರಿ ಐ ಸೇ? ಶಟ್ ಅಪ್ ಸುಜಾತ. ಏನಾಯ್ತು ನಿನಗೆ? ಮಿತ್ರರೇ, ರೋಮಿಯೋ ಮುಖ ಪೂರ್ವಕ್ಕೆ, ಜೂಲಿಯಟ್ ಮುಖ ಪಶ್ಚಿಮಕ್ಕೆ, ಹೀಗಾದರೆ ನಮ್ಮ ಕಾಲೇಜಿನ ಪ್ರೇಮ ಕಥೆ ಗತಿ ಏನು? ಇವತ್ತಿನ ಪಾಠ ಏನಂದ್ರೆ ಪುಸ್ತಕ ನೋಡಿ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಏನಯ್ಯ? ಎಕ್ಸ್ಕ್ಯೂಸ್ ಕೇಳಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ? ಸುಜಾತ ಬೇಕು. ಸುಜಾತ ಏನು? ಸ್ವಲ್ಪ ಬೇಕಾಗಿತ್ತು. ಬೇಕಾಗಿತ್ತು? ಬಹಳ ಚೆನ್ನಾಗಿದ್ದೀನಪ್ಪ. ಅಂಗಡಿಯಲ್ಲಿ ಗೋಧಿ ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು ಅಂತ ಕೇಳ್ತಾರಲ್ಲ, ಹಂಗೆ ಕೇಳ್ತಾ ಇದೀಯಾ? ಏನ್ ಸಮಾಚಾರ? ಸಮಾಚಾರ ಇದೆ ಸರ್, ಅದಕ್ಕೆ. ಅಮ್ಮ ಸುಜಾತ ಸಮಾಚಾರ ಇದೆ ಅಂತೆ, ಹೋಗಮ್ಮ. ನಾನ್ ಹೋಗೋದಿಲ್ಲ ಸರ್. ಬರಲ್ಲಂತಲ್ಲಪ್ಪ. ನಾನ್ ಬಿಡಲ್ಲ ಸರ್. ಇವನ್ ಬಿಡೋದಿಲ್ಲ ಅಂತಮ್ಮ. ನನ್ಗೆ ಅವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಯಾಕಿಲ್ಲ? ಯಾಕೆ ಇಷ್ಟ ಇಲ್ಲ? ಸುಮ್ನೆ ಸತಾಯಿಸ್ಬೇಡಿ. ಯಾರು ಸತಾಯಿಸ್ತಾ ಇರೋದು? ನೀವೇ. ನಾನಲ್ಲ, ನೀನನ್ನ ಸತಾಯಿಸ್ತಾ ಇದೀಯ. ನೀವು. ನಾನಲ್ಲ, ನೀನು. ನೋ ನೋ, ನೀವೇ. ನೀನು. ನೀವೇ ಬಿಗಿನಿಂಗ್ ಅಲ್ಲಿ ನನ್ ಮುಖಾಂತರ ಮಾತು ಶುರು ಮಾಡಿ, ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಮಾತು ಶುರು ಮಾಡಿದ್ರ? ಮೊದ್ಲೇ ನೀವು ಸಸ್ಪೆಂಡ್ ಆಗಿದವರು. ಹೀಗೆ ಮಾಡಿದ್ರೆ ಡಿಬಾರ್ ಮಾಡ್ಬೇಕಾಗತ್ತೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್, ಐ ಡೋಂಟ್ ಕೇರ್. ನಾನ್ ಮಾತಾಡದೆ ಹೋಗಲ್ಲ. ಹೌದಾ? ಸರಿ, ನೀನು ಇವಳ ಜೊತೆ ಮಾತಾಡು, ಇವಳು ನಿನ್ ಜೊತೆ ಮಾತಾಡ್ತಾಳೆ, ನಾನು ಹೋಗಿ ಪ್ರಿನ್ಸಿಪಲ್ ಜೊತೆ ಮಾತಾಡ್ತೀನಿ. ಪ್ರಿನ್ಸಿಪಲ್ ಸರ್. ನನ್ನನ್ನು ನೀ ಏನ್ ತಿಳ್ಕೊಂಡಿದ್ಯಾ? ಸರಿಯಾಗಿ ತಿಳ್ಕೊಂಡಿದ್ದೀನಿ. ಹೇಳು, ಅಂತದೇನ್ ತಿಳ್ಕೊಂಡೆ? ನೀವೆಂಥವ್ರು, ನಿಮ್ ನಿಜವಾದ ಬಣ್ಣ ಏನು, ನಿಮ್ ಸ್ಟ್ಯಾಂಡರ್ಡ್ ಏನು ಅಂತ ಪರಿಚಯ ಮಾಡ್ಕೊಟ್ರಲ್ಲ. ಸುಜಾತ ಯಾಕ್ರಿ ಕೂಗ್ತೀರಾ? ನಿಮ್ ದೃಷ್ಟಿಲಿ ನಮ್ಮಂತವ್ರು ನಿಮ್ ಮನ್ಸಕ್ ಬಂದಾಗ ಆಟ ಆಡಿಸಿ ಖುಷಿ ಪಡಕಿರೋ ಆಟದ ಗೊಂಬೆಗಳು. ಸಾಕು, ಹೆಚ್ಚಿಗೆ ಮಾತಾಡ. ಮದ್ವೆ ಮಾಡ್ಕೊಳಕ್ಕೊಬ್ಳು ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಜೀವನ ಹಾಳು ಮಾಡಕ್ ನನ್ನಂತ ಹುಡುಗಿ ಬೇಕು ಅಲ್ಲ? ಶಟ್ ಅಪ್. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಹೊಡಿರಿ, ನಿಮಗ್ ತೃಪ್ತಿ ಆಗೋಷ್ಟು ಹೊಡಿರಿ. ನಮ್ಮಂತ ಬಡವ್ರು ಎಲ್ಲಿರ್ಬೇಕೋ ಅಲ್ಲಿರ್ತೆ. ಏನೇನು ಕನಸ್ಕೊಂಡು ತಪ್ಪು ಮಾಡುದಲ್ಲ, ಅದಕ್ಕೆ ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಮ್ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಅಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಂಡಲ್ಲ, ಅದಕ್ಕೆ ನಿಮಗ್ ಮನ್ಸು ಕೊಟ್ಟಿದ್ದಕ್ಕೆ, ನನ್ನ ಯೋಗ್ಯತೆ ಮೇಲೆ ಆಸೆ ಪಟ್ಟಿದ್ದಕ್ಕೆ ಒಂದೇ ಸಾಲ್ದು. ನಿಮಗೆ ಎಷ್ಟು ಶಿಕ್ಷೆ ಬೇಕು ಅಷ್ಟು ಕೊಡಿ. ಹೊಡಿರಿ, ಹೊಡಿರಿ, ಹೊಡಿರಿ. ಸುಜಾತ, ನೀವೆಲ್ಲ ನನಗೆ ಮೋಸ ಮಾಡ್ತಿರೋದು. ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯ. ನಿನಗೆ ನನ್ ಮೇಲೆ ಸಂಶಯ, ನನ್ನ ಪ್ರೀತಿ ಮೇಲೆ ಸಂಶಯ. ಆದ್ರೆ ನಾನ್ ಹಾಗಲ್ಲ, ನಾನು ನಿನ್ ನಂಬ್ತೀನಿ, ನಿನ್ ಪ್ರೀತಿ ನಂಬ್ತೀನಿ. ಸುಜಾತ ಸುಜಾತ, ನೀ ನನ್ನ ಉಸಿರು. ಐ ಲವ್ ಯು. ಆದ್ರೆ ಇದು ನನಗೆ ಹೇಗೆ ಹೇಳಿ, ಹೇಗೆ ಅರ್ಥ ಮಾಡಿಸ್ಲಿ, ಹೇಗೆ ಅರ್ಥ ಮಾಡಿಸ್ಲಿ? ಈಗಲಾದ್ರೂ ನಾನು ನಂಬ್ತೀಯ ತಾನೆ?
ನೀನ ಅವತ್ ಕೊಟ್ಟಿದ್ ಸಾಲ್ದಿನ ನಿನಗೆ ಹೇಳು ಯಾರು ಈ ರೀತಿ ಮಾಡಕ್ ಹೇಳಿದ್ದು ಹೇಳು ಹೇಳು ಹೇಳ್ತೀನಿ ಹೇಳ್ತೀನಿ ಶೈಲಾ ಶೈಲಾ ಹಲೋ ಥ್ಯಾಂಕ್ ಯು ಶೈಲಾ ಥ್ಯಾಂಕ್ ಯು ಯಾರು ಯಾರದು ನಾನು ಬಾಲು ನಾನು ಸುಜಾತ ನೀನ್ ನನ್ ಹಿಡ್ಕೊಂಡ್ಬರ ಕಳಿಸಿದ್ಯಲ್ಲ ಜನ ಅವ್ರು ಬಂದಿದ್ರು ಕಣೆ ನಾನು ಅವ್ರನ್ನ ಚೆನ್ನಾಗಿ ಹೊಡೆದು ಅವ್ರ ಮೂಳೆಗಳನ್ನ ಪುಡಿ ಪುಡಿ ಮಾಡಿ ಕಳಿಸಿದ್ದೀನಿ ವಾಟ್ ನಾನ್ ಸೆನ್ಸ್ ನಾನು ಯಾರನ್ನು ಕಳಿಸಿಲ್ಲ ನೀ ನನ್ನ ಸುಜಾತನ ದೂರ ಮಾಡಕ್ ಪ್ರಯತ್ನ ಪಟ್ಟಷ್ಟು ನಾವಿಬ್ರು ಹತ್ರನೇ ಆಗ್ತಿದ್ವಿ ಬಾಲು ಯು ಆರ್ ಎ ಫೂಲ್ ಶಟ್ ಅಪ್ ಹುಡುಗಿನ ನೀನು ನನ್ನ ಮಗಳ ಆಸೆ ಪಟ್ಟಿದ್ದು ಅವಳ ಹತ್ರ ಇರಬೇಕು ನಾನು ನೀನು ಎಷ್ಟು ವರ್ಷದಿಂದ ಸ್ನೇಹಿತರು ನನ್ನ ಮಗಳಿಗೋಸ್ಕರ ಆ ಸ್ನೇಹನ ಕೊಂದ್ಬಿಡೋದಕ್ಕೂ ಸಿದ್ಧ ದಟ್ ಯು ನೋ ವೆಲ್ ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು ಇದು ನನ್ನ ಮಗಳ ಆಸೆ ಪ್ರಶ್ನೆ ನನ್ನ ಗೌರವದ ಪ್ರಶ್ನೆ ನಾನೊಬ್ಬ ಒಳ್ಳೆ ಸ್ನೇಹಿತ ಒಳ್ಳೆ ಮನುಷ್ಯ ಅಂತ ಮಾತ್ರ ನಿನಗೆ ಗೊತ್ತು ಆದರೆ ಕೆಲವು ಸಾರಿ ನಾನು ಬಹಳ ಕೆಟ್ಟ ಮನುಷ್ಯ ಆಗಿಬಿಡ್ತೀನಿ ಏನು ಮಾಡೋದಕ್ಕೂ ಹೆಸೋದಿಲ್ಲ ಏನು ಹೇಳ್ತಾ ಇದೀಯ ಗಿರಿ ನೀನು ತಮಾಷೆ ಮಾಡ್ತಾ ಇಲ್ಲ ನಾನು ಗಿರಿ ಬಾಲು ಹುಡುಗ ಬುದ್ಧಿ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ಟ ನಾನು ಅವನ ಜೊತೆ ಮಾತಾಡ್ತೀನಿ ನೀನು ಮಾತಾಡು ಬಿಡು ನಿಶ್ಚಿತಾರ್ಥ ಆಗಬೇಕು ಮದುವೆ ನಡಿಬೇಕು ಅಲ್ಲಿವರೆಗೆ ನನಗೆ ನಿನಗೆ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಯಾವ ಸಂಬಂಧನೂ ಇಲ್ಲ ಗುಡ್ ಬೈ ಅಯ್ಯೋ ಮೊದ್ಲು ಅಪ್ಪನ ಒಪ್ಸಿ ಹಾಗಾದ್ರೆ ಇವತ್ತು ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ನಿಮ್ ಮಗಳ ನಾನು ಮದುವೆ ಮಾಡ್ಕೋತೀನಿ ಅಂತ ಹಾಗಾದ್ರೆ ನಡೀರಿ ಅಪ್ಪ ಮನೇಲಿ ಇರ್ತಾರೆ ಹೋಗಿ ಕೇಳೋಣ ಈಗಲೇನ ನಾಳೆ ಕೇಳಿದ್ರೆ ನಾಳೆ ಅಂದ್ರೆ ಹಾಳು ಹೌದಾ ಹಾಗಾದ್ರೆ ನಾಳಿದ್ದು ಏ ಬಡ್ಕೋಬೇಕು ನಿಮ್ಮ ಹತ್ರ ಅಪ್ಪನ ಹತ್ರ ಮಾತಾಡಕ್ ಧೈರ್ಯನೇ ಇಲ್ಲ ಯಾರನ್ನಿದಿಲ್ಲ ಅಂತ ತುಂಬಾನೇ ಇದೆ ಅಪ್ಪ ನಮಸ್ಕಾರ ಸರ್ ನಮಸ್ಕಾರ ಬಾಪ್ಪ ಬಾ ಒಳಗೆ ಬಾಪ್ಪ ಕೂತ್ಕೋ ಕೂತ್ಕೋ ಹೋಗಿ ಬೇಗ ಕಾಫಿ ಮಾಡ್ಕೊಂಬ ಹೋಗಿ ಬೇಗ ನೋಡು ನೋಡು ಓವಲ್ಟೀನ್ ಮಾಡ್ಕೊಂಬ ಕಾಫಿ ಬೇಡ ಆಯ್ತಾ ಬೆಳಗ್ಗಿಂದ ನನ್ನ ಎಡಗಣ್ಣ ಅದರ್ತಾ ಇತ್ತು ಇವತ್ತೇನೋ ಶುಭ ಸೂಚನೆ ಅನ್ಕೊಂಡೆ ನೀನು ಬಂದೆ ತುಂಬಾ ಸಂತೋಷ ಅಪ್ಪ ಮನೇಲಿ ಎಲ್ಲರೂ ಸೌಖ್ಯನ ನಮ್ಮನೇಲಿ ಎಲ್ಲರೂ ಡಾಕ್ಟರ್ ತಾನೆ ಒಬ್ರು ಕಾಯಿಲೆ ಬಿದ್ರೆ ಇನ್ನೊಬ್ರು ಇಂಜೆಕ್ಷನ್ ಕೊಡ್ತಾರೆ ಎಷ್ಟು ತಮಾಷೆಗೆ ಮಾತಾಡ್ತೀಯಪ್ಪ ನೀನು ತುಂಬಾ ಸಂತೋಷ ಅಂದಾಗೆ ಕಾಲೇಜ್ ಸ್ಟೇಟಸ್ ಎಲ್ಲ ಹೇಗಿದೆ ಅದು ಹೋದ್ರೆ ತಾನೆ ಯಾಕೆ ಕಾಲೇಜ್ ಬಿಟ್ಬಿಟ್ಟಿ ಅಯ್ಯೋ ಹೋಗದೇ ಇದ್ರೆ ಏನಂತೆ ದೊಡ್ಡ ಮನೆ ಮಕ್ಕಳು ಕಾಲೇಜ್ ಹೋಗಿ ಓದಿ ಏನಾಗ್ಬೇಕಾಗಿದೆ ಇಲ್ಲ ಇಲ್ಲ ಕಾಲೇಜ್ ಬಿಟ್ಟಿಲ್ಲ ಪ್ರತಿದಿನ ಹೋಗಕ್ಕಾಗ್ತಿಲ್ಲ ಯಾಕೆ ಆ ವಿಷಯ ನಿಮ್ಮ ಹತ್ರ ಮಾತ್ರ ಬಂದೆ ಅಯ್ಯೋ ಇವ್ರಿಗೆ ಏನ್ ಗೊತ್ತಾಗತ್ತೆ ಕಾಲೇಜಿನ ವಿಚಾರ ಅದೇ ಅದು ನೋಡಿ ಒಂದ್ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಸುಜಾತ ಹೇಳಿದ್ಲು ಏನಮ್ಮ ಅದು ನನ್ಗೇನು ಗೊತ್ತಿಲ್ಲಪ್ಪ ಸಂಕೋಚ ಪಟ್ಕೋಬೇಡಪ್ಪ ಏನಿದ್ರು ಹೇಳು ನಾವೇನ್ ತಪ್ಪು ತಿಳ್ಕೊಳಲ್ಲ ಕೇಳೇ ಬಿಡ್ತೀನಿ ಸಿಮೆಂಟ್ ಎಷ್ಟು ಬೇಕಾಗುತ್ತೆ ಯಾವ್ದಕ್ ಸಿಮೆಂಟ್ ಒಂದನ್ನ ಇನ್ನೊಂದನ್ ಸೇರ್ಸೋದು ಸಿಮೆಂಟ್ ತಾನೆ ಇಟ್ಗೆನ ಇಟ್ಗೆ ಸೇರ್ಸೋದಕ್ ಸಿಮೆಂಟ್ ಹಾಕ್ತೀವಿ ಅಯ್ಯೋ ವಿಷಯ ಏನು ಅಂತ ಅರ್ಥನೇ ಆಗ್ತಿಲ್ವಲ್ಲ ಸ್ವಲ್ಪ ಬಿಡ್ಸ ಹೇಳಪ್ಪ ಕಾಫಿ ತಗೊಳ್ಳಿ ಸಿಮೆಂಟ್ ವಿಷಯ ನಿಲ್ಸಿ ನಮ್ ವಿಷಯಕ್ಕೆ ಬನ್ನಿ ಏನಮ್ಮ ಸುಜಾತ ಏನಿಲ್ಲಪ್ಪ ಕಾಲೇಜ್ ನಲ್ಲಿ ಪಾರ್ಕ್ ಅಲ್ಲಿ ತುಂಬಾ ಜನ ಮಾತಾಡ್ತಾರೆ ಇಲ್ಲಿ ಬಂದೆ ಏನೇನೋ ಮಾತಾಡ್ತಾ ಇದಾರೆ ಪಾರ್ಕ್ ನಲ್ಲ ಇಲ್ಲಿ ಮಾತಾಡೋದ್ ಕಷ್ಟ ಅಂದ್ರೆ ಪಕ್ಕದಲ್ಲೇ ಪಾರ್ಕ್ ಇದೆ ನಡಿ ಅಲ್ಲಿಗೆ ಹೋಗೋಣ ಪಾರ್ಕ್ ಏನು ಬೇಡ ಸರ್ ನೀವೊಂದ್ ಹೆಲ್ಪ್ ಮಾಡ್ಬೇಕು ಸರ್ ಅಯ್ಯೋ ಸಹಾಯ ಮಾಡ್ರಿ ತುಂಬಾ ತೊಂದ್ರೆಲಿದಾನೆ ಹುಡುಗ ನಾ ತೊಂದ್ರೆ ಇಲ್ಲ ನಾನ್ ಕಟ್ಬೇಕು ಅಂತಿದ್ದೀನಿ ಮನೇನಾ ತಾಳಿನ ಯಾರಿಗೆ ನಾನು ಒಂದ್ ಹುಡುಗಿ ನೋಡಿದೀನಿ ಸರ್ ಓಹೋ ಹೌದಾ ಮನೇಲಿ ತಂದೆ ತಾಯಿ ಎಲ್ಲ ಒಪ್ಪಿದಾರನಪ್ಪ ಒಪ್ಪಕ್ಕ ಅವ್ರು ನೋಡಿದ್ರೆ ತಾನೆ ಸರ್ ಸರ್ ನನ್ನ ಹೆಸರು BALU ಬಾಲು ಅದ್ನೂ ಗೊತ್ತಿಲ್ವೇ ನಿಮ್ಮ ಮಗಳ ಹೆಸರು ಸುಜಾತ ಅದು ನಂಗೆ ಗೊತ್ತಿಲ್ವೇ ಸರ್ ನಾನು ಅವಳು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀನಿ ಸರ್ ಯಾಕೆ ಸರ್ ಇದು ನನಗೆ ಗೊತ್ತಿರ್ಲಿಲ್ಲಪ್ಪ ತುಂಬಾ ಸಂತೋಷಪ್ಪ ಸರ್ ನಮ್ಮ ಮದುವೆಗೆ ನೀವು ಒಪ್ಪಬೇಕು ಸರ್ ಮೊದಲು ನಮ್ಮ ತಂದೆನ ನಾನು ಒಪ್ಪಿಸ್ತೀನಿ ಆಮೇಲೆ ನೀವು ನಮ್ಮ ಮನೆಗೆ ಬರಬೇಕು ಸರ್ ಪ್ಲೀಸ್ ನನ್ನ ಮಗಳ ಸಂತೋಷನೇ ನಮ್ಮ ಸಂತೋಷನಪ್ಪ ಥ್ಯಾಂಕ್ ಯು ಸರ್
ನನ್ ಗುರಿನೇ ಹಾಗೋ. ಎಕ್ಸ್ಕ್ಯೂಸ್ ಮೀ, ನನ್ ಕುಮಾರ್ ಕಂಠೀರವ ಬಂದಿದ್ದಾನೆ, ಅವನ್ ಜೊತೆ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಏನ್ ಕ್ಲಬ್ ಕಡೆನೆ ಬಂದ್ಬಿಟ್ಟಿದ್ಯಾ? ನದಿ ಹರಿದು ಬರೋದು ಸಮುದ್ರದ ಕಡೆ ತಾನೆ. ವಾ, ನಿನ್ನ ಆರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದಕ್ಕೂ ಸಾರ್ಥಕ ಆಯ್ತು. ಏನ್ ವಿಷಯ? ಒಳ್ಳೆ ವಿಷಯನೇ, ಮುಖ್ಯವಾದ ವಿಷಯ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಿದ್ದೆ. ಒಳ್ಳೆ ಟೈಮ್ಗೆ ಬಂದಿದ್ಯಾ. ಬಾಬಾ ಬಾಬಾ ಬಾ, ಕೂತ್ಕೋ. ವೈಟರ್, ಏನ್ ಸರ್? ಎರಡು ಕಾಫಿ ತಗೊಂಬ. ಆಯ್ತು ಸರ್. ಹೇಳಪ್ಪ, ಏನ್ ವಿಷಯ? ಡ್ಯಾಡಿ, ನೀವಂತೂ ತುಂಬಾ ಬ್ಯುಸಿ. ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಸೋ ಯೋಚನೆಯಲ್ಲಿ ನನ್ ವಿಷಯ ಯೋಚನೆ ಮಾಡಕ್ಕೆ ನಿಮ್ಗೆ ಟೈಮೇ ಇಲ್ಲ. ಅದಕ್ಕೆ ನಾನೇ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಯಾವ ವಿಷಯದಲ್ಲಿ? ಮದುವೆ ವಿಷಯದಲ್ಲಿ. ಮದುವೆ ವಿಷಯ ಯಾರದು? ಯಾರ್ದು? ನಂದೇನೆ. ವೆರಿ ಗುಡ್, ವೆರಿ ಗುಡ್. ನೀನು ನಾ ತಿಳ್ಕೊಂಡಷ್ಟು ದಡ್ಡ ಅಲ್ಲ, ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಅಪ್ಪ ಅಂದ್ರೆ ಹೀಗಿರ್ಬೇಕು. ಹುಡುಗಿ ಮನೆಗೆ ಯಾವಾಗ ಹೋಗೋಣ? ಮತ್ತೆ ಹೋಗೋದೇನೋ, ನಾನೆಲ್ಲ ಮಾತಾಡಾಗಿದೆ. ಹುಡುಗಿನೂ ಒಪ್ಪಿದಾಳೆ, ಅವ್ರ ಅಪ್ಪನೂ ಒಪ್ಪಿದಾನೆ. ಹುಡುಗಿ, ಅವರಪ್ಪ ಯಾರ? ನೀವು ಹೇಳ್ತಿರೋದು ಇನ್ಯಾರು? ನಮ್ಮಂತಸ್ತಕ್ಕೆ ತಕ್ಕನಾದ ಹುಡುಗಿ ಶೈಲ. ನೀವ್ ನೀವೇ ತೀರ್ಮಾನ ತಗೊಂಡ್ರೆ ಹೇಗಪ್ಪ? ನೀ ಹೇಳೋದು ನಾ ಬೇರೆ ಹುಡುಗಿನ ಲವ್ ಮಾಡ್ತಾ ಇದೀಯಾ? ಎಷ್ಟ ನಾನ್ ಮದುವೆ ಮಾಡ್ಕೊಂಡ್ರೆ ಆ ಹುಡುಗಿನ ಮದುವೆ ಮಾಡ್ಕೊಂಡು. ಓ, ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟು ಪರ್ಮಿಷನ್ ತಗೊಳ್ಳೋದಕ್ಕೋಸ್ಕರ ಇಷ್ಟು ದೂರ ಬಂದ್ಯಪ್ಪ? ಒಂದು ವೇಳೆ ನಾ ಪರ್ಮಿಷನ್ ಕೊಡೋದಿಲ್ಲ ಅಂದ್ರೆ? ನನ್ನ ತೀರ್ಮಾನ ನಾನು ತಗೋಬೇಕಾಗತ್ತೆ. ಹುಡುಗಿ ಯಾರು? ಸುಜಾತ ಅಂತ. ಅವರಪ್ಪ ಏನು? ದೊಡ್ಡ ಬಿಸ್ನೆಸ್ ಮನ್ನ? ಇಲ್ಲ, ಕಾಂಟ್ರಾಕ್ಟರ್. ದೊಡ್ಡ ಕಾಂಟ್ರಾಕ್ಟರ್? ಒಳ್ಳೆ ಕಾಂಟ್ರಾಕ್ಟರ್, ಒಳ್ಳೆ ಜನ. ಮೇಲಾಗ ಹುಡುಗಿದು ಒಳ್ಳೆ ಗುಣ. ಇಂಥ ಕಾಫಿನ ತಂದ್ಕೊಳೋದು? ಅಪ್ಪನಿಗೆ ಸಕ್ಕರೆ ಇಲ್ದರ ಕಾಫಿ ಇಷ್ಟ ಅಂತ ಗೊತ್ತಿಲ್ಲಣ್ಣ ಅಲ್ವೇಪ್ಪ? ಹ್ಮ್, ಏನ್ ಹೇಳ್ತೀಯಪ್ಪ? ಎಲ್ಲ ತೀರ್ಮಾನ ನೀನೇ ತಗೊಂಡ್ಮೇಲೆ ನಾನ್ ಹೇಳೋದಕ್ಕೆ ಏನಪ್ಪ ಇದೆ? ನಿನ್ ಸಂತೋಷನೇ ನನ್ ಸಂತೋಷ. ಆದ್ರೂ ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡ್ತೀನಿ ಅನ್ನೋದನ್ನ ಮಾತ್ರ ಮರಿಬೇಡ. ಥ್ಯಾಂಕ್ಸ್ ಪಾ, ಥ್ಯಾಂಕ್ ಯು ವೆರಿ ಮಚ್. ಅಪ್ಪ, ಆ ಹುಡುಗಿ ಮನೆಯವ್ರು ಇವತ್ತೇ ಬರಕೇಳ? ಇವತ್ತು ಬೇಡ, ಇವತ್ತು ನನಗೆ ತುಂಬಾ ಎಂಗೇಜ್ಮೆಂಟ್ಸ್ ಇದೆ. ಇನ್ನೊಂದು ದಿವಸ ಹೇಳ್ತೀನಿ, ಅವತ್ತು ಕರ್ಕೊಂಡ್ ಬರುವಂತ. ಓ, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್. ನಾ ಬರ್ತೀನಪ್ಪ. ಹಾ. ಏನು? ನಮ್ ತಂದೆ ನಮ್ ಮದುವೆಗೆ ಒಪ್ಕೊಂಡ್ಬಿಟ್ರು. ಹೌದಾ? ಇನ್ಮೇಲೆ ನಮ್ದು ನಿಂದು ಜೀವನ ಜಾಲಿ ಸುಜಾತಾ, ಜಾಲಿ. ನಾನು ಹೇಗಮ್ಮ ಒಪ್ಪಿಗೆ ಕೊಡಕ್ ಸಾಧ್ಯ? ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ, ನನ್ನ ಗಿರಿಧರನ ಇಷ್ಟು ವರ್ಷದ ಸ್ನೇಹದ ಪ್ರಶ್ನೆ. ಅವನ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ತಗೋತೀನಿ ಅಂತ ನಾ ಮಾತು ಕೊಟ್ಬಿಟ್ಟಿದ್ದೀನಮ್ಮ. ಮಾವ, ನಿಮ್ ಗೆಳೆತನಕ್ಕೋಸ್ಕರ ಬಾಲು ಪ್ರೀತಿನ ಬಲಿ ಕೊಡ್ತೀರಾ? ಮಮತಾ, ನಾವು ಜೀವನದಲ್ಲಿ ಏನಾದ್ರೂ ಗಳಿಸ್ಕೋಬೇಕಾದ್ರೆ ಏನನ್ನಾದ್ರೂ ಕಳ್ಕೊಳ್ಳೇಬೇಕಮ್ಮ. ಇವರೇನು ಹುಟ್ಟಿದಾಗ್ಲೇ ಶ್ರೀಮಂತರಾಗಿ ಹುಟ್ಟಿರ್ಲಿಲ್ಲಮ್ಮ. ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಫ್ರೀ ಹಾಸ್ಟೆಲ್ನಲ್ಲಿದ್ದು ಕಂಡು ಕಂಡವರನ್ನೆಲ್ಲ ಕಾಡಿ ಬೇಡಿ ಹಗಲು ರಾತ್ರಿ ದುಡಿದು ಓದಿ ಡಾಕ್ಟರ್ ಆಗಿದ್ದು. ಈ ವಿಷಯ ನಿಮಗೆ ಹೇಗಪ್ಪ ಗೊತ್ತಾಗುತ್ತೆ? ನೋಡಿ, ಗಿರಿಧರನ ಋಣ ನನ್ನ ಮೇಲೆ ಬೇಕಾದಷ್ಟಿದೆ. ನಮ್ಮ ಮನೆ, ಕಾರು, ಆಸ್ಪತ್ರೆ ಎಲ್ಲದರ ಮೇಲೂ ನಾನು ಅವನ ಹತ್ರ ಸಾಲ ತಗೊಂಡಿದ್ದೀನಿ. ಮುಂದೆ ನಾವು ಕಟ್ಟಬೇಕು ಅಂತಿರೋ ಆಸ್ಪತ್ರೆಗಳಿಗೂ ಅವನ ಹತ್ರ ದುಡ್ಡು ತಗೊಂಡಿದ್ದೀನಿ. ಇಷ್ಟೆಲ್ಲ ಅವನು ಮಾಡಿದ್ದು ಯಾಕೆ? ನನ್ನ ಮೇಲಿನ ಸ್ನೇಹಕ್ಕೋಸ್ಕರ. ಆ ಸ್ನೇಹದಿಂದ ಬಾಲುಗೆ ತನ್ನ ಮಗಳನ್ನ ಕೊಡಬೇಕು ಅಂತ ಅವನು ಆಸೆ ಪಟ್ಟ. ಅವ್ರ ಪ್ರಕಾರ ಸರಿ ಇರ್ಬೋದು ಮಾವ, ಆದ್ರೆ ಬಾಲುಗೆ ಇದರಿಂದ ತುಂಬಾ ಅನ್ಯಾಯ ಆಗುತ್ತೆ. ಬಾಲು ಈಗ ಸುಜಾತನ್ನ ಪ್ರೀತಿಸ್ತಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಮ್ಮ. ಅಂದ್ರೆ ಬಾಲು ಸುಜಾತನ್ನ ದೂರ ಮಾಡ್ತಿದ್ದೀರಾ? ಹೆತ್ತ ಮಗನಿಗೆ ದ್ರೋಹ ಮಾಡ್ತೀರಾ ಮಾವ? ನಾನು ಅಷ್ಟು ಕ್ರೂರಿಯಲ್ಲಮ್ಮ. ನನ್ನನ್ನ ಕಟಕ ಅಂತಲೂ ತಿಳ್ಕೊಬೇಡ. ಆದ್ರೆ ಆದ್ರೆ ನಾವು ಇದನ್ನ ಬಾಲು ಒಳ್ಳೇದಕ್ಕೆ ಮಾಡ್ಲೇಬೇಕಮ್ಮ. ಇಲ್ದೆ ಹೋದ್ರೆ ಇಲ್ದೆ ಇದ್ರೆ ಏನಾಗುತ್ತಪ್ಪ? ಏನಾಗತ್ತಾ? ಗಿರಿಧರನ ಕೋಪಕ್ಕೆ ನಾವು ಬಲಿಯಾದ್ರೆ ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಈ ಊರಿನ ಬೀದಿ ಪಾಲಾಗತ್ತೆ. ಆಮೇಲೆ ನಿಮ್ಮ ಕಣ್ಣು ಮುಂದೆನೆ ಈ ಡಾಕ್ಟರ್ ಸಂಪತ್ ತನ್ನೆಲ್ಲ ಕನಸುಗಳು ನುಚ್ಚು ನೂರಾಗೋಗಿದ್ರಿಂದ ಬೇಕಾರಿಯಾಗಿ
ಹುಚ್ಚ ಹಿಡಿದು ಹುಚ್ಚ ಆಗ್ಬಿಡ್ತಾನೆ, ಹುಚ್ಚ ಆಗ್ಬಿಡ್ತಾನೆ. ಹುಚ್ಚ ಬಾಲು ನಿಮ್ ಮಗನಾಗ ಹುಟ್ಟಿದಕ್ಕೆ ಅವನಿಗೆ ಇಂಥ ಶಿಕ್ಷೆ ಕೊಡಬಾರ್ದಪ್ಪ. ಮಾವ ಏನಾದ್ರೂ ಮಾಡಿ, ಆದ್ರೆ ಬಾಲು ಸುಜಾತನ್ನ ಮಾತ್ರ ದೂರ ಮಾಡಬೇಡಿ ಮಾವ. ದಯವಿಟ್ಟು ನನ್ನ ಕ್ಷಮಿಸಿ, ನೀವು ನನ್ನ ಮಾತಿಗೆ ಒಪ್ಕೊಳ್ಳೇಬೇಕು, ನನ್ನ ಜೊತೆ ಸಹಕರಿಸ್ಲೇಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಎಸ್ ಏನಯ್ಯ, ಏನೈತೆ ಇದ್ದಕ್ಕಿದ್ದಾಗೆ? ಸರಿ ಸರಿ ರಾಮು, ರಾಮು ಸರ್ ಬಾಲೂನ್ ಕಳಿಸು. ಆಯ್ತು ಸರ್. ಬಾಲು, ನಥಿಂಗ್ ಸೀರಿಯಸ್. ಏನ್ ವಿಷಯ? ನಿಮ್ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆಯಂತೆ ಸರ್. ಅಬ್ಸರ್ವೇಷನ್ಗೆ ಅಂತ ಇಂಟೆನ್ಸಿವ್ ಕೇರ್ ಯೂನಿಟ್ ಇದಾರಂತೆ. ಹೆದರಿಕೆ ಏನೂ ಇಲ್ಲ, ನಡಿ ನನ್ನ ಕಾರಲ್ಲೇ ಹೋಗೋಣ. ಹೇಗಿದ್ದಾರೆ? ಅದಕ್ಕೆ ಅಮ್ಮನ್ಗೇನಾಯ್ತು? ಅಪ್ಪ ಅವಳಿಗೆ ರೆಸ್ಟ್ ಬೇಕು. ಹೆದರಿಕೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ಆದರೂ ಕಂಡೀಷನ್ ತುಂಬಾ ಸೀರಿಯಸ್ ಆಗೇ ಇದೆ. ಬಾಂಬೆ ಎಕ್ಸ್ಪರ್ಟ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದೆ, ಇಂಥ ಕೇಸು ತುಂಬಾ ಅಪರೂಪ. ಈ ಕೇಸ್ನ ಅಮೆರಿಕಾಗೆ ಕರ್ಕೊಂಡು ಹೋದ್ರೆ ವಾಸಿ ಮಾಡೋ ಚಾನ್ಸಸ್ ಇದೆ ಎಂದ್ರು. ನಾ ಅಮೆರಿಕಾಗೂ ಫೋನ್ ಮಾಡಿ ಕೇಳಿದೆ, ಎಲ್ಲ ಡೀಟೇಲ್ಸು ಕೇಳಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಕರ್ಕೊಂಬಂದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ಕಷ್ಟ ಅಂದ್ರು. ಏನೋ ನಮ್ಮ ಅದೃಷ್ಟ, ಫ್ಲೈಟ್ನಲ್ಲಿ ಎಮರ್ಜೆನ್ಸಿ ಟಿಕೆಟ್ ಸಿಕ್ತು. ಈಗ ಮಮತಾ ನಿಮ್ಮಮ್ಮನ ಜೊತೆ ಹೋಗ್ತಾ ಇದ್ದಾಳೆ, ಆದರೆ ಇಂಥ ಸಮಯದಲ್ಲಿ ಯಾರಾದರೂ ಗಂಡಸರು ಜೊತೆ ಇರೋದು ಒಳ್ಳೆಯದು ಅಂತ ನನ್ನ ಭಾವನೆ. ನಾನಾಗಲಿ ಹರೀಶ್ ಆಗಲಿ ಹೋಗೋಣ ಅಂದರೆ ಇಲ್ಲಿರೋ ಎಮರ್ಜೆನ್ಸಿ ಕೇಸ್ಗಳನ್ನ ಬಿಟ್ಟು ಹೋಗೋದು ಕಷ್ಟ ಆಗತ್ತೆ. ಐ ಡೋಂಟ್ ನೋ, ಐ ಆಮ್ ಕನ್ಫ್ಯೂಸ್ಡ್. ನೀನೇನು ಯೋಚನೆ ಮಾಡಪ್ಪ, ನಾನು ಅಮ್ಮನ ಜೊತೆ ಹೋಗ್ತೀನಿ. ಹಾಗಲ್ಲಪ್ಪ, ನಿನಗೆ ನಿನಗೆ ಪರೀಕ್ಷೆ ಇದೆಯಲ್ಲೋ. ಅಮ್ಮನ ಪ್ರಾಣಕ್ಕಿಂತ ಪರೀಕ್ಷೆ ಹೆಚ್ಚನಪ್ಪ. ಹಾಗಲ್ಲಪ್ಪ, ನೀನು ಧೈರ್ಯವಾಗಿರಪ್ಪ, ನಾನು ಹೋಗ್ತೇನೆ. ಬಾಲು, 12 ಗಂಟೆಗೆ ಫ್ಲೈಟ್ ಇದೆ, ಒಂದು ಕೆಲಸ ಮಾಡು, ನೀ ಅಮ್ಮನ ಕರ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗು, ನಾನು ನಿನ್ನ ಲಗೇಜ್ ತೊಗೊಂಬರ್ತೀನಿ. ಸರಿಯಪ್ಪ. ಸುಜಾತಾ, ಸುಜಾತಾ, ಏನ್ ಇನ್ನೂ ಇಲ್ಲೇ ಇದೆಯಾ? ಬಾಲು ತಾಯಿ ಹುಷಾರಂತೆ ಹಾಸ್ಪಿಟಲ್ ಸೇರಿಸಿದ್ದಾರೆ, ಅವನಾಗ್ಲೇ ಕ್ಲಾಸ್ ಬಿಟ್ಟು ಹೊರಟೋದ? ನನಗೂ ಈಗಲೇ ಗೊತ್ತಾಗಿದ್ದು, ಇವನ್ ರಾಮ ಹೇಳ್ದ. ಅದಕ್ಕೆ ನೀವ್ ಏರ್ಪೋರ್ಟ್ ಹೋಗಿರಿ, ನಾ ಹಿಂದೆನೆ ಬರ್ತೇನೆ, ಬೇಗ ಬಂದ್ಬಿಡು. ತಾಯಿಗೆ ನೋಡ್ಬೇಕು, ಅಮೆರಿಕಾ ಕರ್ಕೊಂಡು ಹೋಗ್ತೀವಿ. ಅಮೆರಿಕಾಗ? ಹೌದು. ಆ ಪ್ರಿಯಾ, ಸುಜಾತಲ್ಲಿ ವಿಷಯ ತಿಳಿದು ಹಾಗೆ ಹೊಟ್ಟೋದ್ಲು. ಓ ಗಾಡ್, ಫ್ಲೈಟ್ ಬೇರೆ ಟೈಮ್ ಆಯ್ತು. ಸರ್ ನಾ ಬರ್ತೀನಿ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಓಕೆ. ಎಕ್ಸ್ಕ್ಯೂಸ್ ಮೀ, ಪಾಲು ತಾಯಿ ಆಗ್ಲೇ ಏರ್ಪೋರ್ಟ್ ಕರ್ಕೊಂಡು ಹೋದ್ರು. ಪಾಲು ಅವರು? ಅವರು ಹೋದ್ರು. ಏರ್ಪೋರ್ಟ್ ಬರ್ತೀರಾ? ಕೂತ್ಕೊಳ್ಳಿ. ಹಾ,
Bombay are requested to attend the security check, please. Mr. Balchander is requested to attend the security check, please. Balu, yaka paishtot marde? Security check announce madidare, hogu. Ondu nimshappa. Departure. Hello. IC 405 is ready for departure. Mr. Balchander is requested to attend the security check. IC 405 is ready for departure. Mr. Balchander is requested to attend the security check, please. This is the last call. No, announce Martha. Hogappa, hog. ನನ್ಗೆ ಯಾಕೋ ಹೆದರಿಕೆ ಆಗತ್ತೆ. ಹೆದರ್ಕೊಂಡ್ರೆ ಹೀಗೆ ಬಡವನಾಗೆ ಇರ್ಬೇಕಾಗತ್ತೆ. ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಸಮಯ ಬಂದಾಗ ಸಂಪಾದನೆ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ. ನಾನು ಸಿಗಾಕೊಳ್ಳದಾಗೆ ನೀವೇ ನೋಡ್ಕೋಬೇಕು. ನಾನು ಹೇಳ್ದಾಗ ನೀನ್ ಮಾಡ್ತಿರ್ಬೇಕು. ಓಕೆ ಓಕೆ ಸರ್. ಅದು ಹೇಗೆ ಆಗುತ್ತೆ? ಅಷ್ಟು ದೊಡ್ಡ ಕಾಂಟ್ರಾಕ್ಟ್ ಮಾಡೋ ಶಕ್ತಿ ನಮಗೆಲ್ಲಿದೆ? ಎಲ್ಲಿದೆ ಅಂತ ಕೈ ಕಟ್ಕೊಂಡು ಕೂತ್ರೆ ನಾವು ಕೂತಾ ಇರ್ಬೇಕಾಗತ್ತಷ್ಟೇ. ಧೈರ್ಯ ಮಾಡದೇ ಇದ್ರೆ ಮುಂದೆ ಬರೋದು ಹೇಗೆ? ನಾನು ಅದೇ ಸರ್ ಹೇಳೋದು. ನಾನು ನಿಮ್ಮ ಅನ್ನ ತಿಂದಿದ್ದೀನಿ. ನನ್ನಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಉಪಕಾರ ಆದ್ರೆ ನನಗೂ ಪುಣ್ಯ ಬರುತ್ತೆ. ನೀವು ಹೂ ಅಂದ್ರೆ ಈ ಮನೆ ಮೇಲೆ ಸಾಲ ನಾನು ಕೊಡಿಸ್ತೀನಿ. ಎರಡ್ ಮೂರ್ ತಿಂಗಳೆಲ್ಲ ಕೆಲಸ ಮುಗಿಸ್ಬಿಟ್ರೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಲಾಭ ಬರುತ್ತೆ ಸರ್. ಮೂರ್ನಾಲ್ಕು ಲಕ್ಷ ರೂಪಾಯಿ ಲಾಭ ಕೇಳಿದ್ರೆ ಒಂಥರ ಅನ್ಸುತ್ತಲ್ಲಪ್ಪ. ಒಂದ್ ಕಾರು, ಒಂದ್ ಬಂಗ್ಲೆ, ಎಲ್ಲ ಒಂದೇ ಸರ್ತಿ ತಗೋಬಹುದು. ದೇವ್ರ ಮೊದಲೇ ಸರ್ತಿ ನಮ್ಮ ಮೇಲೆ ಕಂಡ್ಬಿಟ್ಟಿದನ್ರಿ. ರೇ 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 ರೇ, ನಿಮ್ ದಮ್ಮಯ್ಯ ಅಂತೀನ್ರಿ, ಒಪ್ಕೊಳ್ರಿ. ಅಲ್ರಿ, ಸುಜಾತನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ರಿ. ಅವ್ಳ ಮದ್ವೆ ಹಣ ಬೇಡ್ವೇನ್ರಿ? ಇರೋದೊಂದ್ ಮನೆ, ಇದ್ರ ಮೇಲೆ ಸಾಲ ಮಾಡೋಕೆ ನನ್ ಮನಸ್ಸು ಒಪ್ತಾ ಇಲ್ಲ. ಏನೂ ಆಗೋಲ್ಲ, ಸಾಲ ಮಾಡದೆ ವ್ಯಾಪಾರ ಹೇಗ್ರಿ ಮಾಡೋದು? ಒಪ್ಕೊಳ್ಳಿ ಸರ್, ಎಲ್ಲ ಒಳ್ಳೇದಾಗತ್ತೆ. ಸರಿ, ದೇವ್ರ ಮಾಡ್ದಂಗಾಗ್ಲಿ. ಅಬ್ಬಾ ವೆಂಕಟರಮಣ, ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟಿಯಲ್ಲ. ತಾಳಿ, ಮನೆ ಪತ್ರ ತರ್ತೀನಿ. ತೋಳಿ ಸರ್. ಗುಡ್ ಲಕ್ ಸದಾನ. ಇಷ್ಟೊಂದು ಹಣ ಯಾರಿಗೂ ಸಾಲ ಕೊಡೋದಿಲ್ಲ ನಾವು. ನಿಮ್ ಗುಣ ನಡವಳಿಕೆ ನೋಡಿದೀವಿ, ನಿಮ್ ಕೆಲಸಗಳ ಬಗ್ಗೆ ಕೇಳಿದೀವಿ. ಒಳ್ಳೆ ಕೆಲಸಗಳಿಗೆ ಸಹಾಯ ಮಾಡೋದೇ ನಮ್ ಧ್ಯೇಯ. ನಮ್ಮ ಹತ್ರ ಸಾಲ ತಗೊಂಡವರೆಲ್ಲ ಒಳ್ಳೆ ಲಕ್ಷಾಧಿಪತಿಗಳಾಗಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ನಿಮ್ ಚೆಕ್ ರೆಡಿ ಇದೆ, ತಗೊಳ್ಳಿ. ಬಹಳ ಉಪಕಾರ ಆಯ್ತು ಸರ್. ಆದಷ್ಟು ಬೇಗ ನಿಮ್ ಸಾಲ ತೀರಿಸೋಕೆ ಪ್ರಯತ್ನ ಪಡ್ತೀನಿ. ಸುಜಾತ, ಯಾರ್ದೇ ಲೆಟ್ರು? ಇನ್ಯಾರ್ದು? ನಮ್ ಬಾಲುದೇ ಇರ್ಬೇಕು. ನಮ್ ಕಾಲೇಜ್ ಗೋಡೆ ಮೇಲೆ ಶುರುವಾದ ಲವ್ ಇಲ್ಲಿಂದ ಅಮೆರಿಕಾಗ್ ಹೋಗಿ ಅಮೆರಿಕಾಯಿಂದ ಕಾಲೇಜ್ ನೋಟಿಸ್ ಬೋರ್ಡ್ವರೆಗೂ ಬಂದ್ಬಿಟ್ಟು. ನನ್ನ ಪ್ರೀತಿಯ, ಅತ್ಯಂತ ಪ್ರೀತಿಯ ಸುಜಾತ, ನಾನು ಅಮೆರಿಕಾಗೆ ಹೊರಡುವ ಮುನ್ನ ನಿನ್ನ ನೋಡಲು ಮನೆಗೆ ಬಂದೆ. ನನ್ನ ದುರಾದೃಷ್ಟ, ನಿನ್ನ ಭೇಟಿ ಆಗಲಿಲ್ಲ. ಈಗ ನಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತಾ ಇದೆ. ನಾನಿಲ್ಲಿದ್ರೂ ನನ್ನ ಮನಸ್ಸು ನಿನ್ನಲ್ಲಿಯೇ ಇದೆ. ಎಷ್ಟು ಬೇಗ ನಿನ್ನ ನೋಡುವೆನು ಎಂದು ಮನಸ್ಸು ಚಡಪಡಿಸುತ್ತಿದೆ. ನಿನಗೂ ಹಾಗೆ ಆಗಿರಬೇಕು ಅಲ್ಲವೇ? ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ಈ ಪತ್ರದ ಮೂಲಕ ನನ್ನ ಸಿಹಿಮುತ್ತುಗಳನ್ನು ಕಳಿಸುತ್ತೇನೆ. ತಗೋತೇನೆ. ಕೆಲಸ ಏನು ಅಂತ ಗೊತ್ತಲ್ಲ, ಎಲ್ಲ ಸರಿಯಾಗಿ ಮುಗಿದ ಮೇಲೆ ಇನ್ನೂ ಸಿಗುತ್ತೆ. ಯಾಕೆ ಬೇಡವಾ? ಬೇಕು ಸರ್. ಈಗ ನೀನೇನ್ ಮಾಡಬೇಕು ಅಂತ ಹೇಳ್ತೀನಿ, ಎಲ್ಲೂ ತಪ್ಪಾಗಬಾರ್ದು. ಹಾ
ಎಲ್ರಿಗೂ ಸ್ವೀಟ್ಸ್ ಕೊಡು. ಸರಿ. ಬಹಳ ಸಂತೋಷ ಸದಾನಂದ್, ಏ ಟೈಮ್ಗೆ ಬೇಗ ಕೆಲಸ ಮಾಡಿ ಮುಗಿಸಿದ್ರಿ, ವೆರಿ ಗುಡ್. ನಾಳೆ ಬಿಲ್ ಪಾಸ್ ಮಾಡಿಟ್ಟಿರ್ತೀನಿ, ನಾಳೆ ಬಂದು ಚೆಕ್ ತಗೊಂಡೋಗಿ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಇನ್ಮೇಲೆ ನಮ್ಗೆ ಶುಕ್ರದಶೆ ಶುರುವಾಗುತ್ತೆ. ಈ ತರ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮೇಲಿನ ಮೇಲೆ ಕೊಡ್ತೀವಿ ಅಂತ ದೊಡ್ಡ ಸಾಹೇಬ್ರೆ ಹೇಳಿದ್ದಾರೆ. ಅದಕ್ಕೂ ನೀವೆಲ್ಲ ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. Please have it. Thank you. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಸರ್, ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಸರ್ ಈಕೇನೆ ಸರ್, ನಮ್ಮ ಯಜಮಾನ ಮಗಳು ಸುಜಾತಾ ಇದ್ದಕ್ಕಿದ್ದಾಗೆ ತಲೆ ತಿರುಗಿ ಬಿಟ್ಲು. ಕರ್ಕೊಂಡು ಹೋಗಿ ಮ್ಯಾಮ್, ನೀವೇನು ಗಾಬರಿ ಆಗಬೇಡಿ. ಸುಜಾತ ಅಂದ್ರೆ ನಿಮ್ಮ ಮಗ ಬಾಲು, ನನ್ನ ಮಗಳು ಸುಜಾತ. ಓ, ನನ್ನ ಮಗ ಬಾಲು ಹೇಳಿದ್ದ ಸರ್. ಅವಳು ನನ್ನ ಮಗಳಷ್ಟೇ ಅಲ್ಲ, ನಿಮ್ ಸೊಸೆ ಕೂಡ ಸರ್. ಡಾಕ್ಟರ್, ಈ ಟೈಮಲ್ಲಿ ನೀವೇ ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲೋ ಆಯಾಸ ಆಗಿದೆ ಅಂತ ಕಾಣುತ್ತೆ. ಪರೀಕ್ಷೆ ಮಾಡಿ ಹೇಳ್ತೀನಿ. ಹಲೋ, ನಾನು ಗಿರಿಧರ್ ಮಾತಾಡ್ತಿರೋದು. ಏನೇ ಆಗಿರಿ ಸಮಾಚಾರ? ನಾನು ಕಳಿಸಿದ ಪೇಷಂಟ್ ಬಂತ. ಯಾವ ಪೇಷಂಟ್? ಈಗ ತಾನೇ ಅಡ್ಮಿಟ್ ಆಗಿಲ್ವಾ ಸುಜಾತ? ಅಂತ ಸೀರಿಯಸ್ ಏನಿಲ್ಲಪ್ಪ, ಸ್ವಲ್ಪ ಫುಡ್ ಪಾಯ್ಸನ್ ಆಗಿ ಆಯಾಸ ಆಗಿದೆ ಅಷ್ಟೇ. ಫುಡ್ ಪಾಯ್ಸನಿಂಗ್ ಅಲ್ಲ, ಬ್ರೈನ್ ಟ್ಯೂಮರ್. ಏನೇ ಅದು, ಜಾಸ್ತಿ ದಿವಸ ಬದುಕೋಲ್ಲ. ಏನು ಹಾಗೆ ಅಂತ ನೀನ್ ನಂಬೋ ಹಾಗೆ ಹೇಳಬೇಕು. ನೋ ನೋ, ಐ ಕಾಂಟ್ ಸೇ ದಟ್. ಐ ಸಿ, ಯೋಚನೆ ಮಾಡು. ಎಸ್ ಆರ್ ನೋ? ಅಲ್ಲಯ್ಯಗಿರಿ, ನಾನು ಯಾವತ್ತೂ ಸುಳ್ಳು ಹೇಳ್ದೋನಲ್ಲ. ನನ್ನ ಪ್ರೊಫೆಷನ್ಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ. ನಾನು ನೀನು ಸ್ನೇಹಿತರಾಗಿ ಉಳ್ಕೋಬೇಕು, ನಮ್ಮಿಬ್ಬರು ಮಕ್ಕಳು ಸಂತೋಷವಾಗಿರ್ಬೇಕು, ನಿನ್ನ ಅಂತಸ್ತು ಮರ್ಯಾದೆ ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಯೋಚನೆ ಮಾಡು. ಎಸ್ ಆರ್ ನೋ? ಗಿರಿ ಗಿರಿ, ಈ ಸಮಯದಲ್ಲಿ ನೀನು ಶಾಸ್ತ್ರಕ್ಕೆ ಎಕ್ಸ್ ರೇ ಇ ಸಿ ಜಿ ಏನೇನು ಬೇಕೋ ಎಲ್ಲ ನಂಬೋ ಹಾಗೆ ಮಾಡಿಸು. ಡಾಕ್ಟರ್, ಸುಜಾತಾಗೆ ಹೆದರಬೇಕಾಗಿಲ್ಲ, ಬನ್ನಿ ಬನ್ನಿ. ನಿಮಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಆದರೂ ಒಬ್ಬ ಡಾಕ್ಟ್ರಾಗಿ ಅದನ್ನು ಹೇಳದೆ ಮುಚ್ಚಿಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದೊಂಥರ ವಿಚಿತ್ರವಾದ ಕಾಯಿಲೆ, ಮೇಲೆ ಏನು ಕಾಣಿಸದೆ ಹೋದ್ರೂ ಒಳಗಡೆನೇ ದೇಹನ ತಿಂತಾನೇ ಇರುತ್ತೆ. ಇದು ರೋಗಿಗೂ ಗೊತ್ತಾಗಲ್ಲ. ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ? ಬ್ರೈನ್ ಟ್ಯೂಮರ್. ಬ್ರೈನ್ ಟ್ಯೂಮರ್ ಅಂದ್ರೆ ಮಿದುಳಿನಲ್ಲಿ ಒಂಥರ ದುರ್ಮಾಂಸ ಬೆಳೆದಿರುತ್ತೆ, ಅದರಿಂದಾನೆ ಈ ನಿಶಕ್ತಿ, ಈ ತಲೆ ತಿರುಗೋದು ಇವೆಲ್ಲ. ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸದಾನಂದ್, ನಿಮ್ಮ ಮಗಳು ಬದುಕಿರೋ ಅಷ್ಟು ದಿವಸ ಅವಳನ್ನ ಸಂತೋಷವಾಗಿಡೋಕೆ ಪ್ರಯತ್ನ ಪಡಿ. ಹೆಚ್ಚು ಅಂದರೆ ಇನ್ನೊಂದು ವರ್ಷ ಬದುಕಿರ್ಬೋದು. ಡಾಕ್ಟರ್! ಸದಾನಂದ್ ನೋ, ನೀವು ಈ ಥರ ಉದ್ರೇಕಾಗೊಂಡು ನಿಮ್ಮ ಮಗಳು ಎದುರು ಹೋದರೆ ಅವಳ ಜೀವಕ್ಕೆ ಅಪಾಯ ಇದೆ. ನನ್ನ ಮಗ ಬಾಲುಗೂ ನಿಮ್ಮ ಮಗಳಿಗೂ ತುಂಬ ಸ್ನೇಹ ಇತ್ತು ಅಂತ ನನಗೆ ಗೊತ್ತು. ಆದರೆ ವಿಧಿ
ಈ ತರ ಅಡ್ಡ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಸದ್ಯಕ್ಕೆ ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ, ಅವಳು ಅದನ್ನ ತಗೋತಾ ಇರಲಿ. ಒಂದು ಎರಡು ತಿಂಗಳಾದ್ಮೇಲೆ ಪುನಃ ನೀವು ಅವಳನ್ನ ಕರ್ಕೊಂಬನ್ನಿ, ಅವಾಗ ಇನ್ನೊಂದಷ್ಟು ಪರೀಕ್ಷೆಗಳನ್ನ ಮಾಡೋಣ. ಆಗ ಈ ಪ್ರೋಗ್ರೆಸ್ ಏನಾಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಡಾಕ್ಟರ್, ಆದರೆ ಈ ವಿಷಯ ನನ್ನ ಮಗಳಿಗೆ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ನಿಮ್ಮ ಮಗಳನ್ನ ನಾಳೆ ಕರ್ಕೊಂಡು ಹೋಗ್ಬೋದು. ಡಾಕ್ಟರ್ ಏನ್ ಹೇಳಿದ್ರು? ಏನೂ ಹೆದರಿಕೆ ಇಲ್ವಂತೆ, ಸ್ವಲ್ಪ ಆಯಾಸದಿಂದ ಪ್ರಜ್ಞೆ ತಪ್ಪಿದ ಹಾಗಾಗಿದೆ ಅಂತಿದ್ರು. ಅಬ್ಬಾ ಸಾಧ್ಯ ದೇವ್ರೆ, ನನಗಿನ್ ಯಾವ ಸಂಪತ್ತು ಬೇಡ, ನನ್ನ ಮಗಳು ಸುಖವಾಗಿ ಮನೆಗೆ ಬಂದ್ರೆ ಸಾಕು. ಡಾಕ್ಟರ್. ಓ, ಎಚ್ಚರ ಆಗೋಯ್ತಮ್ಮ, ಏನು ಯೋಚನೆ ಮಾಡಬೇಡ, ನಾಳೆ ನಿನ್ನ ಮನೆಗೆ. ಡಾಕ್ಟರ್, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ? ನಾ ಹೇಳಿದ್ದನ್ನ ನೀ ಕೇಳಿಸ್ಕೊಂಡಿಯಮ್ಮ? ನಿನಗ್ ಜ್ಞಾನ ಬಂದಿದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಆ ತರ ಹೇಳ್ತಾ ಇರ್ಲಿಲ್ಲ. ಇಲ್ಲ ಡಾಕ್ಟರ್, ನನಗ್ ಗೊತ್ತಾಗಿದ್ದೆ ಒಳ್ಳೇದಾಯ್ತು, ಯಾಕೆಂದ್ರೆ ಮುಂದೆ ನನ್ನಿಂದ ಯಾರಿಗೂ ತೊಂದರೆ ಆಗ್ದಾಗೆ ನಾನು ಹೇಗ್ ನಡ್ಕೋಬೇಕು ಹಾಗ್ ನಡ್ಕೊಳಕ್ ಪ್ರಯತ್ನ ಪಡ್ಬೋದು. ಏನಮ್ಮ ಹೀಗ್ ಹೇಳ್ತಾ ಇದೀಯ? ನಮ್ ಬಾಲು ನಿನ್ ಮೇಲೆ. ದಯವಿಟ್ಟು ಅವ್ರಿಗೆ ಮಾತ್ರ ಹೇಳ್ಬೇಡಿ, ನನ್ನಿಂದ ಅವ್ರ ಮುಂದಿನ ಬಾಳ ಹಾಳಾಗೋದ್ ಬೇಡ. ಎಂಥ ಒಳ್ಳೆ ಹುಡುಗಿಮ್ಮ ನೀನು, ನಿನ್ ಇಂಥ ಒಳ್ಳೆ ಗುಣ ನೋಡಿ ನಮ್ ಬಾಲು ನಿನ್ನ ಮೆಚ್ಕೊಂಡಿದ್ದಾನೆ ಅಂತ ಕಾಣತ್ತೆ. ನೋಡಮ್ಮ, ನಿನ್ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ. ನಾಳೆನೆ ನಾನ್ ನಿಮ್ಮಿಬ್ರಿಗೂ ಮದುವೆ ಮಾಡಕ್ ಸಿದ್ಧ. ಆದ್ರೆ ಆಮೇಲೆ ನಿನ್ ಜೀವನ ಅವನು. ಅಯ್ಯೋ, ನನ್ ತರ ಅದೃಷ್ಟ ನಿಮ್ಮ ಅದೃಷ್ಟನೆಲ್ಲ ಸುಟ್ಟು ಹಾಕೋದ್ ಬೇಡ, ಬಾಲು ಬಾಳನ್ನ ಹಾಳು ಮಾಡೋದು ಬೇಡ. ಸುಚಾತ, ನಿನ್ನ ಈ ತ್ಯಾಗ ಬುದ್ಧಿಯಿಂದ ನೀನ್ ಬಹಳ ಮೇಲಕ್ಕೇರಿ ದೊಡ್ಡೋಳಾಗ್ಬಿಟ್ಟೆಮ್ಮ. ನಿನ್ ಮುಂದೆ ನಾ ತುಂಬಾ ಸಣ್ಣೋಳಾಗ್ಬಿಟ್ಟೆಮ್ಮ. ಇಲ್ಲ ಸರ್, ಇಲ್ಲ, ನನ್ನಂತ ಬಡ ಹುಡುಗಿ ಮೇಲೆ ನೀವೆಷ್ಟೊಂದು ಕರುಣೆ ಅನುಕಂಪ ತೋರಿಸಿದಿರಿ, ಎಷ್ಟೊಂದು ನೊಂದ್ಕೊಂಡಿದ್ದೀರಿ, ನಿಮ್ದು ದೊಡ್ಡ ಗುಣ ಸರ್. ದೇವ್ರು ನಿಮ್ಮನ್ನ ಇನ್ನಷ್ಟು ದೊಡ್ಡವ್ರನ್ನಾಗಿ ಮಾಡ್ಲಿ, ನಮ್ಮಂತ ಬಡವ್ರಿಗೆ ಹೊಸ ಜೀವನ ಸಿಗುತ್ತೆ, ರೋಗಿಗಳಿಗೆ ನಿಮ್ಮಂತವ್ರೆ ದೇವ್ರು. ಹುಚ್ಚಿ, ಮನುಷ್ಯರನ್ನ ದೇವ್ರ ಪಟ್ಟಕ್ಕೆ ಏರಿಸ್ಬೇಡಮ್ಮ. ಮನುಷ್ಯ ಕೈ ಬಿಟ್ಟಾಗ ಕಾಪಾಡೋನು ಆ ದೇವ್ರು. ಸರ್, ಆ ಟಾಪ್ ಮೋಸ್ಟ್ ಫ್ಲೋರ್ ಅಲ್ಲಿ ಸ್ಯಾನಿಟೇಷನ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇದೆ. ಓಕೆ, ಅದೊಂದಾದ್ರೆ ಎಲ್ಲ ಕಂಪ್ಲೀಟ್ ಆದಾಗೆ. ಸರ್ ಸರ್, ಇದಕ್ಕೊಂದು ಸೈನ್ ಹಾಕಿ. ಏನಿದು? ಗ್ಯಾರಂಟಿ ಪತ್ರ ಸರ್. ಈ ಬಿಲ್ಡಿಂಗ್ ಆಯುಷ್ ಇಷ್ಟೇ, ನಾಳೆ ಏನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಆ ನಷ್ಟ ನಾವು ತುಂಬಿಕೊಡ್ತೀವಿ ಅಂತ. ಯಾವಾಗಿನಿಂದ ಈ ಹೊಸ ರೂಲ್ಸು? ಏನೋ ಮಾಡಿದ್ರೆ ಸರ್, ಎಲ್ಲ ನಾಮಕಾವಸ್ಥೆ. ನೀವು ಹೆದರ್ಕೋಬೇಡಿ ಸರ್, ಸೈನ್ ಹಾಕಿ. ನನ್ನ ಪ್ರೀತಿಯ, ಅತ್ಯಂತ ಪ್ರೀತಿಯ ಸುಜಾತ, ನಾನು ಅಮೆರಿಕಾಗೆ ಹೊರಡುವ ಮುನ್ನ ನಿನ್ನ ನೋಡಲು ಮನೆಗೆ ಬಂದೆ. ನನ್ನ ದುರಾದೃಷ್ಟ, ನಿನ್ನ ಭೇಟಿ ಆಗಲಿಲ್ಲ. ನಾನಿಲ್ಲಿದ್ರೂ ನನ್ನ ಮನಸ್ಸು ನಿನ್ನಲ್ಲಿಯೇ ಇದೆ. ಎಷ್ಟು ಬೇಗ ನಿನ್ನ ನೋಡುವೆನು ಎಂದು ಮನಸ್ಸು ಚಡಪಡಿಸುತ್ತಿದೆ. ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ಈ ಪತ್ರದ ಮೂಲಕ ನನ್ನ ಸಹಿಮತ್ತುಗಳನ್ನು ಕಳಿಸುತ್ತೇನೆ. ತಗೋತೀಯಾ ತಾನೆ?
ಸರ್. ಏನ್ ಪಡ್ಡು? ದೊಡ್ಡ ಅನಾಹುತ ಆಗೋಯ್ತು ಸರ್. ಏನ್ ಅನಾಹುತ ಆಯ್ತು? ನಾವು ಕಟ್ಟಿದ ಬಿಲ್ಡಿಂಗ್ ನಾವು ಕಟ್ಟಿದ ಬಿಲ್ಡಿಂಗ್ ಕುಸ್ತು ಬಿದ್ದೋಯ್ತು ಸರ್. ಬಿಲ್ಡಿಂಗ್ ಕುಸ್ತು ಬಿದ್ದೋಯ್ತಾ? ಬನ್ನಿ ಸರ್. ಅಯ್ಯೋ ಅಯ್ಯೋ ದೇವ್ರೇ, ಇದು ಯಾಕೆ ಹೀಗಾಗೋಯ್ತು? ನಾನು ಯಾರಿಗೇನು ಅನ್ಯಾಯ ಮಾಡಿದೆ ಅಂತ ದೇವ್ರು ನನಗಿಂತ ಶಿಕ್ಷೆ ಕೊಟ್ಟ. ಸಾಲ ಸೋಲ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟಿದಲ್ಲಿ ಕಟ್ಟಿದೆ. ಸುಜಾತ, ಈಗ ನಾನೇನು ಮಾಡಲಿ? ಇದನ್ನು ಹೇಗೆ ಮಾಡಿಸ್ಕೊಳ್ಳಿ ನಾನು? ಮಾತಾಡ್ರಿ, ನೀನೇ ಹೀಗೆ ಧೈರ್ಯ ಕೆಟ್ರೆ ನಾವೇನಪ್ಪ ಮಾಡ್ಬೇಕು? ಬೇಡ, ಸುಜಾತ ಸಾರಿ ಮಾ. ಸಿದ್ಧ ಮನೇಜ್ ಮಾಡ್ರ, ಲಗೇಜ್ ಎಲ್ಲ ತೆಗೆದು ಒಳಗಡೆ ಇಡು. ಅಮ್ಮವರೇ ಚೆನ್ನಾಗಿದ್ದೀರಾ? ಭಟ್ರೆ, ನಾ ಹೋದ ಕಡೆಲ್ಲ ಜಯನೆ ಅಮ್ಮನ್ನ ವಾಸಿ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ಅಪ್ಪ ಸುಮ್ನೆ ಹೆದರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ನೋಡಿದ್ರೆ ಟ್ರೀಟ್ಮೆಂಟ್ ಏನಿಲ್ಲ, ಬರೀ ರಸ್ತೆ ಜಾಸ್ತಿ ಅಲ್ವಾ? ಅದಕ್ಕೆ ಹೋಗ್ಲಿ ಬಿಡು, ಆ ನೆಪದಲ್ಲಾದ್ರೂ ಅಮೆರಿಕ ನೋಡ್ಕೊಂಡ್ ಬಂದಿಯಲ್ಲ. ಬಲು ಅಮೆರಿಕ ಇಂದ ನನಗೇನಪ್ಪ ತಂದೆ? ತಂದಿದ್ದೀನಲ್ಲ. ಏನ್ನ ಅಮ್ಮನ್ನ? ಅಲ್ಲಪ್ಪ, ಅಮ್ಮನ್ಗಿಂತ ಅಮೂಲ್ಯವಾದ್ದು ಇನ್ನೇನ್ ಬೇಕಾಗಿತ್ತು? ಅಪ್ಪ, ನನಗೊಂದು ಸಂದೇಹ. ಏನಪ್ಪ? ಒಂದು ಕ್ಷಣನೂ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗದೆ ಇದ್ದವರು ಇಷ್ಟು ದಿನ ಹೇಗಿದ್ರಿ? ಬಿಟ್ಟಿರೋಕ್ಕಾಗಲ್ಲ. ನಾ ಬರ್ತೇನೆ. ಏನಂದ್ರೆ? ಎಲ್ಲ ಆಮೇಲೆ ಹೇಳ್ತೀನಿ, ನೀ ಹೋಗಿ ರೆಸ್ಟ್ ತಗೋಮ್ಮ. ನೀ ಬಾಲಿ. ಹಲೋ, ಏನಪ್ಪ? ಬಾಪ ಇಲ್ಲಿ, ಎಲ್ಲಿಗೆ ಹೋಗ್ತಾ ಇದೀಯ? ಅದು ನಾಚ್ಕೋಬೇಡ, ನೀ ಎಲ್ಲಿಗೆ ಹೋಗ್ತೀಯ ಅಂತ ಗೊತ್ತಿದ್ದೂ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮತ್ತೆ ಯಾಕೆ? ಅದು ಗೆಲುವಾದ ಮುಖ ಇಟ್ಕೊಂಡು ಹೋದ ನನ್ನ ಮಗ ಸೋತ್ ಮುಖ ಹೊತ್ಕೊಂಡು ಮನೆಗೆ ವಾಪಸ್ ಬರಬಾರದು ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಪ್ಪ? ಎಸ್ ಮೈ ಸನ್, ಈಗ ಸುಜಾತ ಅಲ್ಲಿಲ್ಲಪ್ಪ. ಇಲ್ಲ ಅಂದ್ರೆ? ಊರ್ ಬಿಟ್ಟೆ ಹೊರಟೋಗಿದಲ್ಲ ಅವಳು. ಎಲ್ಲಿಗೆ? ಎಲ್ಲಿಗೆ ಅಂತ ಯಾರಿಗೂ ಹೇಳಲಿಲ್ಲ. ವಾಟ್, ಅಂಥದ್ದೇನಾಯ್ತು ಅವಳಿಗೆ? ಬಾಲು, ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ನಾನು ತುಂಬಾ ಕನಸು ಕಂಡಿದ್ದೆಪ್ಪ. ಆದ್ರೆ ಅಷ್ಟರಲ್ಲೇ ಒಂದು ದೊಡ್ಡ ದುರಂತ ನಡೆದೋಯ್ತು. ಸುಜಾತ ಅಂತ ಒಳ್ಳೆ ಹುಡುಗಿ ಬಾಳ್ನಲ್ಲಿ ಹೀಗಾಗಬಾರ್ದಾಗಿತ್ತು. ಅಪ್ಪ, ಏನಾಯ್ತು ಅನ್ನೋದನ್ನ ಬಿಡಿಸಿ ಹೇಳಪ್ಪ. ಸುಜಾತ ತಂದೆ ಕಟ್ಟಿದ ಬಿಲ್ಡಿಂಗ್ ಒಂದು
ಯಾವುದೋ ಕಾರಣದಿಂದ ಕುಸಿದು ಬಿದ್ದು ಹೋಯ್ತು. ಅದರಿಂದ ಅವ್ರ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಬಂತು. ಅದಕ್ಕಿಂತಲೂ ಹೆಚ್ಚಾಗಿ ಈ ಘಟನೆಯಿಂದ ತಮ್ಮ ಮರ್ಯಾದೆ ಹೋಯ್ತಲ್ಲ ಅನ್ನೋ ಶಾಕ್ಗೇನೆ ಅವರಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ರು. ಪಾಪ ಸುಜಾತಂಗೆ ಅವ್ರ ತಾಯಿಗೆ ಸಮಾಧಾನ ಹೇಳಿ ಧೈರ್ಯ ಕೊಟ್ಟು ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಹೋದೆ. ಅವ್ರ ಮನೆಗೆ ಬೀಗ ಹಾಕಿತ್ತು. ಪಾಪ ತಮಗಾದ ಅವಮಾನದಿಂದ ಮುಂದೆ ಹ್ಯಾಗ್ ಬಾಳೋದು ಅಂತ ದಾರಿ ತೋಚದೇನೋ. ಅವ್ರು ಯಾರಿಗೂ ಹೇಳದೆ ರಾತ್ರೋ ರಾತ್ರಿನೇ ಈ ಊರೇ ಬಿಟ್ಟು ಹೊರಟೋದ್ರಂತೆ. ಆಮೇಲೆ ಅಲ್ಲಿಂದ ಹೊರಟಾಗ ಪಕ್ಕದ ಮನೆ ಹುಡುಗ ಅಂತ ಕಾಣುತ್ತೆ. ಬಾಲುನವ್ರು ಬಂದ್ರೆ ಈ ಕಾಗದ ಅವ್ರ ಕೈ ಕೊಟ್ಬಿಡು ಅಂತ ಸುಜಾತ ಕೊಟ್ರು ಅಂದ. ಇದೇ ಆ ಕಾಗದ ತಗೋಪ್ಪ. ಬಾಲು ಮೊದಲಾಗಿದ್ದರೆ ನನ್ನ ಪ್ರೀತಿಯ ಬಾಲು ಎಂದು ಬರೆಯುತ್ತಿದ್ದೆ. ಆದರೆ ಈಗ ಆ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ. ನೀವು ಇಲ್ಲಿಂದ ಹೋದ ಮೇಲೆ ನಮಗಾದ ದುರಂತ, ನನ್ನ ತಂದೆಯವರ ಮರಣ, ನಾನು ನಿಮ್ಮನ್ನು ಪ್ರೀತಿಸಿದ್ದು, ನೀವು ನನ್ನನ್ನು ಪ್ರೀತಿಸಿದ್ದು, ಒಂದು ಭ್ರಮೆ ಹುಡುಕಾಟವೇನೋ, ನಾನು ನನ್ನ ಮಟ್ಟ ಮೀರಿ ಪ್ರೀತಿಸಿದ್ದು ತಪ್ಪು ಮಾಡಿದೇನೇನೋ ಎಂದೆನಿಸಿತು. ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತು ಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ನೀವು ಈ ಪತ್ರವನ್ನು ಓದುವ ಹೊತ್ತಿಗೆ ನಮ್ಮ ಮದುವೆಯು ನಡೆದು ಹೋಗಿರುತ್ತದೆ. ನಿಮ್ಮ ಅಂತಸ್ತಿಗೆ ತಕ್ಕವಳಾದ ಬೇರೆ ಹುಡುಗಿಯನ್ನು ಅಥವಾ ಶೈಲನನ್ನು ಮದುವೆ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ಬಾಲು ಪ್ಲೀಸ್ ದಯವಿಟ್ಟು ನಾನು ಯಾರೇನು ಕೇಳಬೇಡಿ. ಬಾಲು ನಮ್ಮ ಹಿಂದಿನ ಪ್ರೀತಿ ಪ್ರೇಮ ಅವೆಲ್ಲ ಒಂದು ಕನಸು ಎಂದು ಮರೆತು ಬಿಡಿ. ಈ ಮಧ್ಯೆ ಒಬ್ಬರ ಪರಿಚಯವಾಯಿತು, ನನ್ನ ಅಂತಸ್ತಿಗೆ ತಕ್ಕವರು. ಅವರು ನಮ್ಮ ಪರಿಸ್ಥಿತಿಗೆ ಮರುಗಿ ನನ್ನನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ. ಪ್ರೇಮ ಸ್ನೇಹ ಎಲ್ಲ ಮೋಸ, ಬರೀ ನಾಟಕ. ನಾನು ನಿನ್ನನ್ನ ನಿಜವಾಗ್ಲೂ ಪ್ರೀತಿಸ್ತೀನಿ ಬಾಲು. ನಾನು ನಿನ್ ಬಗ್ಗೆ ಹೇಳ್ತಾ ಇಲ್ಲ. ಮತ್ಯಾರು? ಇನ್ಯಾರು? ಆ ಮೋಸ್ಕಾತಿ ನನ್ ನಂಬಿಸಿ ಮೋಸ ಮಾಡ್ದಲ್ಲ. ಓ, ಅವಳ? ಅವಳು ನಿನ್ ಹಣನ ಪ್ರೀತಿ ಮಾಡಿದ್ಲು. ಮತ್ಯಾರೋ ಸಿಕ್ಕಿರ್ಬೇಕು, ಆ ಸುಜಾತ ಇದ್ದಾಳಲ್ಲ, ಅವಳು ಹೆಸರು ಮಾಡ ನನ್ ಮುಂದೆ. ಅವಳ ವಿಷಯ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ. ನನ್ ಹೃದಯದಲ್ಲಿ ಮುಳ್ತರ ಇದ್ಲು. ನಾ ಅದನ್ನ ರೋಜಾ ಹೂ ಅನ್ಕೊಂಡೆ. ಐ ಆಮ್ ಎ ಫೂಲ್.
Yes, I am a fool. Balu, just forget her, Balu. Yes, I must forget her. I must forget her. ಈ ಮುದ್ಮುಖದ ಹುಡುಗಿರ ಮರಿಬೇಕು, ವಿಷತ್ರಿತದ ಹುಡುಗಿರ ಮರಿಬೇಕು, ಜೀವಹೀನ ಹುಡುಗಿರ ಮರಿಬೇಕು. ಶೈಲಾ, ಕಮ್ ಆನ್, ಲೆಟ್ಸ್ ಗೋ ಅಂಡ್ ಎಂಜಾಯ್. ಬೇಕು ಅನ್ನೋ ಬೇಡ ಅಂದ್ರೆ ಬೇಡ ಅನ್ನೋ ಮನಸ್ಸಿದು, ಮೈಯ ಮೇಲೆ ಗುಂಡು ಮಳೆ ಬಿದ್ದ ಮೇಲೂ ಗಂಡು ಕಳೆ ವಯಸ್ಸಿದು. ಕನಸ ಮರಿ, ಕಥೆಯ ಮರಿ, ಕುಣಿತು ಜಗವ ಮರಿ. ಮೊದಲು ಕಣ್ಣ ನೀರ ಉಳಿಸಿಕೋ, ಹೃದಯ ಒಳಗೆ ಪ್ರಳಯ ಆಗಬಹುದು ತಡೆದುಕೋ. ಮೀನ ಹೆಜ್ಜೆ ಗುರುತ ಹಿಡಿಯುವ ಕಲೆಯ ಕಲಿತುಕೋ, ಹೆಣ್ಣ ಕಣ್ಣ ಒಳಗೆ ಕುಳಿತು ಜಗವ ತಿಳಿದುಕೋ. ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ, ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ. ಜೋಕೆ ಒಲವ ಮರಿ, ಚೆಲುವ ಮರಿ, ವಿಷದ ವಿಷಯ ಮರಿ. ಕನಸು ಎಂಬ ಭ್ರಮೆಗೆ ಪ್ರೇಮ ಕಥೆಯ ಬಯಕೆಯು, ಮನಸು ಎಂಬ ರಮೆಗೆ ಪ್ರೇಮ ಜತೆಯ ಬಯಕೆಯು. ಬಯಕೆ ಕುದುರೆ ಏರಿ ಮುಂದೆ ಹೊರಟ ಬದುಕಿಗೆ, ಜಗವೇ ಬಯಲು ಹಗಲೇ ಇರುಳು ತೆರೆದ ಕಣ್ಣಿಗೆ. ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ, ಜಾರಿ ಬೀಳದಿರು ಚೆಲುವಿನ ಸಿರಿಗೆ ಮೋಸ ಹೋಗದಿರು ಒಲವಿನ ಕರೆಗೆ. ಜೋಕೆ ಗತವ ಮರಿ, ಪಥವ ಮರಿ, ಪರರಾಹಿತವ ಮರಿ. ಅಮೆರಿಕ ನೆನೆದೊಡನೆ ಅಮೆರಿಕ, ಬೇಕು ಅಂದ್ರೆ ಬೇಕು ಅನ್ನೋ ಬೇಡ ಅಂದ್ರೆ ಬೇಡ ಅನ್ನೋ ಮನಸ್ಸಿದು, ಮೈಯ ಮೇಲೆ ಗುಂಡು ಮಳೆ ಬಿದ್ದ ಮೇಲೂ ಗಂಡು ಕಳೆ ವಯಸ್ಸಿದು. ಕನಸ ಮರಿ, ಕಥೆಯ ಮರಿ, ಕುಣಿದು ಜಗವ ಮರಿ. ಬಾಲು,
ಹಲೋ ಅಂಕಲ್. ಹಾ, ನಿನ್ನನ್ನು ಇಲ್ಲಿ ನೋಡಿ ಬಹಳ ಸಂತೋಷ ಆಯ್ತಪ್ಪ. ಇನ್ಮೇಲೆ ನಾನು ಎಲ್ಲೆಲ್ಲಿ ನೋಡ್ತಿರೋ ಅಲ್ಲೆಲ್ಲ ಸಂತೋಷ ಇರುತ್ತೆ. ಇಂಥ ಸಂತೋಷನ ನಾ ಜೀವನದಲ್ಲಿ ಯಾವತ್ತೂ ನೋಡಿರಲಿಲ್ಲ ಅಂಕಲ್. ನೀನು ಯಾವಾಗಲೂ ಹೀಗೆ ಸಂತೋಷ ಆಗಿರಬೇಕು. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್. ಬಾಲು, ನಿಂಗ ಅಪ್ಪ ಹೇಳಿದ್ ಕೇಳಿಸ್ತಾ? ಐ ಲವ್ ಯು ಬಾಲು. ಲವ್ ಈಗದೆಲ್ಲ ಇಂಪಾರ್ಟೆಂಟ್. ಏನ್ ಹೇಳ್ತಿದ್ಯಾ? ನಾನು ನೀನು ಎಲ್ರು ಈ ಬಣ್ಣದ ಜಗತ್ತನ್ನ ತಿಳ್ಕೋಬೇಕು, ಸತ್ಯನ ಪ್ರೀತಿಸ್ಬೇಕು, ಸುಳ್ಳನ್ನ ದ್ವೇಷಿಸ್ಬೇಕು. ಬಾಲು, ಯಾಕೆ ಹಾಗೆ ಹೇಳ್ತಿದ್ಯಾ? ಹೇಳ್ತೀನಿ ಅದಕ್ಕೆ. ಎಲ್ಲ ಮೋಸ, ಲವ್ ಅನ್ನೋದು ನಾಟಕ. ಹಾಗೆಲ್ಲ ಹೇಳ್ಬಾರ್ದಪ್ಪ. ಹೇಳ್ತೀನಿ, ದಂಗುರ ಹಾಕಿ ಹೇಳ್ತೀನಿ. ಬಾಲು, ಯಾಕೆ ಹೇಗೆಗೂ ಆಡ್ತಿದ್ಯಾ? ಆಡ್ದೆ ಇನ್ನೇನ್ ಮಾಡ್ಲಿ ಅದಕ್ಕೆ? ಅಂತ ಮೋಸ್ಕಾತಿ ನಂಬಿದ್ದಕ್ಕೆ? ಶಟ್ ಅಪ್. ಯಾರೋ ಮೋಸ್ಕಾತಿ? ಇನ್ಯಾರು? ಅವಳೆ ಸುಜಾತಾನ? ಅವಳು ಹೆಸರು ಬರತ್ತೆ ನನ್ ಮುಂದೆ. ಯಾಕೆ ಅವಳು ಏನ್ ಮಾಡಿದ್ಲು ನಿಂಗೆ? ಇದಕ್ಕಿಂತ ಏನ್ ಮಾಡ್ಬೇಕಾಗಿತ್ತು? ನನ್ ಮನ್ಸ ಚೂರ್ ಚೂರ್ ಮಾಡ್ದಲ್ಲ, ಇದು ಸಾಲ್ದ? ದ್ರೋಹಿ, ಚಂಡಾಳಿ, ಎಷ್ಟು ಜನರ ಹತ್ರ ಏನು ಗೊತ್ತಿಲ್ದಳಾಗಿದ್ದು ಇಂಥ ಚಲ್ಲಾಟ ಆಡಿ ಎಷ್ಟು ಜನರು ಮನ್ಸ್ ಹೊಡೆದಿದ್ದಾಳೆ? ನಾನು ಕಲ್ಲಿನ ಮಾಡಿಕೆ ತಿಳ್ಕೊಂಡಿದ್ದೆ. ಚಚೆ, ಎಲ್ಲಿ ಹೋಗುತ್ತೆ ಇಂಥ ನೀಚ ಬುದ್ಧಿ, ಕೀಳು ಬುದ್ಧಿ? ಅದಕ್ಕೆ ಕರಿಬೇಡ ನನ್ನ ಅತ್ತಿಗೆ ಅಂತ. ನೀನ್ ನಿಂದೆ ಹೇಳ್ತಾ ಇರ್ತೀಯಲ್ಲ, ಕೇಳೋರಿದ್ದಾರೆ ಅಂತ. ಅವಳಿಗೆ ಅವಳಿಗೆ ಯಾರಿದಾರೋ, ಯಾರತ್ರ ಯಾರತ್ರ ತೋಳ್ಕೋಬೇಕು ತನ್ನ ದುಃಖನ? ಛಿ, ಹಿಂದು ಮುಂದು ಗೊತ್ತಿಲ್ದೆ ಇನ್ನೊಬ್ರನ್ನ ಅನ್ಯಾಯವಾಗಿ ದೂರಬಾರ್ದು. ಅವಳು ಮಾಡಿದ ಮತ್ತೆ ಅನ್ಯಾಯ ಅಲ್ವಾ? ನಿನಗೇನ್ ಗೊತ್ತು ಅವಳಿಗೆ ಅದು ಅನ್ಯಾಯ? ಏನ್ ಅನ್ಯಾಯ ಆಯ್ತು ಅವಳಿಗೆ? ದಯವಿಟ್ಟು ಅದನ್ನ ಮಾತ್ರ ಕೇಳ್ಬೇಡ. ಅವಳಿಗೆ ದೊಡ್ಡ ಅನ್ಯಾಯ ಆಗಿದೆ, ತುಂಬಾ ಮೋಸ ಆಗಿದೆ. ಅಷ್ಟನ್ ಮಾತ್ರ ಹೇಳ್ಬಲ್ಲೆ ನಾನು, ನಿಮ್ಗಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಬಾಲು, ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಪ್ಲೀಸ್ ಏನಾಯ್ತು ಅಂತ ಹೇಳಿ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡ ಬಾಲು, ಬಲವಂತ ಮಾಡ್ಬೇಡ. ಐ ಬೆಗ್ ಯು. ಹಲೋ ರಾಜು, ನೈಸ್. ಕಮಾನ್ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಶೈಲಾ. ಆ ಪೀಸ್ ಕೊಡು, ಪೀಸ್ ಕೊಡು. ಬಾಮ ಬಾಮ, ಇನ್ನೊಂದು ಪೀಸ್ ಕಟ್ ಮಾಡು. ತಗೋ ತಗೋ ತಗೋ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಮಗೆ ಅಪರೂಪದ ದಿನ, ತುಂಬಾ ಸಂತೋಷ ತರುವಂತ ದಿನ. ಇವತ್ತು ನನ್ನ ಮುದ್ದು ಮಗಳು ಶೈಲಾಳ ಜನ್ಮದಿನ. ಅದು ಅಲ್ಲದೆ ನನ್ನ ಸ್ನೇಹಿತ ಡಾಕ್ಟರ್ ಸಂಪತ್ ಅವರ ಶ್ರೀಮತಿ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖರಾಗಿ ಹಿಂತಿರುಗಿದ್ದಾರೆ. ನಾವು ಸೇರ್ಕೊಂಡು ಬೆಂಗಳೂರಿನಲ್ಲಿ ಎರಡು ನರ್ಸಿಂಗ್ ಹೋಮ್ ಅನ್ನು ಕಟ್ತಾ ಇದ್ದೀವಿ. ಇದಕ್ಕಿಂತ ಮುಖ್ಯವಾದ ವಿಷಯ, ನನ್ನ ಮುದ್ದು ಮಗಳು ಶೈಲಾನ ಡಾಕ್ಟರ್ ಸಂಪತ್ ಅವರ ಮಗ ಬಾಲಚಂದ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದೀವಿ. ಇವತ್ತು ಶೈಲಿ ಬರ್ತೀನಿ ಅಂತ ನಾನು ಅಲ್ಲಿಗೆ ಬಂದೆ. ನಾನು ಮದುವೆ ಬಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ ಗೊತ್ತಿದ್ರೆ ನಾ ಬರ್ತಾ ಇರಲಿಲ್ಲ. ಬಾಲು, ಏನಿ ತಮಾಷೆ? ಈಗ ನೀವು ಮಾಡಿದ ತಮಾಷೆ. ಬಾಲು ಪ್ಲೀಸ್, ಕಾಮ್ ಆಗಿರಪ್ಪ. ಡ್ಯಾಡಿ, ಇದು ಕಾಮ್ ಆಗಿರೋಂತ ಸಮಯ ಅಲ್ಲ. ಬಾಲು, ಏನೋ ಇದು ದೊಡ್ಡವರ ಹಿರಿಯರ ಮುಂದೆ ಹೀಗ ನಡ್ಕೊಳ್ಳೋದು? ಯಾರಮ್ಮ ಹಿರಿಯರು? ಇವರ ಕಿರಿಯರ ಮನಸ್ಸು ಏನಂತ ಅರ್ಥ ಮಾಡ್ಕೊಳ್ತಾರೆ? ದಬ್ಬಾಳಿಕೆ ಮಾಡೋರು ಹಿರಿಯರಲ್ಲ. ಬಾಲು, ನನಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆದ್ರೂ ನೋಡಪ್ಪ ಸರ್, ನನಗೆ ನಿಮ್ ಬಗ್ಗೆ ಗೌರವ ಇದೆ, ದಯವಿಟ್ಟು ನನ್ನ ಮಾತಾಡ್ಬಿಡಿ. ಇದೇನಿದು ಬಾಲು, ಯು ಆರ್ ಇನ್ಸಲ್ಟಿಂಗ್ ಮೀ. ಇದೆಲ್ಲ ನಿನ್ನ ಕೂಡ ಬರ್ತದೆ ಪ್ರೆಸೆಂಟ್. ಶೈಲಾ ಶೈಲಾ, ನೀನ್ ಎಮೋಷನಲ್ ಆಗ್ಬೇಡಮ್ಮ. ಬಾಲು, ನಾ ಹೇಳೋದಕ್ಕೆ ನೀವ್ ಬೇಕಾದ್ರೆ ಶೈಲಿನ ಕೇಳಿ ನೋಡಿ. ನಾನ್ ಯಾವತ್ತಾದ್ರೂ ಮದುವೆ ವಿಚಾರ ಮಾತಾಡಿದಿನ ಇಲ್ಲ ಪ್ರೀತಿ ಪ್ರೇಮ ದಾಟಾಡಿದಿನ ಅಂತ? ನನ್ನ ಮಗಳಿಗೆ ಆಸೆ ಹುಟ್ಟಿಸಿ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಅವಳ ಸಂತೋಷನ ಹಾಳು ಮಾಡ್ತಾ ಇದ್ಯಾ? ನಾನು ಯಾಕೆ ಹಾಳು ಮಾಡ್ಲಿ? ನಿಮ್ ಮಗಳು ಸಂತೋಷ ಇರ್ಬೇಕಂತ ಆಸೆ ನಿಮಗಿದ್ರೆ ನನ್ನ ಅವಳ ಮದುವೆ ಹಾಕೊಡ್ದು. ಬಲು, ಯಾಕೋ ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ನೋಡಿ ಡ್ಯಾಡಿ, ಸತ್ಯನ ಮುಚ್ಚಿಟ್ಕೊಂಡು ಏನು ಉಪಯೋಗ ಇಲ್ಲ. ನಾನು ಶೈಲಾ ಪ್ರೀತಿ ಮಾಡ್ಲಿ ಬಿಡ್ಲಿ, ನೀವಂತೂ ನಮ್ಮ ಮದುವೆ ಮಾಡಕ್ ರೆಡಿ ಆಗಿದ್ದೀರ. ನಿಮ್ ಯೋಚನೆ ಏನಂತ ನನಗೆ ಗೊತ್ತು. ಗಿರಿಧರ ಆಸ್ತಿ ಅಂತಸ್ತು ಮತ್ತೆ ನಿಮ್ಮ ಆಸ್ತಿ ಅಂತಸ್ತು ಬೇರೆಯವ್ರ ಪಾಲ ಆಗದೆ ಇರ್ಲಿ ಅಂತ
ನಾವಿಬ್ರನ್ನ ಗಂಟ ಹಾಕ್ತಿದ್ದೀರಾ? ಹೌದು ತಾನೆ ಬಲು, ಏನು ಇದು ಅನಾಹುತ ಮಾಡ್ತಿದೆಯಲ್ಲೋ? ಅಪ್ಪ ದಯವಿಟ್ಟು ನೀವು ಮಾತಾಡಬೇಡಿ. ಇವತ್ತು ನನಗೆ ನಿಮ್ ನಿಜವಾದ ಬಣ್ಣ ಏನಂತ ಚೆನ್ನಾಗಿ ಗೊತ್ತಾಯ್ತು. ನಿಮ್ ಪ್ರಕಾರ ಜೀವನ, ಪ್ರೀತಿ, ಪ್ರೇಮ, ಮದುವೆ ಏನನ್ನೋದು ಚೆನ್ನಾಗಿ ಅರ್ಥ ಆಯ್ತು. ಇದೆಲ್ಲ ನಿಮಗೊಂದು ವ್ಯಾಪಾರ. ನೀವಿರೋ ಕಡೆ ನಾನಿದ್ರೆ, ನೀವು ಕುಡಿಯೋ ನೀರು ಗಾಳಿ ನಾನು ಕುಡಿದ್ರೆ ನಾನು ನಿಮ್ ಹಾಗೆ ಆಗ್ಬಿಡ್ತೀನಿ. ಅದಕ್ಕೆ ಇಲ್ಲಿಂದ ದೂರ ಹೊರಟೋಗ್ತೀನಿ. ಎಲ್ಲಿ ಹೋಗ್ತೀಯಪ್ಪ ನೀನು? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು? ಈಗ ನನ್ನ ಜೀವನದ ಮುಖ್ಯ ಗುರಿ ಇಲ್ಲಿಂದ ನಿಮ್ ಕಣ್ಮರೆಯಾಗಿ ದೂರ ಹೋಗ್ತೀನಿ. ನಾನು ಇಲ್ಲೇ ಇದ್ರೆ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಗುಡ್ ಬೈ, ಗುಡ್ ಬೈ ಎವ್ರಿಬಡಿ. ಯಾರಮ್ಮ? ನಾನು ಉಡುಪಿ ಫುಡ್ ಪ್ರಾಡಕ್ಟ್ಸ್ ಇಂದ ಬಂದಿದ್ದೀನಿ. ಎಲ್ಲ ಶುದ್ಧವಾಗಿ ತಯಾರಿಸಿರೋದು. ಸಾಂಬಾರ್ ಪುಡಿ, ಜಾಮೂನ್ ಮಿಕ್ಸ್, ಹಪ್ಪಳ, ಸಂಡಿಗೆ. ಬೇಡಮ್ಮ, ನಾಳೆ ಬಾ ನೋಡೋಣ. ಇಲ್ಲಮ್ಮ, ನಿಮ್ಗೆ ಅಂಗಡಿಗಿಂತ ಕಮ್ಮಿ ಬೀಳತ್ತೆ. ದಯವಿಟ್ಟು ತಗೊಳ್ಳಿ, ಇದೊಂದ್ ಸಾಕು. ಇದಕ್ಕೆಷ್ಟು? 6 ರೂಪಾಯಿ ತೋಳಿ ಸರ್. ಪರವಾಗಿಲ್ಲಮ್ಮ ಸುಜಾತ, ಗುಡ್. ಈ ತಿಂಗಳು ಚೆನ್ನಾಗಿ ವ್ಯಾಪಾರ ಮಾಡಿದ್ಯಾ. ಮುಂದಿನ ತಿಂಗಳು ಇಂಪ್ರೂವ್ ಮಾಡಿದ್ರೆ ನಿನ್ ಸಂಬಳ ಜಾಸ್ತಿ ಮಾಡ್ತೀನಮ್ಮ. ಥ್ಯಾಂಕ್ ಯು ಸರ್. ದಾರಿ ಕಂಡೆ ಬಂದವಳಿಗೆ ಜೀವನಕ್ಕೊಂದು ದಾರಿ ತೋರಿಸಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಬರ್ತೀನಿ. ಯಾಕಮ್ಮ ಇಷ್ಟೊತ್ತು? ವ್ಯಾಪಾರಕ್ಕೋಸ್ಕರ ದೂರ ಹೋಗ್ಬೇಕಾಗಿತ್ತಮ್ಮ. ನೀನ್ ಪಡ್ತಿರೋ ಕಷ್ಟ ನನ್ನ ಕೈಲಿ ನೋಡೋಕ್ ಆಗ್ತಿಲ್ಲ ಕಣೆ. ನಮ್ ಪಾಲಿಗೆ ಬಂದಿದ್ದು ನಾವ್ ಅನ್ಭವಿಸ್ಲೇಬೇಕಲ್ವಾ? ನಾನು ನಮ್ ಯೋಗ್ಯತೆಗೆ ಮೀರಿ ಆಸೆ ಪಟ್ಟೆ. ಅದಕ್ಕೆ ದೇವ್ರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ. ಆದ್ರೆ ಈ ಶಿಕ್ಷೆ ನೀನ್ ಅನುಭವಿಸ್ತಿದ್ಯಲ್ಲೇ, ಇದನ್ನ ನೋಡಿ ನನ್ನ ಹೋಟೆಲ್ ಬೆಂಕಿ ಬಿದ್ದಾಗತ್ತೆ. ಏನ್ ಧರ್ಮ ಮಾಡ್ ನನ್ನ ಹೋಟೆಲ್ ಹುಟ್ಟಿದ್ಯೇ? ಹೀಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ಲ? ಸುಮ್ನಿರು. ಇನ್ಯಾವಾಗ ಹೇಳೋದು? ಒಳ್ಳೆ ಮಾತಿಗೆ ನೀವು ಜಗ್ತಾ ಇಲ್ವಲ್ಲ. ಬಾಲು ಹೋದಾಗಿಂದ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ದಾಗ ಆಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಕಾಂಟ್ರಾಕ್ಟ್ ತಗೊಂಡಿಲ್ಲ ನಾನು. ಗಿರಿ, ಅವನ್ನ ಹುಡುಕೋದಕ್ಕೆ ನಾವು ಬೇಕಾದಷ್ಟು ಪ್ರಯತ್ನ ಪಟ್ವು, ಅದರಿಂದ ಏನು ಪ್ರಯೋಜನವಾಗ್ಲಿಲ್ಲ. ನಿಜವಾಗ್ಲೂ ಪ್ರಯತ್ನ ಪಟ್ರು ಅಥವಾ ನಾಟಕ ಆಡ್ತಾ ಇದ್ರು? ಇಂಥ ಅನುಮಾನ ನಿನಗೆ ಯಾಕೆ ಬಂತು? ಬರ್ದೆ ಇನ್ನೇನು? ಅವನ್ನ ಹುಡುಕೋದಕ್ಕೆ ನಾನು ಕೊಟ್ಟ ಅವಧಿ ಮುಗಿತಾ ಬಂತು, ಇನ್ಯಾವ ಹುಡುಕ್ತೀರವನ್ನ? ನಿನ್ನ ಹೇಗ್ ನಂಬಿಸ್ಬೇಕು ನನಗ್ ಗೊತ್ತಾಗ್ತಾನೆ ಇಲ್ಲಪ್ಪ. ಅವತ್ತ ನನಗಾದ ಅವಮಾನನ ಹೇಗ್ ಸಹಿಸ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಏನು ಆಗಿದ್ದಾಗೋಯ್ತು, ದೊಡ್ಡ ಮನಸ್ಸು ಮಾಡ ಅದನ್ನ ಮರ್ತು ಬಿಡ್ಬಾರ್ದ? ನಾಲ್ಕ್ ಜನದ ಮುಂದೆ ಆದ ಅವಮಾನನ ಹೇಗ ಮರ್ತು ಬಿಡೋದು? ಒಂದು ವೇಳೆ ಅವನ್ ಸಿಕ್ಕಿದ್ರು, ಅವನಿಗೆ ಇಷ್ಟವಿಲ್ದೇ ಇರೋ ಹುಡುಗಿನ ನಾವು ಬಲವಂತವಾಗಿ ಕಟ್ಟದ್ರೆ ಮುಂದೆ ಅವರಿಬ್ರು ಚೆನ್ನಾಗಿ ಬಾಳ್ತಾರ? ಏನೋ ಗಾಳಿ ಬೇರೆ ಕಡೆ ಬೀಸ್ತಿರೋ ಹಾಗಿದೆಯಲ್ಲ. ನಿನ್ನ ಮಗನಿಗೆ ನನ್ನ ಮಗಳನ್ನ ತಂದ್ಕೊಳ್ಳೋದಕ್ಕೆ ಅಂತ ಮೊದಲು ಬಂದಿದ್ದು ನೀನು, ನಾನಲ್ಲ. ನನ್ನ ಮಗಳಲ್ಲಿ ಚಿಕ್ಕಂದಿನಿಂದ ಆಸೆ ಬೀಜನ ಬಿತ್ತಿ ಈಗ ಅದು ಮರವಾಗ ಬೆಳೆದ ಮೇಲೆ ಕತ್ತರಿಸಾಕ ನೋಡ್ತಾ ಇದೀಯ? ನನ್ನ ಮಗಳ ಅವಸ್ಥೆ ನೋಡಿದ್ಯಾ? ಊಟ ನಿದ್ರೆ ಬಿಟ್ಟು ಕೊಡುತ್ತಾ ಇದ್ದಾಳೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋ ಸ್ಥಿತಿಗೆ ಬಂದಿದ್ದಾಳೆ. ಇದನ್ನ ನೋಡಿಕೊಂಡು ನನ್ನ ಮನಸ್ಸಿಗೆ ಹೇಗಿರುತ್ತೆ? ಎಂದು ಯಾರ ಮುಂದೇನು ತಗ್ಗಿಸ್ತ ತಲೆ ಇದಲ್ಲ ಅಂತ ನಿನಗೆ ಗೊತ್ತು. ನಿನ್ನಿಂದ ನನಗೆ ನನ್ನ ಮಗಳಿಗಾದ ಅವಮಾನನ ಸಹಿಸ್ಕೊ ಅಂತ ಹೇಳ್ತಾ ಇದ್ಯಾ? ಮೊದಲು ಬಾಲು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಲಿ. ನಿಮ್ಮಿಂದ ಅವನ್ನ ಹುಡುಕೋಕಾಗದೆ ಇದ್ರೆ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅದರಿಂದ ಅವನಿಗೇನಾದ್ರೂ ತೊಂದರೆ ಆದ್ರೆ ನನ್ನ ತಪ್ಪಿತಸ್ಥ ಅನ್ಬೇಡಿ. ಗಿರಿ, ಗಿರಿ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಅಂತ ಕೆಟ್ಟ ಯೋಚನೆ ಮಾತ್ರ ಮಾಡ್ಬೇಡ ಕಣು. ನನ್ನ ಮಗನ ಆಸೆ ಆಕಾಂಕ್ಷೆಗಳನ್ನ, ಅವನ ಮನಸ್ಸನ್ನ, ಕನಸುಗಳನ್ನ ಅರ್ಥ ಮಾಡ್ಕೊಳ್ದೆ ಬರೀ ನನ್ನ ಆಸೆ ಕನಸುಗಳನ್ನೇ ಕಟ್ತಾ ಹಣ ಅಂತಸ್ತಗ ಆಸೆ ಪಟ್ಟು ನನ್ನ ಇಡೀ ಸಂಸಾರದ ನೆಮ್ಮದಿನೇ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಕಡೆಗೆ ಪವಿತ್ರವಾದ ನನ್ನ ವೃತ್ತಿನೇ ದುರುಪಯೋಗ ಮಾಡಿಕೊಂಡು
ವೃತ್ತಿ ದ್ರೋಹನೂ ಮಾಡ್ಬಿಟ್ಟೆ. ಈ ತಪ್ಪಿಗೆ ನಾನು ಎಂಥ ಶಿಕ್ಷೆ ಅನುಭವಿಸಿದ್ರು ಖಂಡಿತ ಕಮ್ಮಿನೆ ಕಣೋ. ಅನುಭವಿಸು, ಅದು ನಿನ್ನ ಕರ್ಮ. ನೀನತ್ರ ಸರಿ ಸತ್ರ ಸರಿ ನನ್ನ ಮನಸ್ಸು ಕರಗೋದಿಲ್ಲ. ಕೊನೆಗೊಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇನ್ನು 15 ದಿವಸದಲ್ಲಿ ಅವನ ಹುಡುಕಿ ಒಳ್ಳೆ ಬುದ್ಧಿ ಹೇಳಿ ಮದುವೆಗೆ ಒಪ್ಪಿಸ್ತಾ ಇದ್ರೆ ನಾನು ಅವನಿಗೆ ಏನ್ ಮಾಡ್ಬೇಕೋ ಮಾಡೇ ಮಾಡ್ತೀನಿ. ಆಮೇಲೆ ನೀವು ನನ್ನ ರಾಕ್ಷಸ ಅಂದ್ರೂ ಸರಿನೇ. ನಡೆಯಮ್ಮ ಶೈಲ. ಅಂಕಲ್ ಅಂಕಲ್ ದಯವಿಟ್ಟು ಶೈಲ ಗಿರಿ ಗಿರಿ ಪ್ಲೀಸ್ ನನ್ನ ಮಾತು ಕೇಳು ಗಿರಿ ಗಿರಿ. ಯಾರೋ ದೊಡ್ಡ ಮನೆ ಹುಡುಗ ಅಂತ ಕಾಣುತ್ತೆ. ಯಾರಿಗೂ ಕಷ್ಟ ತಪ್ಪಿದಲ್ಲ. ಏನ್ ಸಮಾಚಾರನೋ ಏನ್ ಕಥೆ? ಬಾಲು ಬಾಲು ಬಾಲು. ಏನಮ್ಮ ಇವ್ರು ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ಏನಾಗ್ಬೇಕು ನಿಮ್ಗೆ? ನೋಡಿ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ನಥಿಂಗ್ ಟು ವರಿ. ಊಟ ನಿದ್ದೆ ಇಲ್ಲದೆ ತುಂಬಾ ಆಯಾಸ ಆಗಿದೆ. ಪ್ರಜ್ಞೆ ಬರೋದಕ್ಕೆ ಅಟ್ಲೀಸ್ಟ್ 24 ಅವರ್ಸ್ ಬೇಕಾಗುತ್ತೆ. ಸದ್ಯಕ್ಕೆ ಈ ಔಷಧಿಗಳನ್ನ ಬರ್ಕೊಟ್ಟಿರ್ತೀನಿ, ತಂದ್ಕೊಡಿ. ಎಕ್ಸ್ಕ್ಯೂಸ್ ಮೀ, ಈ ಮೆಡಿಸಿನ್ ಅರ್ಜೆಂಟ್ ಕೊಡ್ತೀರಾ? ಸ್ವಲ್ಪ ಬೇಗ ಕೊಡಿ. ನೀವಿನ್ ಹೊರಡ್ಬೋದಮ್ಮ? ಇಲ್ಲ ಡಾಕ್ಟರ್, ನಾನು ಇಲ್ಲೇ ಇರ್ತೀನಿ. ಓಕೆ, ಆಸ್ ಯು ಲೈಕ್. ದೇವ್ರಿ, ಬಾಲು ಬೇಗ ಗುಣ ಹೊಂದ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. Thank you.
ಏನಮ್ಮ ಇವ್ರು ನಿಮ್ಗೆ ತುಂಬಾ ಹತ್ರದವರ? ಒಂದು ಟೆಲಿಗ್ರಾಮ್ ಫಾರ್ಮ್ ಕೊಡಿ. ಟೆಲಿಗ್ರಾಮ್ ತಗೊಳ್ಳಿ. ಹಲೋ, ಸಂಪತ್ ನರ್ಸಿಂಗ್ ಹೋಮ್. ಹಾ, ನಾನೇ ಕಿಣ ಗೀತಾ. ಏನ್ ಹೇಳು ಪಾರ್ಟಿಗ? ಇಲ್ಲ ಕಣೆ, ಬರಕ್ಕಾಗಲ್ಲ. ಅಯ್ಯೋ ಇಲ್ಲ ಕಣೆ, ನಂಗೆ ತುಂಬಾ ಕೆಲಸ ಇದೆ. ಪ್ಲೀಸ್ ಕಣೆ, ನೀನೇ ಹೋಗ್ ಬಾ. ಬಾಯ್ ಸರ್. ಟೆಲಿಗ್ರಾಮ್ ಬಾಲು ಉಡುಪಿಲಿದ್ದಾನ? ಹುಷಾರಿಲ್ಲ. ಎಸ್ ಸರ್, ಒಂದು ಅರ್ಜೆಂಟ್ ಇನ್ಫಾರ್ಮೇಶನ್ ಸರ್. ಏನು ಸರ್? ಬಾಲು ಉಡುಪಿಲಿದ್ದಾನೆ. ಸರಿ ಸರಿ. ಸಿಸ್ಟರ್, ನಾ ಇಲ್ಲಿ ಹೇಗ್ ಬಂದೆ? ಯಾರು ಕರ್ಕೊಂಬಂದು ಸೇರಿಸಿದ್ರು? ಯಾರೋ ಪಾಪ ಹುಡುಗಿ ನಿಮ್ಮನ್ನು ಕರ್ಕೊಂಬಂದು ಸೇರಿಸಿದ್ಲು. ರಾತ್ರಿ ಹಗಲು ತುಂಬಾ ಸೇವೆ ಮಾಡಿದ್ಲು. ಯಾರೋ ಬಡವ್ರ ಮನೆ ಹುಡುಗಿ ಅಂತ ಕಾಣಿಸುತ್ತೆ. ನಿಮಗ್ ತುಂಬಾ ಬೇಕಾದವರು ಅನ್ಸುತ್ತೆ. ಅವಳ ಹೆಸರು ಗೊತ್ತಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ್ಲು. ಇಲ್ ನೋಡಿ, ಈ ಉಂಗುರ ನಿಮ್ದ, ಇಲ್ ಬಿದ್ದಿತ್ತು. ಈ ಉಂಗುರ ನನ್ ಸುಜಾತ. ಏನ್ ಬೇಕಮ್ಮ ನಿಮ್ಗೆ? ಒಂದ್ ಮಾಂಗಲ್ಯ ಚೈನ್ ಕೊಡಿ. ಕೊಡ್ತೀನಿ. ಇದಕ್ಕೆಷ್ಟು? 25 ರೂಪಾಯಿ. ತೊಳಿ. ಸಭಾ
ಸುಜಾತ, ಓ ನಾನು ನಿನ್ನನ್ನು ಹಾಗೆ ಕರೆಯೋಗಿಲ್ಲ ಅಲ್ಲ. ಒಂದು ಕಾಗದ ಬರೆದಿಟ್ಬಿಟ್ಟು ನಮ್ಮ ಸಂಬಂಧನೇ ಕಡ್ದಾಕ್ಬಿಟ್ಟೆ. ಬೇಜ್, ನಿನ್ನ ಕಾಗದ ನೋಡಿ ನನಗೆ ಕೋಪ ಬಂತು, ದುಃಖನೂ ಆಯ್ತು. ನಿನ್ನನ್ನು ಹೃದಯದಿಂದ ಕಿತ್ತಾಕ್ಬೇಕು ಅನ್ಕೊಂಡೆ. ಆದ್ರೆ ಬಾಲು, ನಾನೀಗ್ಲೇ ತುಂಬಾ ನೊಂದಿದ್ದೀನಿ, ಕಾಯದ್ಮೇಲೆ ಬರೀ ಹೇಳಿಬೇಡಿ. ನಿಮ್ ಒಳ್ಳೇದಕ್ಕೆ ನಾನು ನಿಮ್ಮಿಂದ ದೂರ ಆಗಿತ್ತು. ನಿನ್ನಲ್ಲೇ ಒಳ್ಳೆತನ ಅನ್ನೋದು ಸತ್ತೋಗಿರುವಾಗ ಮತ್ತೊಬ್ಬರಿಗೆ ಏನ್ ಒಳ್ಳೆದನ್ನ ಆರೈಸ್ತೇನೆ ನೀನು? ಎಲ್ಲ ನಾಟಕ. ನೀವು ನನ್ನ ಹೀಯಾಳ್ಸಿ ನಿನ್ಸಿ ಹೊಡಿರಿ, ಆದ್ರೆ ಬಾಲು ದಯವಿಟ್ಟು ದಯವಿಟ್ಟು ನನ್ ಮರ್ತ್ಬಿಡಿ. ನಡ್ತಿದ್ದಲ್ಲ ಒಂದ್ ಕನ್ಸು ಬಾಲು, ಮರ್ತ್ಬಿಡಿ, ನನ್ನ ಮರ್ತ್ಬಿಡಿ. ಮರಿಬೇಕು, ಎಲ್ಲ ಮರಿಬೇಕು. ನೀನ್ ನೋಡಿದ್ದು, ಪ್ರೀತಿ ಮಾಡಿದ್ದು, ನನ್ನ ನಿನ್ನ ಭಾಷೆ ಕನಸು ಎಲ್ಲ ಮರಿಬೇಕು. ಮರೆಯೋದು ನಿನ್ನಂತ ಹೃದಯ ಇಲ್ಲದ ಹುಡುಗಿಗೆ ಸುಲಭ, ನನ್ನಂತರು ತುಂಬಾ ಕಷ್ಟ. ಹೇಳು, ಯಾಕೆ ಹೀಗ್ ಮಾಡಿದೆ? ನಾನ್ ನಿನಗೆ ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಹೀಗೆ ಮೋಸ ಮಾಡ್ತಿದ್ಯಾ? ನೀವು ನಾನೇನು ಕೇಳ್ಬೇಡಿ, ನಾನೇನು ಹೇಳೋ ಪರಿಸ್ಥಿತಿಲೂ ಇಲ್ಲ. ನೀವು ಶ್ರೀಮಂತರು, ಈ ಬಡ ಹುಡುಗಿನ ಮರ್ತ್ಬಿಡಿ. ನೀನು ಬಡ ಹುಡುಗಿ ಅಷ್ಟೇ ಅಲ್ಲ, ನಿನ್ನಲ್ಲಿ ಪ್ರೀತಿಗೆ ಬಡತನ ಇದೆ, ಪ್ರೇಮಕ್ಕೆ ಬಡತನ ಇದೆ. ನಾನು ಹಣದಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ನನಗೆ ಭಾವನೆ, ಪ್ರೀತಿ, ಪ್ರೇಮ ಎಲ್ಲದರಲ್ಲೂ ಶ್ರೀಮಂತಿಕೆ ಇದೆ. ಹೇಳು, ನನ್ನನ್ನು ಯಾಕೆ ಬಲಿ ಪಶು ಮಾಡಿದೆ? ಅಯ್ಯೋ ದೇವ್ರೇ, ದೇವ್ರನ್ನ ನೆನೆಸ್ಕೋಬೇಡ, ಅವನ್ನ ಕರೀಲು ಬೇಡ. ಅವ್ನು ನಿನ್ನ ಹತ್ರ ಬರಲ್ಲ, ಹತ್ರ ಬಂದವ್ರನ್ನ ದೂರ ಮಾಡೋ ನಿನ್ನಂತವ್ರಿಗೆ ಯಾವ ದೇವರು ಹರಿಸೋದಿಲ್ಲ, ಕರುಣೆನೂ ತೋರ್ಸಲ್ಲ. ನಾಟಕ ಆಡಿ ಮೋಸ ಮಾಡದೆ ನಿನ್ನ ಜೀವನದ ಗುರಿನ. ಇನ್ನಿ ಮಾತು ಕೇಳಕ್ಕಾಗಲ್ಲ, ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಸುಜಾತ, ಹೋಗಕ್ಕೂ ಮುಂಚೆ ಇಷ್ಟೇಳು, ನನ್ ಬಿಟ್ಟು ಇನ್ನೊಬ್ಬನ ಕೈ ಹಿಡಿದ್ಮೇಲೆ ಬೀದಿಲ್ ಬಿದ್ದನ್ನ ನಾ ಆಸ್ಪತ್ರೆಗೆ ಹಾಕ್ಸರಿಸ್ತೆ. ಹೇಳು, ನಾನ್ ನಿಮ್ಗೇನು ಹೇಳಲ್ಲ, ನಿಮ್ ನನ್ಗೆ ನಾನು ಉಳಿಸ್ಕೊಳ್ಳಿಲ್ಲ. ಹೌದು, ನಾನ್ ನಾಟಕ ಆಡ್ದೆ, ಹೌದು ನಾನು ಮೋಸ ಮಾಡ್ದೆ. ಅದಕ್ಕೆ ನಾನು ಮರ್ತ್ಬಿಡಿ, ನಾನ್ ನಿಮ್ಮನ್ನ ಅವತ್ತೆ ಮರ್ತೋಗೋಯ್ತು. ನೀವ್ ನನ್ನ ಎಷ್ಟೇ ನಿನ್ಸಿದ್ರು, ಸತ್ತೋಗಿರೋ ನನ್ ಮನ್ಸು ಹೃದಯ ಅರುಳಲ್ಲ. ಯಾವುದು ಪ್ರೀತಿ, ಎಲ್ಲಿದೆ ನೀತಿ, ಈ ಮೋಹದಾಹ ಮುಳ್ಳಿನ ರೀತಿ ಇರಿದು ಕಾಡುವುದೇಗೆ, ಹೇಗೆ ತಕೋ ಇದೇ ತಕೋ. ಗುಡಿಯಲಿ ದೇವಿಯು ನೀನು, ದೇವಿಗೆ ಒಲವಿನ ದೀಪವು ನಾನು, ದೀಪವು ಆರುರೇ. ಇದೇ ತಕೋ.
ದೇಹವ ದಣಿಸಿದೆ ಪ್ರೀತಿಗೆ ನಾನು ದಾಹವ ತಣಿಸದೆ ದೂಡಿದೆ ನೀನು ಪ್ರೇಮವು ಸಾಯುವುದೇ ಜೀವನ ಜೀವ ಬಾಡಿಸಿದ್ದೆ ಯಾವುದು ಪ್ರೀತಿ ಎಲ್ಲಿದೆ ನೀತಿ ಈ ಮೋಹದಾಪ ಹುಲ್ಲಿನ ರೀತಿ ಇರಿದು ಕಾಡುವುದೇ ಬನ್ನಿ. ಹಾ ವಾರ್ಡು ಸಿಸ್ಟರ್, ಇಲ್ಲಿ ಬಾಲು ಅಂತ ಪೇಷಂಟ್ ಇದ್ರಲ್ಲ, ಬಾಲು ಅನ್ನೋರು ನಿನ್ನೆ ಹೊರಟೋದ್ರಲ್ಲ, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗುವಾಗ ಅವನ ಅಡ್ರೆಸ್ ಏನಾದ್ರೂ ಬರ್ಕೊಂಡಿದ್ದೀರಾ? ಇಲ್ಲ, ಅವ್ರ ಜ್ಞಾನ ತಪ್ಪು ಬಿದ್ದಿದ್ದಾಗ ಒಂದ್ ಹುಡುಗಿ ಇಲ್ಲಿ ಕರ್ಕೊಂಬಂದು ಸೇರಿಸಿದ್ಲು. ಅವ್ರಿಗೆ ಎಚ್ಚರ ಆದಾಗ ಆ ಹುಡುಗಿ ಇಲ್ಲಿರ್ಲಿಲ್ಲ, ಒಂದ್ ಉಂಗ್ರ ಮಾತ್ರ ಸಿಕ್ತು. ಅದು ನೋಡ್ತಾ ಸುಜಾತ ಸುಜಾತ ಅಂತ ಓಡ್ ಹೋದ್ರು. ನಡಿ ಮಮತಾ. ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಗೊತ್ತಿಲ್ಲ ಸರ್, ನಾ ಇವ್ರಿಗೆ ಹೊಸಪ. ಪರವಾಗಿಲ್ಲ ಸರ್. ಸರ್ ಸ್ವಲ್ಪ ಬನ್ನಿ. ಬಂದೆ. ಏನು ಸರ್ ಈ ಫೋಟೋ ಇದಾರಲ್ಲ, ಅವ್ರ ಹೆಸರು ಬಾಲುನ ಅಲ್ಲ, ಸೋಮಶೇಖರ್ ಅಂತ. ಸೋಮಶೇಖರ್ ಮತ್ತೆ ಬಾಲು. ಈ ಫೋಟೋ ಎಲ್ಲಿ ತೆಗೆದಿದ್ದು ಗೊತ್ತಾ? ಈ ಫೋಟೋನ ಸೇಂಟ್ ಮೇರಿ ಸೈಲೆಂಟ್. ಸೇಂಟ್ ಮೇರಿ ಸೈಲೆಂಟ್. ಆಟೋ ನಮ್ ಬಾಲು ಅಲ್ವಾ? ನಮ್ ಬಾಲು. ಹೌದು ಸರ್. ಸರ್ ಎಸ್ ಬನ್ನಿ. ಈಗ ತಾನೇ ಇಲ್ಲಿ ಬಾಲು ಬಂದಿದ್ನಲ್ಲ, ಅವನೆಲ್ಲ ಹೋದ? ಬಾಲು ಯಾವ ಬಾಲು? ಈಗ ಇಲ್ಲಿಂದ ಹೋದ್ನಲ್ಲ. ಓ, ಅವರ ಈ ಫೋಟೋ ಎಲ್ಲಿ ತೆಗೆದಿದ್ದು ಅಂತ ಕೇಳಿದ್ರು. ಸೇಂಟ್ ಮೇರಿ ಸೈಲೆಂಟ್ ಅಂದೆ. ಸೇಂಟ್ ಮೇರಿ ಸೈಲೆಂಟ್. ನೀನ್ ಯಾಕೆ ಇಲ್ಲ? ನನ್ನ ಹೆಸರು ಬರೆದು ಒಬ್ಳ ಕೂತಿದ್ಯಾ? ನನ್ನಿಂದ ಏನೋ ಮುಚ್ಚಿರ್ತಿದ್ಯಾ? ಹೇಳು ಸುಜಾತ. ನಾನು ಹೇಳಲ್ಲ ಹೇಳಲ್ಲ ಹೇಳಲ್ಲ. ಯಾರು ನನಗೆ ಮದುವೆ ಆಗಿದ್ದು? ಯಾರು ನಿನಗೆ ತಾಳಿ ಕಟ್ಟಿದ್ದು? ನನಗೆ ನೀ ಸುಳ್ಳು ಹೇಳ್ತಿದ್ಯಾ? ಯಾಕೆ? ಪ್ಲೀಸ್ ಬಾಲು, ನಾನ್ ಕೆಟ್ಟವಳು, ನಿಮಗೆ ಅನ್ಯಾಯ ಮಾಡಿದ್ದೀನಿ. ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನೀ ಹೇಳಬೇಕು ಸತ್ಯ ಏನು ಅಂತ. ನಿನ್ ಕೈಲ ಬಾಯ್ ಬಿಡ್ತೀನಿ. ಬಿಡಿ ನನ್ನ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ನೀ ನಿಜ ಹೇಳೋವರೆಗೂ ನಾನು ನಿನ್ ಬಿಡೋದಿಲ್ಲ. ಬಾಲು ಬಾಲು, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ. ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ?
ಹೋದ್ರೆ ಈ ಸಮುದ್ರ ಖಾರಿ ನಿನ್ ಕಣ್ಣದೇ ಪಾಳಗಕ್ಕೆ ಬಾಲು. ಹಾಗಾದ್ರೆ ಯಾರನ್ನ ನೀ ಮದುವೆ ಆಗಿದ್ದು? ನಿಮ್ಮನ್ ಬಿಟ್ಟು ಬೇರೆ ಯಾರನ್ನ ಮದುವೆ ಆಗಿ? ಯಾರ್ ನನಗೆ ತಾಳಿ ಕಟ್ಟಿದ್ದು? ಈ ತಾಳಿನ ನಿಮ್ಮನ್ ನೆನ್ಸ್ಕೊಂಡು ದೇವ್ರ ಹತ್ರ ನಾನೇ ಕಟ್ಕೊಂಡೆ. ಅಯ್ಯೋ ಹುಚ್ಚುಡ್ಗಿ, ಯಾಕೆ ಹೀಗೆಲ್ಲ ಮಾಡಿದೆ? ಬಾಲು, ನಾನು ನಿಮ್ಮನ್ ಮದುವೆ ಆಗೋಗಿಲ್ಲ. ಅದಕ್ಕೆ ನೀನ್ ಏನ್ ಹೇಳ್ತಿದ್ದ ಸುಜಾತ? ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯ, ಮತ್ತೆ ಮದುವೆ ಆಗೋಲ್ಲ ಅಂತೀಯ, ಯಾಕೆ ಹೀಗೆಲ್ಲ ಆಡ್ತಿದ್ಯ? ನಿನಗೆ ಏನಾಯ್ತು? ಬಾಲು, ನನಗೊಂದು ವಿಚಿತ್ರವಾದ ಕಾಯಿಲೆ ಇದೆ. ನಾನಿನ್ ಹೆಚ್ಚು ದಿನ ಬದುಕಿರಲ್ಲ. ನಿಮ್ಮನ್ ಮದ್ವೆ ಆಗಿ ನಿಮ್ ಬಾಳ ಹಾಳ್ ಮಾಡಕ್ ನಂಗೆ ಇಷ್ಟ ಇಲ್ಲ ಬಾಲು, ಹಾಳ್ ಮಾಡಕ್ ಇಷ್ಟ ಇಲ್ಲ. ಸುಜಾತ ಏನ್ ಹೇಳ್ತಿದ್ದೆ? ಹೌದು, ನಾನ್ ಸುಳ್ಳು ಹೇಳ್ದೆ. ನೀನ್ ಸಂತೋಷವಾಗಿರ್ಬೇಕು ಅಂತ ಸುಳ್ಳು ಹೇಳ್ದೆ. ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ಸುಳ್ಳು ಹೇಳ್ದೆ. ನಾನ್ ಇನ್ ಹೆಚ್ಚು ದಿನ ಬದುಕಿರಲ್ಲ, ಇದು ಮಾತ್ರ ಸುಳ್ಳಲ್ಲ ಬಾಲು. ಸುಜಾತ, ಪ್ರಪಂಚದಲ್ಲಿ ವಾಸಿ ಆಗ್ತಿರೋ ಕಾಯಿಲೆ ಯಾವುದೂ ಇಲ್ಲ. ಎಲ್ಲಿವರೆಗೂ ನಾವು ಪ್ರೀತಿಸ್ಬೇಕು, ಬದುಕಿರ್ಬೇಕು ಅಂತ ಆಸೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನಮ್ಗೆ ಸಾವೇ ಬರಲ್ಲ. ಇಲ್ಲ ಬಾಲು, ಇಲ್ಲ. ನಿಮ್ ಸುಜಾತ ಚಿಂತೆ ಇಲ್ಲದೆ ಸಾಯ್ಬೇಕು ಅಂದ್ರೆ ನೀವ್ ನನ್ ಬಿಟ್ಬಿಡಿ. ಬಿಡಲ್ಲ, ನಿನ್ನನ್ನ ಬಿಡಲ್ಲ. ನಾನಿನ್ನ ನೋಡಿದೆ, ನಿನ್ ಮನ್ಸನ್ ಗೆದ್ದೆ, ಪ್ರೀತಿ ಮಾಡಿದೆ. ನಿನ್ಗೋಸ್ಕರ ಸಾವನ್ ಗೆಲ್ಬೇಕಾದ್ರು ಬಾಲು, ಅದಕ್ಕೂ ನೀವ್ ಹತ್ತಿರ ಬರಬೇಡಿ. ನಾವು ಭೂಮಿ ಮೇಲೆ ಇದ್ದಾಗ ನಮ್ಮ ಒಂದಾಗ ಬಿಡಲಿಲ್ಲ, ಈಗ ನೀರಿನ ಮೇಲೆ ಇದೀವಿ. ನೀವೇನಾದ್ರೂ ಮುಂದೆ ಬಂದ್ರೆ ಈ ಸಮುದ್ರ ಖಾರಿ ಸತ್ತೋಗ್ತೀವಿ. ಈಗ ನೀವ್ ಏನ್ ಹೇಳಿದ್ರು ನಾವು ನಂಬರ ತಡಿ. ನೀವ್ ಹತ್ರ ಬಂದು ಪುನಃ ನಮ್ಮಿಬ್ರು ದೂರ ಮಾಡ್ತೀರಾ? ಆ ಗಿರಿದನ್ನ ಮಾತು ಕೇಳಿ ನಾನು ನಿಮ್ಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆಪ್ಪ. ನಿಮ್ಮನ್ನ ದೂರ ಮನೆಗೆ ಹೋಗಿ ನಿಮ್ಮನ್ನ ಅಪಾಯದಲ್ಲಿ ಸಿಕ್ಕಾಕಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಬಾಲು, ಸುಜಾತ ಬದುಕ್ತಾಳೆ. ಹತ್ರ ಬರಬೇಡಿ, ಹೊರಟೋಗಿ. ಬಾಲು, ನಮ್ಮನ್ನ ಕ್ಷಮಿಸ್ಬಿಡಪ್ಪ. ಅಮ್ಮ, ನಿಮ್ ಹಣ, ಅಂತಸ್ತು, ಸುಖ, ಸಂತೋಷ ಎಲ್ಲ ನಿಮ್ ಊರಲ್ಲಿದೆ, ಹೋಗಿ ಅದನ್ನ ಅಪ್ಕೊಳ್ಳಿ, ನಮ್ಮನ್ನ ಬಿಟ್ಬಿಡಿ. ಬಾಲು, ನನ್ನ ಕೇಳು. ಮಾವ ಹೇಳ್ತಾರ ಸತ್ಯ ಬಾಲು, ಸುಜಾತ ಯಾವ ಕಾಯಿಲೆನೂ ಇಲ್ಲ. ಅದ್ಗೆ ಏನ್ ಹೇಳ್ತಾ ಇದ್ದೀರಿ ನೀವು? ಹೇಗ್ ನಂಬಿದ ಇದನ್ನ? ಬಾಲು, ನನ್ನ ಕ್ಷಮಿಸ್ಬಿಡು ಬಾಲು. ನಾನ್ ನಿನ್ ತಂದೆ ಕಣು, ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನಾ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸೋದಕ್ಕೆ ಅವಕಾಶ ಕೊಡು. ಸಂಪತ್, ನನಗ್ ಮೋಸ ಮಾಡಿ ಯಾರು ಉಳಿದಿಲ್ಲ. ನೀನು, ಬಾಲು, ಸುಜಾತ ಯಾರು ಉಳಿಯಲ್ಲ. ನೀವು ಮಾಡಿದ್ದಕ್ಕೆ ನಿಮ್ಮನ್ನ ನೀರಿನಲ್ಲಿ ಸಮಾಧಿ ಮಾಡಬಹುದಾಗಿತ್ತು. ನಮ್ಮ ತಂದೆಗೋಸ್ಕರ ನಿಮ್ಮನ್ನ ಉಳಿಸಿದ್ದೀನಿ. ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಮಿಸ್ಟರ್ ಗಿರಿಧರ್, ಹಣದಿಂದ ದ್ವೇಷದಿಂದ ಏನನ್ನೂ ಗೆಲ್ಲೋಕ್ಕಾಗಲ್ಲ. ಗೆಲ್ಲೋದಿದ್ರೆ ಅದು ಪ್ರೀತಿ ಪ್ರೇಮದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಸುಜಾತನೆ ಸಾಕ್ಷಿ. ಬಾಲು, ಬಾಲು, ನನ್ನ ಕ್ಷಮಿಸ್ಬಿಡಪ್ಪ. ಸಂಪತ್ತು, ನಿನ್ ಮಗ ಬಾಲುವಿಂದ ನಾನು ನೀನು ದೊಡ್ಡ ಪಾಠಾನೆ ಕಲಿತು. ಅಯ್ಯೋ ಸಂಪತ್ತು, ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡ. ಹೋಗ್ಲಿ ಬಿಡೋ, ಹೋಗ್ಲಿ ಬಿಡೋ, ಮುಂದೆ ಆಗೋದನ್ನ ನೋಡು. ಹಾ ಸುಜಾತ, ಬಾಲು, ಬಾಲು, ಒಂದ್ ನಿಮಿಷ.
ಏನಕ್ಕೆ ಇವಾಗ್ಲೂ ನಿಮ್ಮಿಬ್ರು ನಾಡಿ ಒಂದೇ ಶ್ರುತಿಲೇ ಮಿಡಿತಾ ಇದೆಯಲ್ಲೋ? ಅದೇ ತಾನೇ ಮಿಡಿದ ಶ್ರುತಿ.